ಡಿ ವಿ ಜಿಯವರ ಅವರ ನೂರ ಇಪ್ಪತ್ತ ಐದನೇ ಜನ್ಮ ವರ್ಷಾಚರಣೆಯ ಕಾರ್ಯಕ್ರಮ ಸರಣಿಯಲ್ಲಿ ನಾವು ಸೇರಿದ್ದೇವೆ ಈ ತ್ರಿದಿವಸೀಯ ಜ್ಞಾನ ಸತ್ರಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ ಡಿ ವಿ ಜಿಯವರ ಅವರ ಈ ನೂರಿಪ್ಪತ್ತೈದನೇ ವರ್ಷಾಚರಣೆಯ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉದಾರವಾಗಿ ನೆರವನ್ನು ಕೊಟ್ಟಿದ್ದಾರೆ ಅವರು ಉಪಕಾರವನ್ನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ ಇವತ್ತಿನ ಉಪನ್ಯಾಸಕರಾದ ಡಾಕ್ಟರ್ ಎಸ್ ರಂಗನಾಥ್ ರಂಗನಾಥವರು ಚಿರಪರಿಚಿತರೇ ಆಗಿದ್ದಾರೆ ಅದರಿಂದ ಅವರ ಪರಿಚಯದ ಅಗತ್ಯ ಇಲ್ಲ ಡಿ ವಿ ಜಿಯವರ ಮನಸ್ಸು ಸಾಂಪ್ರದಾಯಿಕ ಶಾಸ್ತ್ರಾಧ್ಯಯನದಿಂದ ಸಂಸ್ಕಾರಗೊಂಡಿದ್ದು ಅನ್ನೋದನ್ನು ಎಲ್ಲರೂ ಬಲ್ಲರು ವೇದೋಪನಿಷತ್ ಸಾಹಿತ್ಯದಲ್ಲಿ ಆಧುನಿಕ ಕಾಲಕ್ಕೂ ಅತ್ಯಂತ ಸಂಗತವಾದ ಮೌಲ್ಯಗಳು ನಿರ್ದೇಶನಗಳು ಇವೆ ಅಂತ ಡಿ ವಿ ಜಿ ದೃಢವಾಗಿ ನಂಬಿದ್ರು ಇದರ ಧ್ವನಿ ಅವರ ಗದ್ಯ ನಿಬಂಧಗಳಲ್ಲೂ ಕೂಡ ಅಲ್ಲಲ್ಲಿ ಹೊಮ್ಮಿದೆ ಚಿಂತನೆಗೆ ಅಧಿಷ್ಠಾನ ಅನ್ನೋ ಕಾರಣದಿಂದ ಅವರು ಪುರುಷ ಸೂಕ್ತ ಮತ್ತು ಈಶೋಪನಿಷತ್ತು ಈ ವೇದ ಭಾಗಗಳನ್ನು ಕುರಿತು ಪ್ರತ್ಯೇಕ ವ್ಯಾಖ್ಯಾನಗಳನ್ನೇ ಬರೆದಿದ್ದಾರೆ ಅವರಿಗೆ ಬಹುಶಃ ಒಂದು ಹಂತದ ನಂತರ ನಾವು ಈ ಮೌಲಿಕವಾದ ಆಧಾರಭೂತವಾದ ಸಂಗತಿಗಳನ್ನು ಹೆಚ್ಚು ಹೇಳಬೇಕು ಅಂತ ಅನ್ನಿಸಿ ಅವರು ಈ ಪ್ರಯತ್ನ ಶುರು ಮಾಡಿದರು ಆಮೇಲಿನ ದಿನಗಳಲ್ಲಿ ಬೇರೆ ಉಪನಿಷತ್ತುಗಳ ಪರಿಚಯವನ್ನು ಗೀತಾ ಭಗವದ್ಗೀತೆಯ ಪರಿಚಯ ಇದನ್ನೆಲ್ಲ ಅವರು ಮಾಡಿದ್ದು ನಮಗೆ ಗೊತ್ತಿದೆ ದಾರ್ಶನಿಕ ವಿಷಯ ಗರ್ಭದ ದೃಷ್ಟಿಯಿಂದ ಈ ಈಶೋಪನಿಷತ್ತು ಮತ್ತು ಪುರುಷ ಸೂಕ್ತ ಈ ಭಾಗಗಳು ಅತ್ಯಂತ ಮಹತ್ವದವು ಅನ್ನೋದಂತೂ ನಿಸ್ಸಂಶಯ ಇಡೀ ವೇದಾಂತ ದರ್ಶನವೇ ಇವುಗಳಲ್ಲಿ ಬೀಜ ರೂಪದಲ್ಲಿ ಕಾಣಸಿಗತ್ತೆ ಅಂತ ನಿಸ್ಸಂಶಯವಾಗಿ ಹೇಳಬಹುದು ವಿರಾಟ್ ಪುರುಷನ ಪ್ರತಿಮೆಯ ಮೂಲಕ ಇಡೀ ಜಗದ್ವ್ಯವಸ್ಥೆ ಸಮಾಜ ವ್ಯವಸ್ಥೆ ಮತ್ತು ಪರಮಾರ್ಥಾಭಿಮುಖ ಸಾಧನೆಯ ಸಂವಿಧಾನವನ್ನು ಪುರುಷ ಸೂಕ್ತದಲ್ಲಿ ಮಹರ್ಷಿಗಳು ಕಾವ್ಯಮಯವಾಗಿ ನಿರೂಪಣೆ ಮಾಡಿದ್ದಾರೆ ಈ ವೈಶಿಷ್ಟ್ಯದ ಕಾರಣದಿಂದಲೇ ಪುರುಷ ಸೂಕ್ತ ಭಾಗ ಅನೇಕ ಪ್ರಾಚೀನ ಹಾಗೂ ಅರ್ವಾಚೀನ ವ್ಯಾಖ್ಯಾತರನ್ನು ಆಕರ್ಷಿಸಿದೆ ಡಿ ವಿ ಜಿಯವರ ಸಾಂಪ್ರದಾಯಿಕ ಅಧ್ಯಯನ ಲೌಕಿಕ ಅಧ್ಯಯನ ಎರಡೂ ಆಳವಾಗಿ ವಿಸ್ತಾರವಾಗಿ ಇದ್ದದ್ದರಿಂದ ಅವರ ವ್ಯಾಖ್ಯಾನದಲ್ಲಿ ಹಲವಾರು ವಿರಳ ಒಳನೋಟಗಳು ನಮಗೆ ಸಿಗುತ್ತವೆ ಡಿ ವಿ ಜಿಯವರ ಅನ್ಯ ಕೃತಿಗಳಲ್ಲಿ ಕಾಣುವ ಹಾಗೆ ಅವರ ದಾರ್ಶನಿಕ ಬರಹಗಳಲ್ಲಿಯೂ ಕೂಡ ಸಮನ್ವಯ ದೃಷ್ಟಿ ಪ್ರಧಾನವಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು ಈ ಸ್ಪಂದನ ನಮ್ಮಲ್ಲಿ ಇದ್ದರೆ ಡಿ ವಿ ಜಿಯವರ ಬರಹಗಳು ನಮಗೆ ಹೆಚ್ಚು ಹತ್ತಿರ ಆಗ್ತವೆ ಪಾಂಡಿತ್ಯ ಸಂಪ್ರದಾಯ ಶ್ರದ್ಧೆ ಇತಿಹಾಸ ಪ್ರಜ್ಞೆ ಆಧುನಿಕ ವೈಚಾರಿಕ ಪರಾಮರ್ಶನೆ ಸಮಾಜ ಹಿತೋದ್ದೇಶ ಜೀವಸ್ನೇಹ ಈ ಹಲವಾರು ಒಳಸುಳಿಗಳಿಂದ ಪಾಕಗೊಂಡಿದ್ದದ್ದು ಡಿ ವಿ ಜಿಯವರ ಬರಹ ಅವರ ಈ ಮನೋಭೂಮಿಕೆಯನ್ನು ನಾವು ಗ್ರಹಿಸಿದರೆ ನಮಗೆ ಹೆಚ್ಚಿನ ಪ್ರಯೋಜನ ಲಭ್ಯ ಅಂತ ಅರಿಕೆ ಮಾಡ್ತಾ ಈ ಮೂರು ದಿವಸದ ಉಪನ್ಯಾಸಮಾಲೆಯನ್ನು ಆರಂಭಿಸಬೇಕು ಅಂತ ನಮ್ಮ ಆಧರಣೀಯರಾದ ಡಾಕ್ಟರ್ ಎಸ್ ರಂಗನಾಥ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो महभ्यो नमो गुरुभ्यः सर्वोपप्लवरहितप्रज्ञानघनप्रत्यगर्थो ब्रह्मैवाहमस्मि ॐ नारायणं पद्मभं वसिष्ठं शक्तिञ्च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तमलकञ्च शिष्यम् कन्त्रोटकं वार्तिककारमन्यानस्मद्गुरोन् सन्ततमागतोऽस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಹಿರಿಯರು ಸಾಕ್ಷಾತ್ ಡಿ ವಿ ಜಿ ಅವರ ಸಮೀಪ ಸಹವರ್ತಿಗಳು ಗೌರವಾನ್ವಿತರೂ ಆದ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರೇ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಂಗಿಯ ಡಿ ವಿ ಜಿ ಅವರ ಪುರುಷ ಸೂಕ್ತದ ಬಗ್ಗೆ ಮೂರು ದಿನಗಳ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಬೇಕು ಎಂಬುದಾಗಿ ಕೇಳಿದಾಗ ನನಗೆ ಬಹಳ ಭಯ ಆಯಿತು ಅದರಲ್ಲೂ ಎಸ್ ಆರ್ ರಾಮಸ್ವಾಮಿ ಅವರ ಮುಂದೆ ಡಿ ವಿ ಅವರ ಪುರುಷ ಸೂಕ್ತ ಮಾತಾಡೋದು ಅಂದರೆ ಐ ಆಮ್ ಡಬ್ಲಿ ಆಫ್ರೈಡ್ ಏಕೆಂದರೆ ಅವ್ರ ಹತ್ರ ಸಾಕ್ಷಾತ್ತಾಗಿ ಒಡನಾಟ ಇದ್ದವರು ಎಷ್ಟೋ ವರ್ಷಗಳ ಕಾಲ ಅವರ ಸಹವರ್ತಿಗಳಾಗಿದ್ದವರು ಅವರು ಎದುರುಗಡೆ ಕೂತಿರುವಾಗ ನಾನಿನ್ ಏನು ಹೇಳೋಕ್ಕೆ ಸಾಧ್ಯ ಈಗಾಗಲೇ ಕುಂಚಿಕಾ ಭಾಷಣದ ರೂಪದಲ್ಲಿ ಅತ್ಯಂತ ಸಾರವತ್ತಾಗಿ ನಾನು ಮೂರು ದಿವಸ ಏನು ಹೇಳಬಹುದು ಅನ್ನೋ ಪಾಯಿಂಟ್ಸ್ ಮನಸ್ಸಲ್ಲಿ ಅಂದ್ಕೊಂಡು ಬಂದಿದ್ನೋ ಅದನ್ನೆಲ್ಲ ಅವರು ಹೇಳಿಬಿಟ್ಟಿದ್ದಾರೆ ಇನ್ನು ನಾನು ಏನೇ ಹೇಳಿದರೂ ಕೂಡ ಅದು ಪುನರಾವರ್ತನೆ ದೋಷ ಆಗತ್ತೆ ಅಥವಾ ಕೆಲವು ವಿವರಣಾತ್ಮಕವಾಗಿ ಒಂದು ಎರಡು ಮೂರು ಮಾತು ನಾನು ಹೇಳ್ಬೋದೇ ಹೊರತು ಹೊಸದಾಗಿ ಯಾವ ಅಂಶವನ್ನು ನಾನು ಹೇಳೋಕ್ಕೆ ಉಳಿದೇ ಇಲ್ಲ ಈ ದೃಷ್ಟಿಯಿಂದ ಡಿ ವಿ ಜಿ ಅವರ ನೂರಿಪ್ಪತ್ತೈದನೆಯ ಈ ಒಂದು ಸುಸಂದರ್ಭದಂದು ಮೂರು ದಿನಗಳ ಕಾಲ ನನ್ನ ಅಲ್ಪಮತಿಗೆ ತೋರದಂತೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಕೊಟ್ಟಿರ್ತಕ್ಕಂಥ ಈ ಅವಕಾಶಕ್ಕೆ ಶ್ರೀ ಡಾಕ್ಟರ್ ರಾಮಸ್ವಾಮಿಯವರೆಗೂ ತಮಗೂ ನಾನು ಅತ್ಯಂತ ಆಭಾರಿ ಎಂಬುದಾಗಿ ಪ್ರಾರಂಭದಲ್ಲಿ ವಿನಮ್ರವಾಗಿ ವಿನಂತಿಸಿಕೊಂಡು ಎರಡು ಮಾತುಗಳನ್ನು ತಮ್ಮೊಡನೆ ಹಂಚ್ಕೋತಾ ಇದ್ದೀನಿ ನಿಜವಾಗಲೂ ಪುರುಷನ ಬಗ್ಗೆ ಹೇಗಿರಬೇಕು ಅನ್ನೋದನ್ನು ಡಿ ವಿ ಅವರೇ ತಮ್ಮ ಸ್ವಂತ ಸಂಹೃತ ಶ್ಲೋಕಗಳಲ್ಲಿ ಅಭಿವ್ಯಕ್ತಿಗೊಳಿಸಿದ್ದಾರೆ ನಾಲ್ಕನೇ ಶ್ಲೋಕ ಮತ್ತು ಐದನೇ ಶ್ಲೋಕವನ್ನು ಮಾತ್ರ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ಇದು ಆಚೆ ಕಡೆ ಫಲಕದಲ್ಲೂ ಇದೆ ತಾವೆಲ್ಲರ ನೋಡಿದ್ದೀರ ಡಿ ವಿ ಜಿ ಅವರ ಸಂಸ್ಕೃತ ಶ್ಲೋಕ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಕನ್ನಡ ಅನುವಾದ ಆದ್ದರಿಂದ ನಾನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಏಕೋ ವಿಶ್ವನಾಥೋ ಭಜಕ ಜನ ಮನೋ ಬುದ್ಧಿವೈವಿಧ್ಯ ಹೇತೋ ತೌಲಭ್ಯಮಿಚ್ಛನ್ ಧರತಿ ಬಹು ವಿಧಂ ನಾಮ ದಿವ್ಯಂ ಹಿಂದೂ ಜೈನಾಗ್ನಿ ಜೈನಾಗ್ನಿಭಕ್ತೆ ಇಸ್ಲಾಮಿಕ ಕ್ರೈಸ್ತವಾದ್ಯೈ ಕ್ರೈಸ್ತವಾಧ್ಯೈರುಪಾಸ್ಯಂ ಸೋಸ್ಮಿನ್ ರಾಷ್ಟ್ರೆ ನಿಧದ್ಯಾತ್ ವಿವಿಧ ಜನಗಣೇಶು ಐಕಮತ್ಯಂ ಸಖ್ಯಂ ನಮಗೆ ಬೇಕಾಗಿರೋದು ಇದು ಐಕಮತ್ಯ ಸಖ್ಯ ಎರಡಿದ್ರೆ ಲೋಕ ಎಷ್ಟು ಚೆನ್ನಾಗಿ ಮುಂದುವರಿಬೋದು ಅನ್ನೋದಕ್ಕೆ ನೋಡಿ ವಿಶ್ವಕ್ಕೆಲ್ಲ ಒಬ್ಬನೇ ಒಡೆಯ ಎನಿಸಿದ ಆ ಭಗವಂತನು ಭಕ್ತರ ಮನೋಬುದ್ಧಿಗಳ ವೈವಿಧ್ಯವನ್ನು ಗಮನಿಸಿ ಉಪಾಸನಾ ಅನುಕೂಲತೆಗಾಗಿ ಹಿಂದೂ ಜೈನ ಪಾರ್ಸಿ ಮುಸ್ಲಿಮ ಕ್ರೈಸ್ತ ಎಂಬ ಮತಗಳವರಿಗೆ ಆರಾಧ್ಯವೆನಿಸುವಂತಹ ದಿವ್ಯವೂ ಬಹುವಿಧವೂ ಆದ ನಾಮ ರೂಪಗಳನ್ನು ತಳೆಯುತ್ತಾನೆ ಅಂಥ ಪರಮಾತ್ಮನು ಈ ರಾಷ್ಟ್ರದಲ್ಲಿಯೂ ಇಲ್ಲಿಯ ವಿವಿಧ ಜನಸಮೂಹದಲ್ಲಿಯೂ ಸ್ನೇಹ ಮತ್ತು ಐಕ್ಯಮತ್ಯಗಳನ್ನು ಉಂಟುಮಾಡಲಿ ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ರೇಷಾ ಸಮಸ್ತ ಲೋಕಾನಪಿ ಸಾಧುಮಾರ್ಗೇ ಪ್ರವರ್ತಯೇತ್ ರಾಷ್ಟ್ರಕಧರ್ಮದೀಪ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತ ಈ ಭಾರತ ಭೂಮಿಯು ಏಳ್ಗೆಯತ್ತ ನಡೆಯಲಿ ರಾಷ್ಟ್ರಕ ಧರ್ಮ ದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ ಇದು ಡಿ ವಿ ಜಿ ಅವರ ಒಂದು ಉದಾತ್ತವಾಗಿರ್ತಕ್ಕಂಥ ಆದರ್ಶ ಏನಿದೆಯೋ ಈ ಆದರ್ಶದ ಹಿನ್ನೆಲೆಯಲ್ಲಿ ಅವರ ಪುರುಷ ಸೂಕ್ತದ ವ್ಯಾಖ್ಯಾನ ಅತ್ಯಂತ ಮಹತ್ವವನ್ನು ಪಡೆಯುತ್ತೆ ಅಂತ ನನ್ನ ಅಲ್ಪ ಮನಸ್ಸಿಗೆ ಅನಿಸಿರೋದರಿಂದ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಪ್ರಾರಂಭದಲ್ಲಿ ಯಾವ ಮಹನೀಯರು ವೇದಶಾಸ್ತ್ರ ನಿಷ್ಠರಾಗಿ ನನ್ನ ಮುತ್ತಾತಂದಿರ ಕಾಲದಿಂದ ನಮಗೆ ಕುಲಪುರೋಹಿತರಾಗಿದ್ದು ನನ್ನ ತಾತಂದಿರ ಆಪ್ತ ಮಿತ್ರರಾಗಿದ್ದು ನನ್ನ ತಂದೆಗೆ ರಾಮಾಯಣ ಗುರುವಾಗಿದ್ದು ನನಗೆ ವೇದ ಗುರುವಾಗಿ ಪುರುಷ ಸೂಕ್ತ ಪಾಠ ಮಾಡಿಸಿ ಬಹುಮಂದಿ ಶಿಷ್ಯರಿಗೆ ಅನ್ನದಾನ ವಿದ್ಯಾದಾನಗಳನ್ನು ಮಾಡಿ ಕೀರ್ತಿವಾಗಿರುವಂತಹ ಮುಳುಬಾಗಲಿನ ಬ್ರಹ್ಮಶ್ರೀ ವೇದಮೂರ್ತಿ ಅನ್ನಂ ಭಟ್ಟರ ವೆಂಕಟರಾಮ ಭಟ್ಟರವರ ಪುಣ್ಯ ಸ್ಮೃತಿಗೆ ಇದು ಸಮರ್ಪಿತ ಇದು ಡಿ ವಿ ಜಿಯವರು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡಿ ಆ ಪರಂಪರೆ ಎಷ್ಟು ಚೆನ್ನಾಗಿ ಅದರಲ್ಲಿ ತಂದಿದ್ದಾರೆ ಅಂದರೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ ನಾನು ಯಾರಿಂದ ಉಪಕಾರ ಪಡೆದಿದ್ದೀನಿ ಯಾವ ಗುರುಗಳಿಂದ ನಾನು ಪಾಠ ಕಲ್ತಿದ್ದೀನಿ ಅಂತ ಸ್ಮರಣೆ ಮಾಡಿಕೊಂಡು ಆಮೇಲೆ ಗ್ರಂಥಕ್ಕೆ ಪ್ರವೇಶ ಮಾಡ್ತಾಯಿದ್ದಾರೆ ನೋಡಿ ಇದು ಸದಾಚಾರ ಇದು ಗುರುಭಕ್ತಿ ಇದು ಆಚಾರ್ಯ ನಿಷ್ಠೆ ಇದು ಪರಂಪರಾಗತವಾಗಿ ಬಂದಿರತಕ್ಕಂತಹ ನಮ್ಮ ಸೌಭಾಗ್ಯ ಆ ಪರಂಪರೆ ಹೇಗಿರಬೇಕು ಅನ್ನೋದಕ್ಕೆ ಮಾರ್ಗದರ್ಶಕವಾಗಿ ಡಿ ವಿ ಜಿಯವರು ಕೊಟ್ಟಿರ್ತಕ್ಕಂತಹ ಈ ಸಮರ್ಪಣೆ ಪುಣ್ಯ ಸ್ಮೃತಿ ಅದೊಂದೇ ಸಾಕು ಪುರುಷ ಸೂಕ್ತ ಪಾಠ ಮಾಡಿಸಿ ವೇದಗುರುವಾಗಿ ಅದು ನನಗೆ ಬೇಕಾಗಿರೋದು ನೋಡಿ ಸಾಕ್ಷಾತ್ತಾಗಿ ಗುರುಮುಖೇನ ಅಧ್ಯಯನ ಆದವರು ಮಾತ್ರ ಈ ಒಂದು ಶಾಸ್ತ್ರಕ್ಕೆ ಇಳಿಯೋದಕ್ಕೆ ಸಾಧ್ಯ ಅನ್ನೋದನ್ನು ಒತ್ತಿ ಹೇಳಿದಂಗಾಯಿತು ಈ ಒಂದು ಮಾತಿನಿಂದ ನೋಡಿಪ್ಪ ಇಂತಹ ವೇದಗುರುಗಳಿಂದ ನಾನು ಕಲ್ತಿದ್ದೀನಿ ನಾನು ಕಲ್ತಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದರಿಂದ ನಾನು ಹೇಳ್ತಾ ಇದ್ದೀನಿ ಎಂಬತಕ್ಕಂಥ ಅಹಂಕಾರ ಹತ್ರ ಬರೋಕ್ಕೆ ಸಾಧ್ಯ ಇಲ್ಲ ಅಷ್ಟಕ್ಕೆ ಅವರು ತಮ್ಮನ್ನು ಸೀಮಿತಗೊಳಿಸ್ಕೊಳ್ಳಿಲ್ಲ ಅರಿಕೆನಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ ಈ ಗ್ರಂಥ ಪರತತ್ವ ಪ್ರತಿಪಾದಕವಾದದ್ದು ಇದು ಸಾವಧಾನವೂ ಅನುದ್ವಿಗ್ನವೂ ಆದ ಮನಸ್ಸುಳ್ಳ ವಾಚಕರನ್ನು ಅಪೇಕ್ಷಿಸುತ್ತದೆ ಪೂರ್ವಭಾವಿ ಹೇಗಿರಬೇಕು ಪುರುಷ ಸೂಕ್ತ ಅರ್ಥ ಮಾಡ್ಕೋಬೇಕಾದ್ರೆ ಪುರುಷ ಸೂಕ್ತದ ಮಹತ್ವವನ್ನು ಅರಿತ್ಕೋಬೇಕಾದರೆ ನಮ್ಮ ಮನಸ್ಸು ಹೆಂಗಿರಬೇಕು ಅನ್ನೋದು ನೋಡಿ ನಮಗೆ ಇದ್ದಾರೆ ಅವರು ಇಂತಹ ಮನಸ್ಸಿನಿಂದ ಓದಿಪ್ಪ ಪುರುಷ ಸೂಕ್ತವನ್ನು ಹೇಗೆ ಸಾವಧಾನವಾಗಿರಿ ಅನುದ್ವಿಗ್ನವಾದ ಮನಸ್ಸನ್ನು ಇಟ್ಕೊಳ್ಳಿ ಉದ್ವೇಗಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ ಯಾವಾಗ ಮನಸ್ಸಿಗೆ ಉದ್ವೇಗ ಬಂತೋ ಆವಾಗ ರಜೋಗುಣ ಜಾಸ್ತಿ ಆಗುತ್ತೆ ರಜೋಗುಣ ಆದಾಗ ವಿವೇಕ ಕಳೆದು ಹೋಗುತ್ತೆ ವಿವೇಕ ಕಳೆದು ಹೋದಾಗ ಮಾನವ ಮಾನವನಾಗಿ ಉಳಿದೆ ಪಶುವಾಗ್ತಾನೆ ಅದಕ್ಕೆ ನಮ್ಮಲ್ಲಿರೋದು ಸಮಾಜಕ್ಕೂ ಸಮಾಜಕ್ಕೂ ಅಷ್ಟೇ ವ್ಯತ್ಯಾಸ ಇರೋದು ಸಮಾಜ ಅಂದರೆ ಮಾನವರ ಸಮುದಾಯ ಸಮಾಜ ಅಂದರೆ ಪ್ರಾಣಿಗಳ ಸಮುದಾಯ ನಾವು ಸಲ ಬರೆಯೋವಾಗ ಸಮಾಜ ಅಂತಲೇ ಮನಸ್ಸಲ್ಲಿರತ್ತೆ ಆದರೆ ಬರೆಯುವಾಗ ಸಮಾಜ ಅಂತ ಬರೆದು ಬಿಡ್ತೀವಿ ಅಫ್ಕೋರ್ಸ್ ನಾವು ಅದೇ ಆಗಿರೋದು ಇನ್ನು ಸಮಾಜದ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ ನೋಡಿ ಈ ದೃಷ್ಟಿಯಿಂದ ಯಾರಿಗೋಸ್ಕರ ಇದಿರತಕ್ಕಂಥದ್ದು ಅನ್ನೋದನ್ನು ಸ್ಪಷ್ಟೀಕರಿಸ್ತಾರೆ ನೋಡಿ ಗ್ರಂಥದಲ್ಲಿ ಇನ್ನೂ ತಿದ್ದಬೇಕಾದದ್ದನ್ನು ಸೇರಿಸಬೇಕಾದದ್ದನ್ನು ಏನಾದರೂ ವಾಚಕರು ನನಗೆ ತೋರಿಸಿದಲ್ಲಿ ಅವರ ಸೂಚನೆಗಳನ್ನು ನಾನು ಕೃತಜ್ಞತೆಯಿಂದ ಸ್ವೀಕರಿಸುತ್ತೇನೆ ಎಷ್ಟು ಜನಕ್ಕೆ ಈ ಪ್ರಾಮಾಣಿಕತೆ ಇರುತ್ತೆ ಟೇಕ್ ಇಟ್ ಫ್ರಮ್ ಮೀನೋ ಆ್ಯಟಿಟ್ಯೂಡಲ್ಲಿ ಬರೀತಾರೆ ಹೊರತು ವಿದ್ಯೆ ಯಾರ ಒಬ್ಬರ ಸ್ವತ್ತು ಅಲ್ಲ ಯಾರಿಂದ ಆ ವಿದ್ಯೆ ಬಂದರೂ ಕೂಡ ಮುಕ್ತ ಮನಸ್ಸಿನಿಂದ ಬಿಚ್ಚು ಮನಸ್ಸಿನಿಂದ ಪೂರ್ವಾಗ್ರಹಗಳಿಗೆ ಮಾಡಿಕೊಡದೆ ಸ್ವೀಕರಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಆನೋ ಭದ್ರ ಕೃತವೋಯಂತ ಎಂತು ವಿಶ್ವತೋ ದಬ್ಧ ಸೋ ಅಪರೀತಾಸ ಉದ್ಭಿದ ಋಗ್ವೇದದಲ್ಲಿ ಒಂದು ಮಂತ್ರ ಬರುತ್ತೆ ಎಲ್ಲ ದಿಕ್ಕುಗಳಿಂದಲೂ ನನಗೆ ಬರ್ತಕ್ಕಂಥ ಒಳ್ಳೆಯ ವಿಷಯಗಳನ್ನು ಬರಮಾಡಿಕೊಳ್ಳೋ ಹಾಗಾಗಲಿ ಅಂತ ಯಾರು ಹೇಳಿದ್ರು ಅನ್ನೋದೆಲ್ಲ ಮುಖ್ಯ ಏನು ಹೇಳಿದ್ರು ಅನ್ನೋದು ಮುಖ್ಯ ಒಂದು ಚಿಕ್ಕ ಮಗು ನನ್ನನ್ನು ತಿದ್ದಿದ್ರೂ ಕೂಡ ನಾನು ತಿದ್ದ್ಕೊಳ್ಳೋದಕ್ಕೆ ತಯಾರಾಗಿರಬೇಕು ಅವ್ರು ಯಾರು ನನಗೆ ಹೇಳೋಕ್ಕೆ ಅನ್ನೋ ಜಂಬ ಇಲ್ಲ ನೋಡಿ ವಿದ್ಯೆ ವಿನಯದಿಂದ ಶೋಭಸತ್ತೆ ಹೊರತು ಅಹಂಕಾರದಿಂದ ಅಲ್ಲ ಅಂತಹ ಮೇಧಾವಿಗಳು ಅಂತಹ ಜ್ಞಾನವೃದ್ಧರು ಅಂತಹ ವಯೋವೃದ್ಧರಾಗಿರ್ತಕ್ಕಂತಹ ರಾಷ್ಟ್ರ ಕವಿಗಳಾಗಿರ್ತಕ್ಕಂತಹ ಡಾಕ್ಟರ್ ಡಿ ವಿ ಜಿಯವರು ಈ ತರಹ ಹೇಳಿದರೆ ಇನ್ನು ನಾವು ಎಲ್ಲಿಗೆ ಹೋಗ್ತೀವಿ ಯೋಚನೆ ಮಾಡಿ ನಾವು ಹೇಳೋದೆಲ್ಲ ನಾನು ಹೇಳ್ತೀನಿ ತಗೋಪ್ಪ ಅಷ್ಟೇ ನಾವು ಹೇಳೋದು ಆದರೆ ಅವರ ಮಾತಿನಲ್ಲಿ ನೋಡಿ ಒಂದೊಂದು ಮಾತಲ್ಲೂ ಎಂತಹ ಒಂದು ಆದರ್ಶಭೂತವಾಗಿರ್ತಕ್ಕಂಥ ಗುಣಿಗಳಿದೆ ಅದಕ್ಕೆ ನೀಲಕಂಠ ದೀಕ್ಷಿತ ಒಂದು ಕಡೆ ಹೇಳ್ತಾನೆ ನಾಗುಣಿ ಗುಣಿನಂ ವೇತಿ ಗುಣಿ ಗುಣಿಶು ಮತ್ಸರಿ ಗುಣೀಚ ಗುಣರಾಗಿಚ ವಿರಲಹ ಸರಳೋಜನಃ ಅಂತ ಯಾರಲ್ಲಿ ಒಳ್ಳೆ ಗುಣ ಇಲ್ಲವೋ ಅವರಿಗೆ ಬೇರೆಯವ್ರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣ ಅರ್ಥ ಆಗಲ್ಲ ಯಾರಿಗೆ ಒಳ್ಳೆಯ ಗುಣ ಇದೆಯೋ ಅವರು ಬೇರೆಯವರನ್ನ ನೋಡಿ ಅಸೂಯೆ ಪಡ್ತಾರೆ ಒಳ್ಳೆ ಗುಣನೂ ಇಟ್ಕೊಂಡು ಬೇರೆಯವರ ಗುಣವನ್ನು ಎತ್ತಿ ಹೊಗಳತಕ್ಕಂಥವರು ವಿರಳರು ಸರಳರು ಅಂತ ಸೊ ಈ ಒಂದು ಹಿನ್ನೆಲೆಯಲ್ಲಿ ಪುರುಷ ಸೂಕ್ತದ ಅರ್ಥವನ್ನು ನಾನು ಸರಿಯಾಗಿ ತಿಳಿದುಕೊಂಡಿದ್ದೇನೆಯೇ ಎಂದು ನನ್ನ ತಿಳುವಳಿಕೆಯನ್ನು ನಾನೇ ಪರೀಕ್ಷಿಸಿ ನೋಡಿಕೊಳ್ಳುವ ಪ್ರಯತ್ನದ ಫಲವಾಗಿ ಆಗಿರುವುದು ಈ ಗ್ರಂಥ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅವ್ರು ಹೇಳಲೇ ಇಲ್ಲ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋತಾ ಇದ್ದೀನಪ್ಪ ನಾನು ಹೇಳಿ ಸರಿಯಾಗಿದ್ಯಾ ಇಲ್ವಾ ಅಂತ ಆತ್ಮಾವಲೋಕನ ಮಾಡ್ಕೋತಾ ಇದ್ದೀನಿ ನೋಡಿ ನಾವೆಲ್ಲರೂ ಕೂಡ ಬೇರೆಯವರನ್ನು ಅವಲೋಕನ ಮಾಡೋದರಲ್ಲೇ ಜೀವನ ಕಳೆದೋಗತ್ತೆ ನಮ್ಮನ್ನು ನಾವು ಅವಲೋಕನವೇ ಮಾಡ್ಕೊಳ್ಳಲ್ಲ ಯಾಕೆಂದರೆ ಸೆಲ್ಫ್ ರೈಚಿಯಸ್ನೆಸ್ ನಮಗೆಲ್ಲ ತುಂಬ ಇದೆ ನಾನು ಹೆಂಗೆ ತಪ್ಪು ಮಾಡೋಕ್ಕೆ ಸಾಧ್ಯ ಅನ್ನೋದೇ ಪ್ರತಿಯೊಬ್ಬರಿಗೂ ಕಾಡ್ತಾ ಇರತ್ತೆ ಆ ವಿದ್ಯೆಗೆ ತಕ್ಕಾಗಿರ್ತಕ್ಕಂತಹ ಭೂಷಣಪ್ರಾಯವಾಗಿರೋ ವಿನಯ ನೋಡಿ ಇಲ್ಲಿ ಈ ಗ್ರಂಥ ಅರಿವಿನ ಓರೆಗಲ್ಲು ಬರವಣಿಗೆಯಲ್ಲಿ ಅಲ್ಲವೇ ಸುರೇಶ್ವರ ಆಚಾರ್ಯರು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಗ್ರಂಥವನ್ನು ಬರೆಯ ಹೊರಟು ಹೀಗೆ ಹೇಳಿದ್ದಾರೆ ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯಾರ್ಥ್ ಬ್ರಹ್ಮವನ್ ನಿಕಷಾಶ್ಮಸು ನೋಡಿ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿಯನ್ನು ಕೋಟ್ ಮಾಡ್ತಾರೆ ಇಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಅನ್ನೋದು ಗ್ರಂಥಗಳಲ್ಲಿ ಒಂದು ಅದ್ವೈತ ವೇದಾಂತದಲ್ಲಿ ಮಧುಸೂಂದ್ರ ಸರಸ್ವತಿಗಳ ಅದ್ವೈತ ಸಿದ್ಧಿ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ಮಂಡನ ಮಿಶ್ರರ ಬ್ರಹ್ಮಸಿದ್ಧಿ ವಿಮುಕ್ತಾತ್ಮರ ಇಷ್ಟಸಿದ್ಧಿ ಗಂಗಾಧರೇಂದ್ರ ಸರಸ್ವತಿಗಳ ಸ್ವರಾಜ್ಯ ಸಿದ್ಧಿ ಇದಕ್ಕೆ ಪಂಚ ಗ್ರಂಥಗಳು ಅಂತ ಕರೆಯೋದು ಇವತ್ತು ಬೆಂಗಳೂರೆಲ್ಲ ಎಣಿಸಿದರೂ ಕೂಡ ಐದು ಜನ ಐದು ಸಿದ್ಧಿ ಗ್ರಂಥಗಳನ್ನು ಪಾಠ ಮಾಡೋರು ನಮಗೆ ಸಿಗಲ್ಲ ಹಾಗಿರುವಾಗ ನೈಷ್ಕರ್ಮ ಸಿದ್ಧಿಯಿಂದ ಕೋಟ್ ಮಾಡ್ತಾರೆ ಇಲ್ಲಿ ಕೀರ್ತಿ ಹಣ ಬಹುಮಾನ ಪ್ರತಿಷ್ಠೆ ಮೊದಲಾದ ಪ್ರತಿಫಲಗಳಿಗೋಸ್ಕರ ನಾನು ಈ ಗ್ರಂಥವನ್ನು ಬರೆಯುತ್ತಿಲ್ಲ ನಾನು ಯಾಕೆ ಬರಿತೀನಿ ಅನ್ನೋದನ್ನು ಮೊದಲು ಹೇಳ್ತಾರೆ ನೋಡಿ ಯಾವ ಸಂದರ್ಭದಲ್ಲಿ ಬರೆದಿದ್ದೀನಿ ಯಾರಿಗೋಸ್ಕರ ಬರೆದಿದ್ದೀನಿ ಯಾತಕ್ಕೋಸ್ಕರ ಬರೆದಿದ್ದೀನಿ ನಾವು ಬರೆಯೋದು ಕೀರ್ತಿಗೋಸ್ಕರ ಕೆಲವರು ಬರಿತೀವಿ ಮಮ್ಮಟ ಕಾವ್ಯ ಪ್ರಕಾಶದ ಮೊದಲನೇ ಪರಿಚಯದಲ್ಲಿ ಕಾವ್ಯಕ್ಕೆ ಉಪಯೋಗ ಕಾವ್ಯ ಪ್ರಯೋಜನ ಹೇಳುವಾಗ ಒಂದು ಮಾತು ಹೇಳ್ತಾನೆ ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತಯೇ ಕಾಂತಾಸಂಹಿತತೆಯ ಉಪದೇಶ ಯುಜೆ ಯಶಸೆ ಮೊಟ್ಟ ಮೊದಲ ಕಾವ್ಯ ಬರೆಯೋದೆ ಯಶಸ್ಗೋಸ್ಕರ ಇದು ಬರೆದ್ರೆ ನನಗೆ ಕೀರ್ತಿ ಸಿಗುತ್ತೆ ಅಂತಲೇ ಬರೀತಾರೆ ಕೆಲವರು ಅದಕ್ಕೆ ನಾನು ಕೀರ್ತಿಗೋಸ್ಕರ ಇಲ್ಲಪ್ಪ ಇನ್ನು ಕೆಲವರು ಅರ್ಥ ಕೃತೆ ಹಣಕ್ಕೋಸ್ಕರನೇ ಬರೀತಾರೆ ಕಾವ್ಯ ನಾನು ಹಣಕ್ಕೋಸ್ಕರನೂ ಇಲ್ಲ ಇದನ್ನು ಹಾಗಿದ್ರೆ ಯಾತಿಗೆ ಇದ್ದೀನಿ ಅಂದರೆ ನನ್ನ ಅಂದ್ಕೊಂಡಿರ್ತಕ್ಕಂಥ ವಿಚಾರಗಳು ಸರಿಯಾಗಿದೆಯೇ ಇಲ್ಲವೇ ಅಂತ ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಬರಿತಾ ಇದ್ದೀನಿ ನೋಡಿ ಬರವಣಿಗೆ ಯಾವಾಗಲೂ ಕೂಡ ತುಂಬ ಮುಖ್ಯ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅರಿವಿನ ಹೊರೆಗಲ್ಲು ಬರವಣಿಗೆಯಲ್ಲವೇ ನನಗೇನಾದರೂ ಅರ್ಥ ಆಗಿದೆ ಅಂದರೆ ಬರೆದು ತೋರಿಸ್ಬೇಕು ನಾನು ಅದಕ್ಕೆ ಎಷ್ಟೋ ಜನ ಬರೆಯೋಕ್ಕೆ ಹಿಂದೇಟು ಹಾಕ್ತಾರೆ ಮಾತಾಡಿ ಹೊಟ್ಟೋಗ್ತಾರೆ ಬರೆದು ಕೊಡು ಅಂದರೆ ಆಗೋಲ್ಲ ಅವ್ರ ಕೈಯಲ್ಲಿ ಅದಕ್ಕೆ ಫ್ರಾನ್ಸಿಸ್ ಬೇಕನ್ನು ಒಂದು ಕಡೆ ಹೇಳ್ತಾನೆ ರೀಡಿಂಗ್ ಮೇಕ್ ಎತ್ ಎ ಫುಲ್ ಮ್ಯಾನ್ ಕಾನ್ಫರೆನ್ಸ್ ರೆಡಿ ಮ್ಯಾನ್ ಆ್ಯಂಡ್ ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್ ಅಂತ ಅದಕ್ಕೆ ನಾವು ಹೇಳಿ ಪುಟ್ ಇಟ್ ಡೌನ್ ಡೋಂಟ್ ಟಾಕ್ ಸೊ ಮಾತಾಡಬೇಡ ಬರ ನೀನು ಅದಕ್ಕೆ ನೋಡಿ ಬರವಣಿಗೆ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ಹಿನ್ನೆಲೆಯಲ್ಲಿ ಡಿ ವಿ ಜಿಯವರ ಅವರ ಗ್ರಂಥಾಧಿಕಾರ ಗ್ರಂಥ ವಿಚಾರ ಅಧಿಕಾರ ನೋಡಿ ನಮ್ಮ ಶಾಸ್ತ್ರ ಪರಂಪರೆಯಲ್ಲಿ ವಿಷಯ ಸಂಬಂಧ ಪ್ರಯೋಜನ ಅಧಿಕಾರಿ ಈ ನಾಲ್ಕು ಜನಕ್ಕೆ ಅನುಬಂಧ ಚತುಷ್ಟಯ ಅನುಬಂಧ ಚತುಷ್ಟಯ ಅಂತ ಕರೀತಾರೆ ಯಾವುದೇ ವೇದಾಂತ ಗ್ರಂಥವಾದ ಕೂಡ ಈ ನಾಲ್ಕು ಹೊಂದಾಣಿಕೆ ಆಗಬೇಕು ವಿಷಯ ಯಾವುದಪ್ಪ ಪ್ರತಿಪಾದನೆ ಮಾಡ್ತಕ್ಕಂಥ ವಿಷಯ ಯಾವುದು ಅದನ್ನು ಓದೋದಕ್ಕೆ ಯಾರಿಗೆ ಅಧಿಕಾರ ಇದೆ ಯಾರು ಕ್ವಾಲಿಫೈಡು ಅದು ಓದೋದಕ್ಕೆ ಸಂಬಂಧ ಏನು ನನಗೂ ಆ ಗ್ರಂಥಕ್ಕೂ ಏನು ಸಂಬಂಧ ಪ್ರಯೋಜನ ಏನು ಇದು ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಎಷ್ಟು ಆಗಿ ಎಷ್ಟು ಲಾಜಿಕಲ್ಲಾಗಿ ಎಷ್ಟು ಸೈಂಟಿಫಿಕ್ಕಾಗಿ ಎಷ್ಟು ಆಬ್ಜೆಕ್ಟಿವ್ ಆಗಿ ತೆಗೆದುಕೊಂಡು ಹೋಗ್ತಾರೆ ನೋಡಿ ಗ್ರಂಥವನ್ನು ಅದು ನನಗೆ ಬಹಳ ಹಿಡಿಸ್ತಕ್ಕಂಥದ್ದು ಎಷ್ಟೇ ಶಾಸ್ತ್ರ ಪಾಂಡಿತ್ಯ ಇದ್ದರೂ ಕೂಡ ಈ ಸೈಂಟಿಫಿಕ್ ಅಪ್ರೋಚ್ ಇದೆಯಲ್ಲ ಇದು ಎಷ್ಟೋ ಜನಕ್ಕೆ ಬರೋಲ್ಲ ಸೈಂಟಿಫಿಕ್ ಅಪ್ರೋಚ್ ಇರೋವರಿಗೆ ಶಾಸ್ತ್ರಜ್ಞಾನ ಇರಲ್ಲ ಎರಡೂ ಒಬ್ರಲ್ಲೇ ಸೇರ್ಕೊಳ್ತಕ್ಕಂಥದ್ದು ಬಹಳ ಅಪರೂಪವಾಗಿರತಕ್ಕಂತಹ ಗುಣ ಈ ಗ್ರಂಥದ ವಿಷಯಕ್ಕೆ ಅನುಗುಣವಾದ ಮನಸ್ಥಿತಿಯು ಶೀಲ ಸಂಸ್ಕಾರವೂ ಯಾರಲ್ಲಿ ಉಂಟೋ ಅವರೇ ಇದಕ್ಕೆ ಅಧಿಕಾರಿಗಳು ಪುರುಷಕ್ತ ಓದೋದಕ್ಕೆ ಅಧಿಕಾರ ಶೀಲವನ್ನು ಸಂಪಾದನೆ ಮಾಡಿಕೊಳ್ಳಿಪ್ಪ ಮೊದಲು ಶೀಲ ಚೆನ್ನಾಗಿರಬೇಕು ಆ ಶೀಲ ಅಂದರೆ ಏನು ಅನ್ನೋದನ್ನು ನೋಡಿ ಆಚಾರ್ಯ ಶಂಕರ ಬ್ರಹ್ಮಸೂತ್ರದ ಮೇಲೆ ಸರ್ವಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿದ್ದಂತಹ ಸರ್ವತಂತ್ರ ಸ್ವತಂತ್ರ ಎಂದು ಬಿರುಗಾಂಕಿತರಾದಂತಹ ಒಂಬತ್ತನೇ ಶತಮಾನದ ನೃಗ ಎಂಬತಕ್ಕಂಥ ರಾಜನ ಆಸ್ಥಾನ ಚಕ್ರವರ್ತಿಯಾಗಿದ್ದಂತಹ ವಾಚಸ್ಪತಿ ಮಿಶ್ರರು ಶೀಲಾ ಶೀಲಾ ಅಂದರೆ ಏನು ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅಕ್ರೋಧಃ ಸರ್ವಭೂತು ಕರ್ಮಣ ಮನಸ ಗಿರ ಅನುಗ್ರಹಶ್ಚ ಜ್ಞಾನಂಚ ಶೀಲಮೇತತ್ ವಿಧುರ್ಬುಧ ಶೀಲಾ ಶೀಲಾ ಅಂದರೆ ಏನು ಅಂದರೆ ನೀತಿ ಒಳ್ಳೆಯ ನಡತೆ ರಾಗದ್ವೇಷ ಇಲ್ಲದಿರುವುದು ಗುರು ಹಿರಿಯರಲ್ಲಿ ಭಕ್ತಿ ಶಾಂತತೆ ಇತರ ಮನಸ್ಸನ್ನು ನೋಯಿಸದೇ ಇರುವುದು ಅಸೂಯೆ ಪಡೆದಿರುವುದು ಮೃದು ಸ್ವಭಾವದಿಂದ ಕೂಡಿರುವುದು ಕಠಿಣವಾಗಿ ಮಾತನಾಡದಿರುವುದು ಸ್ನೇಹದಿಂದ ವರ್ತಿಸುವುದು ಹಿತವಾಗಿ ಸಂತೋಷವಾಗಿ ಮಾತನಾಡುವುದು ಇನ್ನೊಬ್ಬನಿಂದ ಪಡೆದ ಉಪಕಾರವನ್ನು ಸ್ಮರಿಸುವುದು ದಯೆ ಸಹನೆ ತಾಳ್ಮೆ ಎಂದು ಹದಿಮೂರು ವಿಧ ಶೀಲ ಅಂದರೆ ಈ ಹದಿಮೂರು ಗುಣಗಳಿರಬೇಕು ಅಂತ ಅವ್ರು ಹೇಳ್ತಕ್ಕಂಥದ್ದು ಅದಕ್ಕೆ ನಾವು ಶೀಲಂ ಪರಂಭೂಷಣಂ ಎಲ್ಲ ಕಡೆಯೂ ಕೇಳ್ತೀವಿ ಆ ಮಾತನ್ನು ಶೀಲಾ ಶೀಲಾ ಅಂದರೆ ಏನು ಅಂತ ಕೇಳಿದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡೋಕ್ಕಾಗತ್ತೆ ನೋಡಿ ಒಳ್ಳೆಯ ನಡತೆ ತುಂಬ ಮುಖ್ಯವಾಗಿರೋದು ಯಾವುದಪ್ಪ ಅಂದರೆ ನಡತೆ ಅದಕ್ಕೆ ಹೇಳೋದು ನಡತೆ ಇಲ್ಲದೆ ಹೋದರೆ ಯಾರೂ ನಮ್ಮನ್ನು ಆಗಿ ತೆಗೆದುಕೊಳ್ಳೋದೇ ಇಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ವೆನ್ ಮನಿ ಇಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ವೆನ್ ಹೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ವೆನ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಸೊ ಅದಕ್ಕೆ ಮುಖ್ಯವಾಗಿ ನಾವು ಬೇಕಾಗಿರ್ತಕ್ಕಂಥದ್ದೇ ಆ ಶೀಲ ಕ್ಯಾರೆಕ್ಟರ್ ಇಸ್ ಡೆಸ್ಟಿನಿ ಅಂತ ಹಿರಾಕ್ಲೈಟಸ್ ಹೇಳ್ತಾನೆ ನಮ್ಮ ಫ್ಯೂಚರ್ ನಮ್ಮ ಡೆಸ್ಟಿನಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಮ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿದೆ ಗಾಂಧೀಜಿಯವರು ಹೇಳ್ತಾರೆ ದ ಎಂಡ್ ಆಫ್ ಆಲ್ ನಾಲೆಡ್ಜ್ ಈಸ್ ಇನ್ ಕಲ್ಮಿನೇಟಿಂಗ್ ಆಫ್ ಕ್ಯಾರೆಕ್ಟರ್ ಅಂತ ನಮ್ಮ ಜ್ಞಾನ ಎಲ್ಲಿ ಪರಿಸಮಾಪ್ತಿ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಕ್ಯಾರೆಕ್ಟರ್ ನಮ್ಮ ಶೀಲದಲ್ಲಿ ಪರಿಸಮಾಪ್ತಿ ಆಗಬೇಕು ಕ್ಯಾರೆಕ್ಟರ್ ಆ್ಯಂಡ್ ನಾಟ್ ಬ್ರೈನ್ ವಿಲ್ ಕೌಂಟ್ ಅಟ್ ದ ಕ್ರೂಷಿಯಲ್ ಮೊಮೆಂಟ್ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ನಮ್ಮ ಆಪತ್ಕಾಲದಲ್ಲಿ ನಮಗೆ ಸಹಾಯಕವಾಗ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದರೆ ನಮ್ಮ ಕ್ಯಾರೆಕ್ಟರೇ ಹೊರತು ನಮ್ಮ ಮೆಂಟಲ್ ಇಂಟೆಲಿಜೆನ್ಸ್ ಅಲ್ಲ ಯಾವಾಗಲೂ ಕೂಡ ಡಿಸಿಪ್ಲಿನ್ ಆಫ್ ಡಿಸೈರ್ ಈಸ್ ದ ಬ್ಯಾಕ್ ಗ್ರೌಂಡ್ ಆಫ್ ಕ್ಯಾರೆಕ್ಟರ್ ಜಾನ್ ಲಾಕ್ ಹೇಳ್ತಾನೆ ಡಿಸಿಪ್ಲಿನ್ ಆಫ್ ಡಿಸೈರ್ ನಮಗಿರ್ತಕ್ಕಂತಹ ಆಸೆಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅದಕ್ಕೆ ಹೇಳೋದು ಯಾವಾಗಲೂ ಆಸೆಯೇ ದುಃಖಕ್ಕೆ ಕಾರಣ ಅಂತ ಎಲ್ಲಿ ತನಕ ಆಸೆಗಳು ಕೊನೆ ಆಗೋದಿಲ್ವೋ ಅಲ್ಲಿ ತನಕ ದುಃಖ ತಪ್ಪಿದ್ದಲ್ಲ ಒಂದರಿಂದ ಒಂದು ಮುಂದಕ್ಕೆ ಹೋಗ್ತಾ ಹೋಗುತ್ತೆ ನೋಡಿ ಸೊ ಒಂದು ಆಸೆ ಕೊನೆ ಆಯಿತು ಅಂದರೆ ಮತ್ತೊಂದು ಆಸೆಗೆ ತಾನೇ ತಾನಾಗಿ ಅದು ಎಡೆ ಮಾಡಿಕೊಟ್ಟಿರುತ್ತೆ ಎಲ್ಲಿ ಕೊನೆ ಮೊದಲು ವಾಂಟ್ಸ್ ಆರ್ ಅನ್ಲಿಮಿಟೆಡ್ ದ ಮೀನ್ಸ್ ಟು ಸ್ಯಾಟಿಸ್ಫೈ ದೋಸ್ ವಾಂಟ್ಸ್ ಆರ್ ಲಿಮಿಟೆಡ್ ವಿತ್ ಲಿಮಿಟೆಡ್ ಮೀನ್ಸ್ ಯು ಕಾಂಟ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್ ದೇರ್ ಫಾರ್ ಸಮ್ ವಾಂಟ್ಸ್ ಗೋ ಅನ್ಸ್ಯಾಟಿಸ್ಫೈಡ್ ಅದಕ್ಕೆ ಆಡಮ್ ಸ್ಮಿತ್ಗೆ ನೊಬೆಲ್ ಪ್ರೈಸ್ ಸಿಕ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ ನಮ್ಮಲ್ಲಿ ಬುದ್ಧ ಶಂಕರ ಅವರೆಲ್ಲ ಸಾವಿರಾರು ವರ್ಷದ ಹಿಂದೆ ಹೇಳಿದ ಮಾತಿದೆ ಅವ್ರಿಗೆ ಕೊಟ್ಟಿದ್ರೆ ಒಂದೊಂದು ವರ್ಷವೂ ಅವರಿಗೆ ನೊಬೆಲ್ ಪ್ರೈಸ್ ಬರಬೇಕಾಗಿತ್ತು ದೇ ವರ್ ಸೋ ನೋಬಲ್ ದ ನೆವರ್ ವಾಂಟೆಡ್ ನೊಬೆಲ್ ಅಷ್ಟೇ ವ್ಯತ್ಯಾಸ ಸೊ ಅದಕ್ಕೇ ಯು ಕ್ಯಾನ್ ಟೆಲ್ ದ ಕ್ಯಾರೆಕ್ಟರ್ ಆಫ್ ಎವ್ರಿ ಮ್ಯಾನ್ ವೆನ್ ಯು ಸಿ ಹೌ ಹಿ ರಿಸೀವ್ಸ್ ಪ್ರೈಸ್ ಯಾರನ್ನದು ಹೊಗಳಿದಾಗ ನಿಜವಾದ ಅವನ ನಡತೆ ಏನು ಅನ್ನೋದು ನಮಗೆ ಅರ್ಥವಾಗತ್ತೆ ಯಾಕೆಂದರೆ ಹೊಗಳುವಿಕೆಯಲ್ಲೂ ಕೂಡ ಯಾರು ಮನಸ್ಥಿತಿಯನ್ನು ತಪ್ಪೋದಿಲ್ವೋ ಅವರು ನಿಜವಾಗಿ ಶೀಲವಂತರಾಗಿ ಇರೋ ಹಾಗೆ ಸಾಧ್ಯ ಈ ಶೀಲವೇ ಮುಖ್ಯವಾಗಿರ್ತಕ್ಕಂಥ ಸಂಸ್ಕಾರ ಅಂತ ಡಿ ವಿ ಜಿಯವರು ಅರಿಕೆ ಮಾಡ್ತಕ್ಕಂಥದ್ದು ಇನ್ನು ಮನುಷ್ಯನ ಬಾಳು ಹೇಗಿರಬೇಕು ವಿಷಯ ಹೇಗಿರಬೇಕು ಅನ್ನೋದನ್ನು ಹೇಳ್ತಾರೆ ನೋಡಿ ಪುರುಷ ಸೂಕ್ತ ಎಂಬುದು ವೇದದ ಒಂದು ಭಾಗ ಅದರ ಸಾರಭೂತವಾದ ಭಾಗ ಬೋಧನೆಯೇ ವೇದದ ಮುಖ್ಯ ಉದ್ದೇಶ ಯಾಕೆ ಅಂದರೆ ವೇದ ಅಂದರೆ ಇಷ್ಟವಾದದನ್ನು ಪಡೆಯೋದಿಕ್ಕೆ ಅನಿಷ್ಟವಾದದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಲೌಕಿಕವಾಗಿರ್ತಕ್ಕಂಥ ಉಪಾಯ ಯಾವುದಿದೆಯೋ ಅದೇ ವೇದ ವೇದ ಅಂತ ಸಾಯಣಾಚಾರ್ಯರು ಋಗ್ಭಾಷ್ಯ ಭೂಮಿಕೆಯಲ್ಲಿ ಹೇಳ್ತಾರೆ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋಗ್ರಂಥ ವೇದಯತಿ ಸಹ ವೇದ ಅಂತ ಸೊ ಅದರಿಂದ ಯಾವುದು ನಾವು ತಿಳಿಲೇಬೇಕೋ ಯಾವುದು ಪರಮೋತ್ಕೃಷ್ಟ ಜ್ಞಾನವೋ ಅದಕ್ಕೆ ವೇದ ವೇದ ಎಂಬುದಾಗಿ ಕರೀತಕ್ಕಂಥದ್ದು ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದಿರುವ ಲೋಕಾತೀತ ತತ್ವದ ಸ್ವರೂಪವನ್ನು ಜಗದ್ರಹಸ್ಯವನ್ನು ಜೀವೇಶ್ವರ ವಿವೇಕವನ್ನು ಪರಮಸತ್ಯವನ್ನು ತಿಳಿಸಿಕೊಡುವ ವಾಕ್ ಪ್ರಬಂಧವೇ ವೇದ ನೋಡಿ ವೇದ ಅಂದರೆ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಕೊಟ್ಟಿದ್ದಾರೆ ಏನು ಬಿಟ್ಟಿದ್ದಾರೆ ಈ ಒಂದು ವಾಕ್ಯದಲ್ಲಿ ಅದನ್ನು ನಾವು ನೋಡೋಣ ಏನು ಹೇಳಿದ್ದಾರೆ ಅಂತಲ್ಲ ಇನ್ನು ಏನೂ ಹೇಳೋಕ್ಕಿಲ್ವೇ ಇಲ್ಲ ಎಲ್ಲವನ್ನು ಸೇರಿಸಿಬಿಟ್ಟಿದ್ದಾರೆ ಒಂದೇ ಒಂದು ವಾಕ್ಯದಲ್ಲೇ ಕೂಡ ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದಿರುವ ನೋಡಿಪ್ಪ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಇದೆಲ್ಲವೂ ಕೂಡ ಆಚೆ ತೆಕ್ಕೊಂಡಿದೆ ಎಲ್ಲವೂ ಆಚೆ ನಾನು ಕಣ್ಣು ಇರೋದರಿಂದ ನಾನು ನಿಮ್ಮನ್ನು ನೋಡ್ತಾ ಇರೋದು ನೀವು ನನ್ನನ್ನು ನೋಡ್ತಾ ಇರೋದು ಕಿವಿ ಇರೋದರಿಂದನೇ ಒಳಗಡೆ ಶಬ್ದಗಳು ಹೋಗ್ತಾ ಇರೋದು ಮೂಗಿರೋದ್ರಿಂದನೇ ಉಸಿರು ತೆಗೆದುಕೋತಾ ಇರೋದು ಉಸಿರು ಬಿಡ್ತಾ ಇರೋದು ಹೀಗೆ ಒಂದೊಂದು ಇಂದ್ರಿಯಗಳು ಹೊರಮುಖವಾಗಿ ಅದಕ್ಕೆ ಹುಟ್ಟಿದೆ ಹುಟ್ಟಿರೋದರಿಂದನೇ ಅದು ಬೆಳೆಯುತ್ತೆ ಬೆಳೆಯೋದರಿಂದನೇ ದೊಡ್ಡದಾಗತ್ತೆ ದೊಡ್ಡದಾಗೋದ್ರಿಂದ ಕುಗ್ಗತ್ತೆ ಕುಗ್ಗೋದ್ರಿಂದ ಬೀಳತ್ತೆ ಬೀಳೋದ್ರಿಂದಲೇ ಸಾಯುತ್ತೆ ಈ ಆರು ಭಾವ ವಿಕಾರಗಳು ಕೂಡ ದೇಹಕ್ಕಿದೆಯ ಹೊರತು ಆತ್ಮನಿಗಿಲ್ಲ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ ಹುಟ್ಟದವ್ರು ಹುಟ್ಟಿದಂಗೆ ಇರೋಕ್ಕಾಗಲ್ಲ ಈ ಇಂದ್ರಿಯಗಳಿಗೆ ಯಾವುದು ಗೋಚರವಾಗತ್ತೋ ಅದು ನಿತ್ಯ ಆಗಕ್ಕೆ ಸಾಧ್ಯ ಇಲ್ಲ ನಿತ್ಯತ್ವ ಅನ್ನೋದು ಭಂಗ ಪ್ರಸಂಗ ಬರುತ್ತೆ ನಾವು ಏನಾದರೂ ಇಂದ್ರಿಯ ಗೋಚರ ಅಂತ ಹೇಳಿಬಿಟ್ರೆ ನಾನು ಕಣ್ಣಿಂದ ನೋಡಿದ್ದೀನಿ ಅಂದರೆ ಮುಗಿತಲೆಗೆ ಅನುಭವ ವೇದ್ಯ ಋಷಿಗಳು ತಮ್ಮ ತಪಶಕ್ತಿಯಿಂದ ಆಂತರಿಕವಾಗಿ ಅರಿತುಕೊಂಡಂತಹ ಮಂತ್ರಗಳು ಅಂತ ಹೇಳಬೇಕೇ ಹೊರತು ಋಷಿ ಬರದಾ ಅಂದರೆ ಮುಗಿತಲೆಗೆ ಅದರ ಪೌರುಷಯತ್ವ ಹೊರಟೋಗತ್ತೆ ಅದಕ್ಕೇ ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದಿರುವ ನೋಡಿ ನಮಗೆಲ್ಲ ಇಂದ್ರಿಯಗಳ ಹೊಡೆತಕ್ಕೆ ಸಿಕ್ಕೇ ನಾವು ಒದ್ದಾಡ್ತಾ ಇರೋದು ಲೋಕದಲ್ಲಿ ಒಬ್ಬರಾದರೂ ಹೇಳ್ತಾರ ನಾನು ಸಂತೋಷವಾಗಿದ್ದೀನಿ ನನಗೆ ಯಾವ ತೊಂದರೆನೂ ಇಲ್ಲ ನನಗೆ ಯಾವ ದುಃಖವೂ ಇಲ್ಲ ನನ್ನ ಮನಸ್ಸು ನೆಮ್ಮದಿಯಾಗಿದೆ ಅಂತ ಹೇಳೋರು ಒಬ್ಬರನ್ನ ಹೇಳಿಬಿಡಿ ಅವರು ಸುಳ್ಳು ಹಂಗೆ ಹೇಳಿದರೆ ಹಾಗಿರಕ್ಕೆ ಸಾಧ್ಯವೇ ಆಗಿಲ್ಲ ನಮ್ಮ ಸಾಮಾನ್ಯರಿಗೆ ಮಹಾತ್ಮರಿಗಿರ್ಬೋದು ನಾನು ಅವ್ರ ಮಟ್ಟದಲ್ಲೆಲ್ಲ ಹೇಳ್ತಾ ಇರೋದು ನನ್ನ ಮಟ್ಟದಲ್ಲಿ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೆ ಡಿ ವಿ ಜಿ ಹೇಳಿದ ಹಾಗೆ ಸೊ ನಾನು ನಿಮ್ಮ ಮಟ್ಟ ಅಲ್ಲ ಹೇಳ್ತಾ ಇರೋದು ಸೊ ನಮ್ಮ ಆ ದೃಷ್ಟಿಯಿಂದ ಇಟ್ಕೊಂಡಾಗ ಇಂದ್ರಿಯಕ್ಕೆ ಬಂತು ಅಂದರೆ ಅಲ್ಲಿಗೆ ಅದಕ್ಕೇ ಸೀತೆ ರಾವಣಾಸುರನಿಗೆ ಒಂದು ಮಾತು ಹೇಳ್ತಾಳೆ ರಾವಣಾಸುರ ಬಂದು ಜಂಬಾ ಕೊಚ್ಕೋತಾನೆ ಸೀತೆ ಹತ್ರ ಸೀತೆ ನನ್ನನ್ನೇನು ಅಂದ್ಕೊಂಡಿದ್ದೀಯಾ ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ ಸೀತೆ ನಗ್ಬಿಟ್ಟು ಹೇಳ್ತಾಳಪ್ಪ ಇಂದ್ರನ ಗೆದ್ದರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ ನಿನ್ನ ಇಂದ್ರಿಯವನ್ನೇ ನಿನ ಗೆಲ್ಲಿಲ್ವಲ್ಲಪ್ಪ ನಿನ್ನ ಇಂದ್ರಿಯ ಗೆದ್ದಿದ್ರೆ ನೀನು ಯಾಕೆ ನನ್ನ ಹತ್ರ ಬರ್ತಾಯಿದ್ದೆ ನಿನ್ನ ಹೆಂಡತಿ ಮಂಡೋದ್ರಿ ನನ್ನಷ್ಟೇ ಪತಿವ್ರತೆ ಅಂತ ಸೊ ಅದರಿಂದ ಇಂದ್ರನ ಬೇಕಾದರೂ ಗೆದ್ದುಬಿಡ್ಬೋದು ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ ಯಾಕೆಂದರೆ ಎಲ್ಲ ಹೊರಮುಖವಾಗಿ ಚಾಚಿಕೊಂಡಿರುತ್ತೆ ಅದಕ್ಕೇ ಪರಾಂಚಿಕ ನಿವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮ ನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್ ಕಟೋಪನಿಷತ್ ಅದಕ್ಕೆ ಹೇಳ್ತಾ ಇರೋದು ಧೀರ ಅಂದರೆ ಯಾರು ಇಂದ್ರಿಯ ನಿಗ್ರಹ ಮಾಡಿದವನೇ ಧೀರ ಅಂತ ದೈಹಿಕವಾಗಿರ್ತಕ್ಕಂಥ ಶಕ್ತಿ ಇರೋನು ಅಂತಲ್ಲ ಧೀರ ಅಂದರೆ ಮಾನಸಿಕವಾಗಿ ತನ್ನ ಮನಸ್ಸನ್ನು ತನ್ನ ಹಿಡಿತದಲ್ಲಿ ಯಾರು ಇಟ್ಕೊಳ್ಳೋಕೆ ಸಾಧ್ಯ ಆಗತ್ತೋ ಅವರು ಧೀರರು ಏಳು ಕಡೆ ಶಬ್ದವನ್ನು ಕಠೋಪನಿಷತ್ತಲ್ಲಿ ಪ್ರಯೋಗ ಮಾಡಿದ್ದಾರೆ ಇಂದ್ರಿಯಗಳ ಹಿಡಿತಕ್ಕೆ ಸಿಕ್ಕದಿರುವ ಲೋಕಾತೀತ ತತ್ವದ ಸ್ವರೂಪವನ್ನು ಸ್ವರೂಪ ಅಂದ್ರೇನು ಯಾವುದು ನಮ್ಮನ್ನು ಬಿಟ್ಟು ಯಾವತ್ತೂ ಇರೋದಿಲ್ಲವೋ ಅದು ನಮ್ಮ ಸ್ವರೂಪ ರೂಪ ಬಿಟ್ಟು ಹೋಗತ್ತೆ ಸ್ವರೂಪ ಉಳಿಯತ್ತೆ ನಾವು ಅನ್ಯಾಯವಾಗಿ ರೂಪದ ಕಡೆ ಗಮನ ಕೊಡ್ತೇವೆ ಹೊರತು ಸ್ವರೂಪದ ಕಡೆ ಗಮನ ಕೊಡಲ್ಲ ಅದಕ್ಕೆ ನಾವು ಒದ್ದಾಡ್ತಾ ಇರೋದು ಯಾವತ್ತಾದರೂ ರೂಪ ಶಾಶ್ವತಾನ ಒಂದು ಹತ್ತು ವರ್ಷ ಬಿಟ್ಟು ನೋಡಿದ್ರೆ ಯಾರನ್ನಾದರೂ ಅವರೇನ ಇವರೂ ಅಂತ ಅನ್ಸೋಷ್ಟು ವ್ಯತ್ಯಾಸ ಆಗಿಬಿಟ್ರತ್ತೆ ದೇಹದಲ್ಲಿ ಕಣ್ ಕಾಣಲ್ಲ ಕಿವಿ ಕೇಳಲ್ಲ ಬಾಯಲ್ಲಿ ಹಲ್ಲುದರೋಗುತ್ತೆ ಜೊಲ್ ಸುರಿಯುತ್ತೆ ಹಲ್ಲೆಲ್ಲ ಬಿದೋಗತ್ತೆ ಕಾಲ ನಡೆಯೋಕ್ಕೆ ಶಕ್ತಿ ಇರೋದಿಲ್ಲ ಎಷ್ಟೆಲ್ಲ ವ್ಯತ್ಯಾಸಗಳಾಗತ್ತೆ ಭರ್ತೃಹರಿ ಹೇಳ್ತಾನೆ ನೋಡಿ ಗತ್ರಂ ಸಂಕುಚಿತ ಗತರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ವಜ್ರತ ಭಕ್ತಂಚಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾ ಶುಶ್ರೂಷತೆ ಹಾಕಷ್ಟುರುಷಸೀರ್ಣವಯಸಃ ಪುತ್ರೋಪಿ ಅಮಿತ್ರಾಯತೆ ಏನೆಲ್ಲ ಆಗತ್ತೆ ವಯಸ್ಸಾದ ಮೇಲೆ ಅನ್ನೋದಿಕ್ಕೆ ಇಲ್ಲಿ ಲೋಕಾತೀತ ತತ್ವದ ಸ್ವರೂಪವನ್ನು ಹಿಂದೆ ರಸ್ತೆಯಲ್ಲಿ ಯಾರಾದರೂ ನಡ್ಕೊಂಬಂದರೆ ಹಿರಿಯರು ಗೊತ್ತಿರೋರು ಒಂದು ಪ್ರಶ್ನೆ ಕೇಳೋರು ಎಲ್ಲವೂ ಸ್ವಸ್ಥವೇ ಅಂತ ಇವರು ಸ್ವಸ್ತಿ ಅಂತ ಹೇಳಿಬಿಟ್ಟು ಮುಂದೆ ಹೋಗೋರು ಸ್ವಾಂದ್ರೇನು ಸ್ಥಾಂದ್ರೇನು ನಿನ್ನ ಆತ್ಮಸ್ವರೂಪದಲ್ಲಿ ನೀನು ಆಂತರಿಕವಾಗಿ ಅಂತರ್ದೃಷ್ಟಿಯಿಂದ ನೆಲೆ ನಿಂತಿದ್ದೀಯಾ ಅಂತ ಅರ್ಥ ಸ್ವಸ್ಥವೇ ಅಂದರೆ ಯಾರಿಗಾದರೂ ಯೋಚನೆ ಮಾಡ್ತಾರಾ ಇಷ್ಟೆಲ್ಲ ಅರ್ಥ ಇದೆ ಅನ್ನೋದಕ್ಕೆ ಸ್ವಾಂದ್ರೇನೋ ಸ್ಥಾಂದ್ರೇನೋ ಅಂತ ಸ್ವಸ್ತಿ ಅಂತ ಇವರು ಹೇಳ್ತಾರೆ ಮುಂದಕ್ಕೆ ಹೋಗ್ತಾರೆ ಸೊ ಅದರಿಂದ ಸ್ವಸ್ಥ ಅಂದರೆ ನನ್ನ ಆತ್ಮಸ್ವರೂಪದಲ್ಲಿ ನಾನು ಆಂತರಿಕವಾಗಿ ನನ್ನ ಮನಸ್ಸನ್ನು ನಿಗ್ರಹ ಮಾಡಿ ನೆಲೆ ನಿಂತಿರಬೇಕು ಅದು ಸ್ವಸ್ಥ ಸ್ಥಿತಿ ಜಗದ್ ರಹಸ್ಯವನ್ನು ನೋಡಿ ಜಗತ್ತು ಅನ್ನೋದೇ ಒಂದು ರಹಸ್ಯ ಜಗತ್ ಹೆಂಗೆ ಬಂತು ಯಾರು ಸೃಷ್ಟಿ ಮಾಡಿದವರು ಈ ಜಗತ್ತನ್ನು ಸದಾಸಿ ನೋ ಸದಾಸಿ ೀದ್ರ ಜೋನೋ ವ್ಯೋ ಪರೋಯತ್ ಕಿಮಾವರಿ ವಕ್ಕು ಹಕ್ಯಂಭಕ್ಸೀದ್ ಗಹನಂ ಗಭೀರಂ ನಾಸದೀಯ ಸೂಕ್ತದಲ್ಲಿ ಆ ಮಾತು ಬರುತ್ತೆ ಪ್ರಪಂಚ ಹೆಂಗೆ ಬಂತು ಜಗತ್ ಹೆಂಗೆ ಸೃಷ್ಟಿಯಾಯಿತು ನಾವೆಲ್ಲ ಹೆಂಗೆ ಬಂದ್ವಿ ಈ ಪ್ರಪಂಚಕ್ಕೆ ನೋಡಿ ಇದೇ ಒಂದು ರಹಸ್ಯ ನಿಜವಾಗ್ಲೂ ಕೂಡ ಜಗದ್ ರಹಸ್ಯ ಅಂದರೆ ಇದು ರಹಸ್ಯ ಮದ್ರಾಸ್ ಯೂನಿವರ್ಸಿಟಿ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಪ್ರೊಫೆಸರ್ ಎಸ್ ರಾಮಸ್ವಾಮಿ ಅಂತ ಒಬ್ಬರಿದ್ದರು ತೊಂಬತ್ತೈದು ವಸಂತಗಳನ್ನು ಅವರು ಬದುಕಿದ್ರು ಒಂದು ಸಲ ಅವರು ನಮ್ಮ ಮನೆಗೆ ಬಂದಾಗ ನಮ್ಮ ತಂದೆಯವ್ರ ಹೆಸರು ಅದೇ ಅವರು ಕೇಳಿದರು ಹೌ ಆರ್ ಯು ಸ್ಪೆಂಡಿಂಗ್ ಯುವರ್ ಡೇಸ್ ಆಫ್ಟರ್ ರಿಟೈರ್ಮೆಂಟ್ ಸರ್ ಅಂತ ನಮ್ಮ ತಂದೆ ಅವ್ರನ್ನ ಕೇಳಿದ್ದಕ್ಕೆ ಐ ಆಮ್ ವಂಡರಿಂಗ್ ಅಟ್ ದ ಮಿಸ್ಟ್ರಿ ಆಫ್ ದಿಸ್ ಕ್ರಿಯೇಷನ್ ಆ್ಯಂಡ್ ದ ನೇಚರ್ ಔಟ್ ಆಫ್ ವಿಚ್ ಐ ಹ್ಯಾವ್ ಕಮ್ ಟು ದಿಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿದರು ಐ ಆಮ್ ವಂಡರಿಂಗ್ ಎಬೌಟ್ ದ ಮಿಸ್ಟ್ರಿ ಆಫ್ ದಿಸ್ ನೇಚರ್ ದಿ ಮಿಸ್ಟ್ರಿ ಆಫ್ ದಿಸ್ ಕ್ರಿಯೇಷನ್ ಅಂತ ಸೊ ಅದು ಕೊನೆ ಮೊದಲೇ ಇಲ್ಲ ಹಾಗೆ ಹೇಳ್ತಾ ಹೋದರೆ ನಾವು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆ ಶಬ್ದ ಇಟ್ಟಿದ್ದಾರೆ ಅಂದರೆ ಜಗದ್ ರಹಸ್ಯವನ್ನು ಜಗತ್ತು ಅನ್ನೋದೇ ಒಂದು ರಹಸ್ಯ ನಾವು ಪೂರ್ತಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗಿಲ್ಲ ಈಡ್ಸ್ ಅನ್ ಅನ್ಫ್ಯಾದಮಬಲ್ ಓಷನ್ ಔಟ್ ಆಫ್ ವಿಚ್ ಮೆನಿ ಮೋರ್ ನಗೆಟ್ಸ್ ಹ್ಯಾವ್ ಟು ಬಿ ಕಲ್ಡ್ ಔಟ್ ವಿಚ್ ವಿ ಹ್ಯಾವ್ ನಾಟ್ ಡನ್ ಸೋ ಫಾರ್ ನಮಗೆ ಗೊತ್ತಿರೋದು ಬಹಳ ಕಡಿಮೆ ಇಟ್ಸ್ ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಕೆಳಗಡೆ ಎಷ್ಟಿದೆ ಅದು ಯಾರಿಗೆ ಗೊತ್ತು ಅದು ಅದು ಅಗಾಧ ಅದು ಸಮುದ್ರ ಜೀವೇಶ್ವರ ವಿವೇಕವನ್ನು ನೋಡಿ ಜೀವಾಂದ್ರ ಯಾರು ಈಶ್ವರಾಂಧ್ರ ಯಾರು ಮಾಯಾ ಅಂತ ಪ್ರಕೃತಿ ಎಂಬಿದ್ಯಾ ಮಾಯ ನಂತು ಮಹೇಶ್ವರಂ ಸ್ಪಷ್ಟವಾಗಿ ಶ್ವೇತಾಶ್ವತರ ಶ್ರುತಿಯ ಹಿನ್ನೆಲೆಯಲ್ಲಿ ಈ ಒಂದು ಪದವನ್ನು ಡಿ ವಿ ಜಿಯವರು ಇಟ್ಟಿದ್ದಾರೆ ನಾನು ಮುಂದೆ ಕಂಟಿನ್ಯೂಸ್ ಆಗಿ ತೋರಿಸ್ಬಲ್ಲೆ ಎಷ್ಟು ಉಪನಿಷತ್ತಿಗೆ ಎಷ್ಟು ಕಡೆ ಕೊರಾನಿಗೆ ರೆಫರೆನ್ಸ್ ಇದೆ ಫುಟ್ ನೋಟ್ಸಲ್ಲಿ

ಜಗದ್ರಹಸ್ಯವನ್ನು ಜೀವೇಶ್ವರ ವಿವೇಕವನ್ನು ಮಾನವ ಮಾನವನಾಗಿ ಹುಟ್ಟಬೇಕಾದ್ರೆ ವಿವೇಕ ಪಡ್ಕೋಬೇಕು ವಿವೇಕ ಹೋಗ್ಬಿಟ್ರೆ ಪ್ರಾಣಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ ಹೆಂಗೆ ಬರುತ್ತೆ ವಿವೇಕ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ವಿವೇಕ ಅನ್ನೋದು ಆವಿರ್ಭವಿಸುತ್ತೆ ಅಂತ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗ ಲಭತೆ ಪುರುಷೋ ಯದಾವೈ ವೈ ಅಜ್ಞಾನ ಹೇತುಕೃತ ಮೋಹ ಮದಾಂತಕಾರ ನಾಶಂ ವಿದಾಯ ತದ ಉದಯತೆ ವಿವೇಕ ಇಷ್ಟಾಗಬೇಕು ವಿವೇಕ ಬರಬೇಕಾದ್ರೆ ಭಾಗ್ಯೋದಯೇನ ನನ್ನ ಸೌಭಾಗ್ಯ ವಿಶೇಷದಿಂದ ಜನ್ಮ ಜನ್ಮಾಂತರಗಳ ಸುಕೃತದಿಂದ ಸತ್ಸಂಗ ಅನ್ನೋದು ಉಂಟಾಗತ್ತೆ ಸತ್ಸಂಗ ತಾನೇ ಮಾಡಲಾರದು ಭಜಗೋವಿಂದ ಸ್ತೋತ್ರದಲ್ಲಿ ಆಚಾರ್ಯ ಶಂಕರೇ ಅಪ್ಪಣೆ ಕೊಡಿಸಿರೋ ಹಾಗೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲಿತತ್ವಂ ನಿಶ್ಚಲಿತತ್ವೇ ಜೀವನ್ಮುಕ್ತಿ ಜೀವನ್ಮುಕ್ತಿ ತನಕ ಕರ್ಕೊಂಡೋಗುತ್ತೆ ಸತ್ಸಂಗ ಅನ್ನೋದು ಇದಕ್ಕಿಂತ ಬೇಕಾ ಸತ್ಸಂಗ ಅನ್ನೋದು ಎಂತಹ ಒಂದು ಒಳ್ಳೆಯ ಇದು ನೋಡಿ ಜೀವೇಶ್ವರ ವಿವೇಕವನ್ನು ವಿವೇಕ ಚೂಡಾಮಣಿ ಅಂತಾನೆ ಆಚಾರ್ಯ ಶಂಕರ ಒಂದು ಗ್ರಂಥ ಕೊಡಬೇಕಾಯಿತು ಲೋಕಕ್ಕೆ ಅಷ್ಟಿಲ್ಲದೆ ಹೋಗಿದರೆ ಯಾತಕ್ಕೋಸ್ಕರ ವಿವೇಕ ಚೂಡಾಮಣಿ ಅಂತ ಗ್ರಂಥವನ್ನು ಅವರು ಲೋಕಕ್ಕೆ ಕೊಡಬೇಕಾಗಿತ್ತು ಅದನ್ನು ಕ್ರೆಸ್ ಜೂಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಕ್ರಿಸ್ಟಫರ್ ಐಷರ್ವರ್ಡ್ ಎಲಾಂಗ್ ಸ್ವಾಮಿ ಪ್ರಭ್ನಂದ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷ್ಗೆ ಮಾನವ ವಿವೇಕ ಕಳ್ಕೊಂಡ್ಬಿಟ್ರೆ ಪ್ರಾಣಿ ಆಗಿಬಿಡ್ತಾನೆ ನಮ್ಮ ಪೂರ್ವಜರಿಗೆ ನಮಗಿಂತ ವಿವೇಕ ಚೆನ್ನಾಗಿತ್ತು ನಮ್ಮಷ್ಟು ಪೇಪರ್ ಕ್ವಾಲಿಫಿಕೇಷನ್ ಅವ್ರಿಗಿಲ್ದೇ ಇರ್ಬೋದು ಆದರೆ ಅವರಿಗೆ ವಿವೇಕ ಇತ್ತು ವಿವೇಕದಿಂದನೇ ಕೆಲಸ ಮಾಡ್ತಾಯಿದ್ರು ಹಂಗೆ ನೋಡೋಕ್ಕೋದ್ರೆ ಅಫಿಷಿಯಲ್ ಆಗಿ ಡಿ ವಿ ಜಿ ಅವ್ರಿಗೆ ಎಷ್ಟಪ್ಪ ಡಿಗ್ರೀಸ್ ಇತ್ತು ಏನಿತ್ತು ಡಿಗ್ರಿಗೆ ನಾವದನ್ನು ನಮ್ಮ ಬಯೋ ಡೇಟಾ ಎಲ್ಲ ಓದಿಸ್ಕೋತೀವಿ ಅವರು ಯಾವತ್ತಾದರೂ ಬಯೋ ಡೇಟಾ ಓದಿಸೋಕೆ ಹೋಗಿದ್ರಾ ನೋಡಿ ವಿವೇಕ ಅನ್ನೋದು ಅದು ಲೋಕಕ್ಕೆ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಡಿಗ್ರೀಸ್ ಆರ್ ನಥಿಂಗ್ ವೆನ್ ಕಂಪೇರ್ಡ್ ವಿತ್ ಯುವರ್ ವಿಸ್ಡಮ್ ಅದಕ್ಕೆ ಟೆನಿಸನ್ ಒಂದು ಕಡೆ ಹೇಳ್ತಾನೆ ನಾಲೆಡ್ಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್ ವಾಟ್ ಆಲ್ವೇಸ್ ಲಿಂಗರ್ಸ್ ಆನ್ ಇಸ್ ವಿಸ್ಡಮ್ ಅದಕ್ಕೆ ನಾವು ವಿವೇಕದ ಕಡೆಗೆ ಹೋಗಬೇಕು ಅವ್ರದ್ದು ಜ್ಞಾನದ ಕಡೆಗಲ್ಲ ನಾಲ್ಕು ಪುಸ್ತಕ ಓದ್ಕೊಂಡ್ರೆ ನಾಲ್ಕು ಪುಸ್ತಕ ಬಾಯಿಗೆ ಯಾರು ಬೇಕಾದರೂ ಹೇಳ್ಬೋದು ಆದರೆ ವಿವೇಕ ಅಷ್ಟು ಸುಲಭವಾಗಿ ಬರಲ್ಲ ಸಂಸ್ಕಾರದಿಂದ ಬರತಕ್ಕಂಥದ್ದು ಸತ್ಸಂಸ್ಕಾರ ಆಗಬೇಕು ಅದಕ್ಕೆ ಸಂಸ್ಕಾರಯುಕ್ತವಾಗಿರ್ತಕ್ಕಂಥ ವಾಣಿ ಭಗವದ್ವಾಣಿ ಅಂತ ನಾವು ಹೇಳ್ತಕ್ಕಂಥದ್ದು ಆ ಭಗವದ್ವಾಣಿಯೇ ಪುರುಷ ಸೂಕ್ತ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಪರಮ ಸತ್ಯವನ್ನು ಪರಮ ಅಂತ ಒಂದು ಪದ ಪ್ರಯೋಗ ಮಾಡಿದ್ದಾರೆ ಬರೀ ಸತ್ಯ ಅಲ್ಲ ಯಾಕೆ ಗೊತ್ತಾ ಮೂರು ತರಹ ಸತ್ಯ ನಮ್ಮಲ್ಲಿರೋದು ಪ್ರಾತಿಭಾಸಿಕ ಸತ್ಯ ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಅಂತ ಪ್ರಾತಿಭಾಸಿಕ ಸತ್ಯ ಅಂದ್ರೇನು ತೋರ್ತಕ್ಕಂಥದ್ದು ಅಷ್ಟೇ ಯಾರು ಹೇಳ್ತಾರೆ ಏ ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗಬೇಡ್ರಿ ಅಲ್ಲೊಂದು ಹಾವಿದೆ ಗೇಟ್ ಮುಂದೆ ಅಂತ ಯಾರೋ ಧೈರ್ಯ ಮಾಡೋದು ಏನು ಹಾವು ಬಿಡ್ತೀನಿ ಅಂತ ಬಂದರೆ ಹಗ್ಗ ಅದು ಹಾವಲ್ವೇ ಅಲ್ಲ ಹಾವಿನ ಆಕಾರದಲ್ಲಿ ಅಂಕುಡೊಂಕಾಗಿ ಬಿದ್ದಿರೋದರಿಂದ ಆಕಾರ ಸಾಮ್ಯದಿಂದ ಇಲ್ಲದೇ ಇರತಕ್ಕಂಥ ಹಾವನ್ನು ಇರತಕ್ಕಂಥ ಹಗ್ಗದಲ್ಲಿ ನಾನು ಭ್ರಮೆ ಮಾಡಿದೆ ಅದು ಪ್ರಾತಿಭಾಷಿಕ ಸತ್ಯ ಕೇವಲ ತೋರಿಕೆ ಮಾತ್ರ ಇನ್ನು ಎರಡನೇದು ವ್ಯಾವಹಾರಿಕ ಸತ್ಯ ಈಗ ನಾನು ಮಾತಾಡ್ತಾ ಇರೋದು ನೀವು ಕೇಳ್ತಾ ಇರೋದು ಎಲ್ಲ ವ್ಯಾವಹಾರಿಕ ಸತ್ಯವೇ ಮೂರನೇದೊಂದಿದೆ ಪಾರಮಾರ್ಥಿಕ ಸತ್ಯ ಅದು ಯಾವುದು ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಪಾರಮಾರ್ಥಿಕ ಸತ್ಯ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆ ತೈತರಿ ಉಪನಿಷತ್ತಿನ ಮೇಲೆ ವ್ಯಾಖ್ಯಾನ ಮಾಡ್ತಾ ಆಚಾರ್ಯ ಶಂಕರರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಯದ್ರೂಪೇಣ ಯಶಿತ್ತೂಪ್ಯಭಿಚರತೀತ ಸತ್ಯಂ ತ್ರಿಕಾಲಬಾಧ್ಯ ಸತ್ಯತ್ವ ಕಾಲತ್ರ ಅಬಾಧ್ಯಮ ಯದ್ರೂಪೇಣ ತತ್ ತತ್ತದ್ರೂಪಂ ವ್ಯಭರತೀತಿ ಅನೃತ ಇದು ಶಂಕರ ಭಾಷ್ಯ ಭೂತ ಭವಿಷ್ಯದ್ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್ಯವಾಗಿರೋದು ಹಾಗಿರೋದು ಯಾವುದು ಅದೇ ಬ್ರಹ್ಮ ಅದೇ ಆತ್ಮ ಅದಕ್ಕೆ ಆತ್ಮ ಚ ಬ್ರಹ್ಮ ಸ್ಪಷ್ಟವಾಗಿ ಶ್ರುತಿ ಹೇಳುತ್ತೆ ಆತ್ಮ ಬೇರೆಯಲ್ಲ ಬ್ರಹ್ಮ ಬೇರೆಯಲ್ಲ ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದೇ ಅಹಂ ಆತ್ಮಾಸ್ಮಿ ಅಂದ್ರೆ ಒಂದೇ ನಾನೇ ಆತ್ಮಸ್ವರೂಪ ಆತ್ಮಕ್ರೀಡ ಆತ್ಮರತಿ ಆತ್ಮಜ್ಯೋತಿ ಆತ್ಮವಾನ್ ಆ ಶಬ್ದಗಳೆಲ್ಲ ಯಾತಕ್ಕೆ ಶ್ರುತಿ ಬಳಸತ್ತೆ ಇಲ್ಲದೆ ಹೋದರೆ ಜೀವೇಶ್ವರ ವಿವೇಕವನ್ನು ಪರಮ ಸತ್ಯವನ್ನು ತಿಳಿಸಿಕೊಡುವ ವಾಕ್ ಪ್ರಬಂಧವೇ ವೇದ ಈ ವಿಚಾರವನ್ನು ಪುರುಷ ಸೂಕ್ತವು ಸಂಗ್ರಹವಾಗಿ ನಿರೂಪಿಸುತ್ತದೆ ಇನ್ನು ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಜೀವನದಲ್ಲಿ ಸಾಧನ ಚತುಷ್ಟಯಗಳು ಯಾರಿಗೆ ನಾಲ್ಕು ಸಾಧನೆಗಳಿರುತ್ತೋ ಅವರು ನಿಜವಾಗಿ ಇಂತಹ ಸೂಕ್ತವನ್ನು ಅರ್ಥೈಸೋದಕ್ಕೆ ಸಮರ್ಥರು ಅಂತ ಡಿ ವಿ ಜಿಯವರು ಪ್ರತಿಪಾದನೆ ಮಾಡ್ತಾರೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮುತ್ರ ಫಲಭೋಗ ವಿರಾಗ ಕ್ಷಮಾದಿ ಷಟ್ಕ ಸಂಪತ್ತಿ ಮುಮುಕ್ಷುತ್ವ ನೋಡಿ ಇದು ನಾಲ್ಕಕ್ಕೆ ಸಾಧನಗಳು ಅಂತ ಕರೆಯೋದು ಯಾವುದು ನಿತ್ಯ ಯಾವುದು ಅನಿತ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಇರುವಿಕೆ ಯಾವುದು ತೋರುವಿಕೆ ಯಾವುದು ತೋರತ್ತೋ ಅದು ಇರೋದಲ್ಲ ಯಾಕೆಂದರೆ ಮರುಕ್ಷಣದಲ್ಲಿ ಇನ್ನೊಂದು ತರಹ ತೋರತ್ತೆ ಅದು ಅವ್ರು ಹಾಗಿದ್ದಾರೆ ಅಂದರೆ ಒಳ್ಳೆ ಮಾತು ಯಾವಾಗಲೂ ಹಾಗೆ ಇರ್ತಾರೆ ಅಂತ ಅವ್ರು ಹಾಗೆ ತೋರ್ತಾರೆ ಅಂತೆ ಮುರುಕ್ಷಣದಲ್ಲಿ ಇನ್ನೊಂದು ತರಹ ತೋರ್ತಾರೆನೋ ಅರ್ಥ ಬರುತ್ತೆ ಸೊ ಅದನ್ನು ನಿತ್ಯವಾದದ್ದು ಆತ್ಮ ಮಾತ್ರವೇ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ದೇಹ ಅನ್ನೋದು ಅನಿತ್ಯ ಯಾಕೆ ದಹ್ಯತೆ ಇತಿ ದೇಹ ದೇಹ ಶಬ್ದದ ನಿಷ್ಪತ್ತಿ ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ ಇಂಥ ದೇಹಕ್ಕೆ ನಾವು ಮಮತೆ ಇಟ್ಕೊಂಡು ಮಮಕಾರ ಇಟ್ಕೊಂಡು ಅಹಂಕಾರ ಬೆಳೆಸ್ಕೊಂಡು ಏನೆಲ್ಲ ಮಾಡ್ತೀವಿ ನೋಡಿ ಲೋಕಕ್ಕೆ ಶರೀರ ಅಂತ ಹೇಳ್ತೀರಪ್ಪ ಶೀರ್ಯತೆ ಇತಿ ಶರೀರಂ ಯಾವುದು ಕುಗ್ಗತ್ತೋ ಅದು ಶರೀರ ಸೊ ಅದರಿಂದ ದೇಹ ಅನಿತ್ಯ ಆತ್ಮ ನಿತ್ಯ ಅನ್ನೋದು ಮೊದಲನೆಯ ಸಾಧನ ಎರಡನೇದು ಇಹ ಅಮೂತ್ರ ಫಲಭೋಗ ವಿರಾಗ ಈ ಲೋಕದಲ್ಲಿ ಇರತಕ್ಕಂಥ ಸುಖಗಳ ಬಗ್ಗೆ ವಿರಾಗ ಮಾತ್ರವಲ್ಲದೆ ಅಮೂತ್ರ ಅಂದರೆ ಸ್ವರ್ಗ ಸುಖದ ಬಗ್ಗೆಯೂ ಅವನಿಗೆ ವಿರಕ್ತಿ ಇರಬೇಕು ಕೆಲವರು ಅನ್ಕೋತಾರೆ ಸ್ವರ್ಗ ಅಂದರೆ ಶಾಶ್ವತ ಅಂತ ಎಲ್ಲಿ ತನಕ ಸ್ವರ್ಗದಲ್ಲಿರ್ತೀಯಪ್ಪ ನೀನು ಪುಣ್ಯ ಮಾಡಿರೋ ತನಕ ಸ್ವರ್ಗದಲ್ಲಿರ್ಬೋದು ಕ್ಷೀಣೆ ಮರ್ತ್ಯ ಮರ್ತ್ಯಲೋಕಂ ವಿಶಂತಿ ಸಲ ಪುಣ್ಯ ಖರ್ಚಾದ ಮೇಲೆ ಭೂಲೋಕನೇ ಗ್ಯಾರಂಟಿ ಇದು ಕರ್ಮಭೂಮಿ ಅದು ಭೋಗಭೂಮಿ ಅಲ್ಲಿ ಶಾಶ್ವತವಾಗಿರೋಕ್ಕಾಗಲ್ಲ ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಇರತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ತರಹ ಎಲ್ಲಿ ತನಕ ನೀನು ಡ್ರಾ ಮಾಡ್ತೀಯಪ್ಪ ದುಡ್ಡು ನಿನ್ನ ಅಕೌಂಟಲ್ಲಿ ಇರೋ ತನಕ ಡ್ರಾ ಮಾಡ್ತೀಯ ಯಾವಾಗ ಅಕೌಂಟಲ್ಲಿ ದುಡ್ಡು ಇಲ್ವೋ ಚೆಕ್ ಬೌನ್ಸ್ ಆಗುತ್ತೆ ಆ ತರಹನೇ ನಮ್ಮ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿರ್ಬೋದು ಪುಣ್ಯ ಖರ್ಚಾದ್ಮೇಲೆ ಭೂಲೋಕನ ಗ್ಯಾರಂಟಿ ಈ ದೃಷ್ಟಿಯಿಂದನೇ ಮೂರನೆಯ ಸಾಧನ ಯಾವುದು ಅಂದರೆ ಶಮ ಅದಿ ಷಟ್ಕ ಸಂಪತ್ತಿ ಶಮ ಮೊದಲೇ ಅದನ್ನೇ ಹೇಳಿದ್ದಾರೆ ತಾಳ್ಮೆ ಸಹನೆ ಎಷ್ಟು ಸೊಗಸಾಗ ನಿರೂಪಣೆ ಮಾಡಿದ್ದಾರೆ ನೋಡಿ ಅದನ್ನೇ ಶೀಲ ಅನ್ನೋದರ ಕೆಳಗಡೆ ಅವರು ತಂದಿರತಕ್ಕಂಥದ್ದು ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಇದೆಲ್ಲವೂ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಕೊನೆಯದೇ ಮುಮುಕ್ಷುತ್ವ ನನಗೆ ಮುಕ್ತಿ ದೊರೀಬೇಕು ಅನ್ನೋ ಹಂಬಲ ಇರಬೇಕು ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಇರಬೇಕು ಮೊದಲು ಮೂರು ಇದ್ದರೂ ಕೂಡ ಕೊನೆಯದು ಇಲ್ಲದೆ ಹೋದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅದಕ್ಕೆ ಹೇಳ್ತಾರೆ ಸಾಧನ ತತ್ವ ಕುತೂಹಲ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಒಂದು ಕುತೂಹಲ ಇರಬೇಕು ಕ್ಯೂರಿಯಾಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಕುತೂಹಲ ಮನುಷ್ಯ ಕಳ್ಕೊಂಬಿಟ್ರೆ ಜೀವನದಲ್ಲೇ ಅವನಿಗೆ ಆಸಕ್ತಿ ಹೊರಟೋಗುತ್ತೆ ಬೀಜ ಎಶ್ ಎಂಥ ಒಳ್ಳೆಯ ಉದಾಹರಣೆ ಕೊಡ್ತಾರೆ ನೋಡಿ ಬೀಜದ ಕಾಡಿನಲ್ಲಿ ಸಾರ ಇಲ್ಲದಿದ್ದರೆ ನೆಲ ಗೊಬ್ಬರ ನೀರು ಬಿಸಿಲು ಇವು ಎಷ್ಟು ಚೆನ್ನಾಗಿದ್ದರೆ ಅದು ಮೊಳೆತೀತೆ ಹಾಗೆಯೇ ಅಧ್ಯಾತ್ಮ ಕುತೂಹಲವು ಯಾವ ಮನುಷ್ಯನ ಅಂತರಂಗದಲ್ಲಿ ನೈಜವಾಗಿ ಇಲ್ಲವೋ ಅವನಿಗೆ ವೇದಾಂತ ಗ್ರಂಥಗಳಿಂದ ಏನು ಪ್ರಯೋಜನ ಆ ಕುತೂಹಲಕ್ಕೆ ಅನುಕೂಲವಾದ ಆತ್ಮ ಸಂಯಮ ಅಂತಃಶುದ್ಧಿಗಳು ಯಾರಲ್ಲಿಲ್ಲವೋ ಅವನಿಗೆ ತತ್ವೋಪದೇಶದಿಂದ ಏನು ನೋಡಿ ಅಂತಃಶುಚಿ ಅದು ತುಂಬ ಮುಖ್ಯ ಅದಕ್ಕೆ ನೋಡಿ ಸ ನಮ್ಮ ಸಂಧ್ಯಾವನೆಯಲ್ಲಿ ಒಂದು ಮಂತ್ರ ಬರುತ್ತೆ ಸಬಾಹ್ಯಾಭ್ಯಂತರ ಶುಚಿ ಬರೀ ಬಾಹ್ಯ ಶುಚಿ ಅಲ್ಲ ಅಂತಃುಚಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಕೆಲವು ಸಲ ಮೆಕ್ಯಾನಿಕಲಾಗಿ ಪೂಜೆ ಮಾಡ್ತಾ ಇರ್ತೀವಿ ಯಾರನ್ನ ಬೈಕೊಂಡು ಏನು ಪ್ರಯೋಜನ ಬಂತದ್ದು ನೀನು ಬಾಹ್ಯವಾಗಿ ಮಾಡಿರ್ತಕ್ಕಂಥದ್ದು ಮೆಕ್ಯಾನಿಕಲ್ ಸರ್ಕಸ್ ಆ್ಯಕ್ಟ್ ಆಗುತ್ತೆ ಅಷ್ಟೇ ಹೊರತು ಆಂತರಿಕವಾಗಿ ನಿನಗೆ ಶುದ್ಧಿನೇ ಇಲ್ಲದೆ ಹೋದರೆ ಬಾಹ್ಯವಾಗಿರ್ತಕ್ಕಂಥ ಕ್ರಿಯೆ ಏನು ಪ್ರಯೋಜನ ಆಗುತ್ತೆ ಅದಕ್ಕೆ ಈ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚ ಶುಶ್ರೂಷವೆ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ನೋಡಿ ಹದಿನೆಂಟನೇ ಅಧ್ಯಾಯ ಅರವತ್ತೇಳನೇ ಶ್ಲೋಕವನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಈ ಗೀತಾಶಾಸ್ತ್ರವನ್ನು ತಪಸ್ ಇಲ್ಲದವರಿಗೂ ಭಕ್ತನಲ್ಲದವನಿಗೂ ಕೇಳಿ ತಿಳಿದುಕೊಳ್ಳಬೇಕೆಂಬ ಶ್ರದ್ಧೆ ಇಲ್ಲದವರಿಗೂ ನನ್ನ ದೇವರ ವಿಷಯದಲ್ಲಿ ಮತ್ಸರ ವಿವರವರೆಗೂ ಎಂದಿಗೂ ಹೇಳತಕ್ಕದ್ದಲ್ಲ ಸೊ ಯಾರಿಗೆ ಮಾತ್ಸರ್ಯ ಇರುತ್ತೋ ಅವರಿಗಲ್ಲ ಇದು ಮುಖ್ಯವಾಗಿ ನಾವು ಈ ಮಾತ್ಸರ್ಯವನ್ನು ಗೆಲ್ಲಬೇಕು ನೋಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯ ಎಂಬತಕ್ಕಂಥ ಅರಿಷಡ್ ವರ್ಗಗಳೇ ನಮ್ಮ ಆಂತರಿಕ ಶತ್ರುಗಳು ಬಾಹ್ಯ ಶತ್ರುಗಳನ್ನು ಹೆಂಗೆ ಬೇಕಾದ್ರೂ ನಿಗ್ರಹಿಸ್ಬೋದು ಆದರೆ ಅಂತಃಶತ್ರುಗಳನ್ನು ಹೆಂಗೆ ನಾವು ನಿಗ್ರಹಿಸ್ತಕ್ಕಂಥದ್ದು ಶತಾವಧಾನಿಗಳು ಹೇಳಿರ್ತಾರೆ ತಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ ರಘುವಂಶ ಹೇಳುವಾಗ ನಾನು ಮತ್ತೆ ನಮಗೆ ಸ್ಮರಣೆ ಮಾಡಿಕೊಡ್ತಾ ಇದ್ದೀನಿ ಅತಿಥಿ ಅಂತ ಒಬ್ಬ ರಾಜ ಇದ್ದ ಆ ಅತಿಥಿಗೆ ಒಂದು ಸಲ ಗೂಢಚಾರರು ಬಂದು ಒಂದು ಮಾತು ಹೇಳಿದರು ರಾಜ ಶತ್ರುಗಳು ಮುತ್ತಿಗೆ ಹಾಕಂಗಿದ್ದಾರೆ ಸ್ವಲ್ಪ ಹುಷಾರಾಗಿದ್ದರೆ ವಾಸಿ ಅಂತ ಆಗ ಅತಿಥಿ ಹೇಳ್ತಾನೆ ಯಾರು ಅಂತಃತ್ರುಗಳಾಗಿರ್ತಕ್ಕಂಥ ಅರಿಷಡ್ ವರ್ಗಗಳನ್ನು ಗೊಂದು ಗೆದ್ದಿದ್ದಾರೋ ಬಾಹ್ಯ ಶತ್ರುಗಳವ್ರಿಗೆ ಏನು ತಾನೇ ಮಾಡ್ತಾರೆ ಹೋಗು ಅಂತ ರಾಜನಿಗೆ ಆ ಧರ್ಮ್ಞೆ ಅನ್ನೋದು ಇರಬೇಕು ಯಾವಾಗಲೂ ಕೂಡ ನಾವು ಅಂತಃಶತ್ರುಗಳನ್ನು ಗೆಲ್ಲಬೇಕು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರೆಗಳು ಬಾಯಲ್ಲಿ ಹೇಳ್ಬಿಡ್ಬೋದು ಆದರೆ ಆಚರಣೆಯಲ್ಲಿ ಅಷ್ಟು ಸುಲಭ ಅಲ್ಲ ಗೆಲ್ತಕ್ಕಂಥದ್ದು ಅದಕ್ಕೆ ರಾಧಾಕೃಷ್ಣನ್ ಒಂದು ಕಡೆ ಬರೀತಾರೆ ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷ್ನರ್ಸ್ ಅಂತ ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್ ಎವ್ರಿಬಡಿ ಈಸ್ ಎ ಪ್ರೀಚರ್ ನಮ್ಮ ದೇಶದಲ್ಲಿ ತತ್ವೋಪದೇಶ ಮಾಡೋರಿಗೇನು ಕಡಿಮೆ ಇಲ್ಲ ಆದರೆ ಆಚರಣೆಗೆ ತರೋದು ಬಹಳ ಕಷ್ಟ ಅದೇ ರಾಧಾಕೃಷ್ಣನ್ ಹಿಂದ ಕಡೆ ಬರೀತಾರೆ ಇಟ್ಸ್ ಬೆಟರ್ ಟು ಪ್ರಾಕ್ಟೀಸ್ ಒನ್ ವ್ಯಾಲ್ಯೂ ದ್ಯಾನ್ ಟು ಪ್ರೀಚ್ ಹಂಡ್ರೆಡ್ ವ್ಯಾಲ್ಯೂಸ್ ಅಂತ ಒಂದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಮುಖ್ಯ ನೂರು ಬೇರೆಯವರಿಗೆ ಹೇಳೋದಕ್ಕಿನ್ನ ಮೌಲ್ಯಗಳ ಬಗ್ಗೆ ಅಂತ ಅದಕ್ಕೆ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋದ್ರಲ್ಲಿ ಡಿ ವಿ ಜಿಯವರ ಪಾತ್ರ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ತಮ್ಮ ಜೀವನ ಪೂರ್ತಿ ಅವರು ಅದಕ್ಕೆ ಸವದಿದ್ದು ಸಮಾಜೋದ್ಧಾರಕ್ಕೋಸ್ಕರವಾಗಿ ಅವರು ಬದುಕಿದಂತಹ ಮಹನೀಯರು ತಮ್ಮ ಸ್ವಂತಕ್ಕಾಗಿ ಯಾವತ್ತೂ ಬದುಕಿಲ್ಲ ಅವರು ಆ ದೃಷ್ಟಿಯಿಂದಲೇ ಇಲ್ಲಿ ಹೇಳ್ತಾರೆ ನೋಡಿ ಇಂಗ್ಲೀಷ್ ಕೊಟೇಶನ್ ಕೋಟ್ ಮಾಡ್ತಾರೆ ಡಿ ವಿ ಜಿಯವರು ಇಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಎಂಬ ಇಂಗ್ಲೀಷ್ ಕವಿ ರಹಸ್ಯ ಬೋಧನೆಯ ವಿಷಯದಲ್ಲಿ ಇಂಥ ಮಾತದ್ದನ್ನೇ ಹೇಳಿದ್ದಾನೆ ಸಮ್ ಸೀಕ್ರೆಟ್ಸ್ ಮೇ ದ ಪೋಯೆಟ್ ಟೆಲ್ ಫಾರ್ ದ ವರ್ಲ್ಡ್ ಲವ್ಸ್ ನ್ಯೂ ವೇಸ್ ಟು ಟೆಲ್ ಟೂ ಡೀಪ್ ಒನ್ಸ್ ಇಸ್ ನಾಟ್ ವೆಲ್ ಇಫ್ ನೋಸ್ ನಾಟ್ ವಾಟ್ ಈಸ್ ಸೇಸ್ ಅದನ್ನು ಅವರೇ ಕನ್ನಡಕ್ಕೂ ಭಾಷಾಂತರ ಮಾಡ್ತಾರೆ ಕವಿ ಸಾರಬಹುದು ಗೋಪ್ಯಗಳ ಕೆಲವನು ಮಾತ್ರ ನೋಡಿ ಭಾಷಾಂತರ ಎಷ್ಟು ಚೆನ್ನಾಗಿದೆ ನಿಮಗೆ ಭಾಷಾಂತರ ಅಂತಲೇ ಅನಿಸಲ್ಲ ಅದು ಅದೇ ಮೂಲನೇನೋ ಅನ್ಸತ್ತೆ ನಿಮಗೆ ನನಗಂತೂ ಆ ಭಾವನೆ ಖಂಡಿತ ಬಂದಿದೆ ಕಗ್ಗ ಓದೋವಾಗ ಕಗ್ಗ ಎಂತಹ ಶ್ರೇಷ್ಠ ಕೃತಿ ಅಂತ ಸಾವಿರಾರು ಜನ ಹೊಗಳಿರ್ಬೋದು ಆದರೆ ನಾನು ಅದರಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತ್ಕೊಂಡು ಹೊಗಳತಕ್ಕಂಥವನು ಮಾನ್ಯುಮೆಂಟಲ್ ಪೊಯಿಟ್ರಿ ಅದು ಹೆಂಗೆ ಬರುತ್ತೆ ನೋಡಿ ಆ ಒಂದೊಂದು ಶಬ್ದಗಳು ಕೂಡ ನಿಜಕ್ಕೂ ಆ ಸಮಸ್ತ ವೇದಾಂತದ ಸಾರ ಸಂಗ್ರಹಭೂತಮ್ ಇದಂ ಗೀತಾಶಾಸ್ತ್ರಮ್ ಅಂತ ಉಪೋದ್ಘಾತ ಭಾಷೆಯಲ್ಲಿ ಶಂಕರಾಚಾರ್ಯರು ಭಗವದ್ಗೀತೆ ಭಾಷೆ ಬರೆಯುವಾಗ ಏನು ಹೇಳಿದ್ರೋ ಅದು ಡಿ ವಿ ಜಿ ಅವ್ರಿಗೆ ಅನ್ವಯಿಸುತ್ತೆ ಕಗ್ಗದ ಬಗ್ಗೆ ಒಂದೊಂದು ಮಾತು ಕೂಡ ಮುತ್ತಿನಂತಹ ಮಾತುಗಳು ಅಲ್ಲಿರ್ತಕ್ಕಂಥದು ಕವಿ ಸಾರಬಹುದು ಗೋಪ್ಯಗಳ ಕೆಲವನ್ನು ಮಾತ್ರ ಅದನ್ನು ಅವರು ತುಂಬ ಸುಂದರವಾಗಿ ಸಮನ್ವಯಗೊಳಿಸಿದ್ದಾರೆ ಯಾರಿಗೆ ವೇದಾಧ್ಯಯನ ಇಲ್ಲವೋ ಅವರಿಗೆ ವೇದಾಂತಾರ್ಥ ವ್ಯಾಸಂಗವಿಲ್ಲ ಎಂದು ಎಲ್ಲಿಯೂ ವಿಧಿಸಿಲ್ಲ ನೋಡಿ ಈ ಪಾಯಿಂಟ್ ನಾವು ಅರ್ಥ ಮಾಡ್ಕೋಬೇಕು ತುಂಬ ಮಿಸ್ಟೇಕ ನಾಲೆಡ್ಜ್ ಇದು ನೋಡಿ ಕ್ಲಾರಿಫೈ ಮಾಡ್ತಾರೆ ಕುಂದರೆ ಹೇಳ್ತಾರೆ ಮಾಕೆ ಕೆಕ್ಕ ಸಂದೇಹಮೋ ಮೀಕು ಅಕ್ಕಣ್ಣೇ ಸಂದೇಹಮೋ ಮೀಕೆಕ್ಕ ಸಂದೇಹಮೋ ಮಾಕು ಅಕ್ಕಣ್ಣೇ ಸಂದೇಹಮೋ ಅಂತ ಸೊ ಅದಲ್ಲ ಎಲ್ಲಿ ಯಾರಿಗೆ ಡೌಟ್ ಇರುತ್ತೋ ಅದನ್ನು ಉತ್ಥಾಪ್ಯಾಕಾಂಕ್ಷ ಅಂತ ನಮ್ಮ ಮೀಮಾಂಸಾನಲ್ಲಿ ಒಂದು ಪರಿಭಾಷಾ ಇದೆ ಮೀಮಾಂಸಾ ಶಾಸ್ತ್ರದಲ್ಲಿ ಬೇರೆಯವರಿಗೆ ಆ ರೀತಿ ಪ್ರಶ್ನೆ ಕೇಳಬಹುದು ಅಂತ ಕೂಡ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ ಇವರೇ ಆ ಪ್ರಶ್ನೆಯನ್ನು ಉತ್ಥಾಪನೆ ಮಾಡಿ ಅವರೇ ಅದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾರೆ ದಿಸ್ ಈಸ್ ಸಮಥಿಂಗ್ ವೆರಿ ನಾವೆಲ್ ಇನ್ ಡಿವಿಜಿಯಸ್ ರೈಟಿಂಗ್ಸ್ ವಿಚ್ ಐ ಹ್ಯಾವ್ ನೋಟಿಸ್ಟ್ ಬೇರೆಯವ್ರಿಗೆ ಆ ಪ್ರಶ್ನೆ ಕೇಳಬಹುದು ಅಂತಲೇ ಗೊತ್ತಾಗಲ್ಲ ಪ್ರಶ್ನೆ ಕೇಳೋಕ್ಕೂ ಬುದ್ಧಿ ಇರಬೇಕಲ್ಲ ಸರಿಯಾಗಿ ಹೇಗಾಗೋ ಕೇಳೋದಲ್ಲ ಸರಿಯಾಗಿ ಪ್ರಶ್ನೆ ಕೇಳಬೇಕಾದ್ರೆ ಅದಕ್ಕೂ ಒಂದು ಬುದ್ಧಿ ಬೇಕಾಗುತ್ತೆ ನೋಡಿ ಅಷ್ಟಾವಧಾನದಲ್ಲಿ ಅವಧಾನಗಳು ಮಾಡಿಬಿಡ್ತಾರೆ ಆದರೆ ಅಷ್ಟಾವಧಾನಿ ಸಿಕ್ಸೋದಕ್ಕೆ ಒಂದು ಪ್ರಶ್ನೆ ಕೇಳೋವರೆಗೂ ಸ್ವಲ್ಪ ಬುದ್ಧಿ ಇರಬೇಕು ನೋಡಿ ಆ ದೃಷ್ಟಿಯಿಂದ ಅಲ್ಲಿ ಹೇಳ್ತಾರೆ ಇಲ್ಲಿ ಸ್ಪಷ್ಟವಾಗಿ ಯಾರಿಗೆ ವೇದಾಧ್ಯಯನ ಇಲ್ಲವೋ ಅವರಿಗೆ ವೇದಾಂತಾರ್ಥ ವ್ಯಾಸಂಗವಿಲ್ಲ ಎಂದು ಎಲ್ಲಿಯೂ ಹೇಳಿಲ್ಲ ಪ್ರಸ್ತುತ ಅಂಥವರಿಗೆ ಸಹ ತತ್ವವಿದ್ಯೆ ಉಂಟೆಂಬುದೇ ಪ್ರಾಚೀನ ಮತ ನೋಡಿ ನನ್ನ ಮತ ಅಂತ ಹೇಳ್ತಾ ಇಲ್ಲ ಮತ್ತೆ ಪ್ರಾಚೀನ ಮತ ಇತಿ ಬ್ರಹ್ಮವಿದೋ ವದಂತಿ ಉಪನಿಷತ್ತು ಹೇಳುತ್ತೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲಪ್ಪ ಬ್ರಹ್ಮಜ್ಞಾನಿಗಳು ಹೀಗೆ ಹೇಳ್ತಾರೆ ಅಂತ ನಾನು ಅನುವಾದ ಇದ್ದೀನಿ ಅಷ್ಟೆ ಒಂದೊಂದು ಹಂತದಲ್ಲೂ ಆ ವಿದ್ಯೆಗೆ ಎಷ್ಟು ಪೂರಕವಾಗಿರಬೇಕಾಗಿರಂಥ ವಿನಯ ಇರಬೇಕೋ ಅದಕ್ಕೆ ನೂರಷ್ಟು ಸಾವಿರಷ್ಟು ಇದೆ ಡಿ ವಿ ಜಿ ರೈಟಿಂಗ್ಸಲ್ಲಿ ಅಪಾರವಾಗಿರ್ತಕ್ಕಂಥ ವಿದ್ಯೆ ಏನು ರೇಂಜು ಏನು ಸ್ಕಾಲರ್ಶಿಪ್ಪು ಜೊತೆಗೆ ಆ ಹ್ಯುಮಿಲಿಟಿ ನೋಡಿ ಅದು ನಿಜವಾಗ್ಲೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ ಅಂಥವರಿಗೂ ಸಹ ತತ್ವವಿದ್ಯೆಯುಂಟೆಂಬುದೇ ಪ್ರಾಚೀನ ಮತ ಯೇಶ್ ಪುರಾಣೇಪಿ ಅನಧಿಕಾರ ತೇಷಾಂಪಿ ಸ್ವದೇಶಭಾಷೆಯವ ತತ್ವವಿದ್ಯಾಮಧಿಕಾರ ಇಮ್ಮಿಡಿಯೇಟಾಗಿ ಕೋಟ್ ಮಾಡ್ತಾರೆ ಸೆಂಟೆನ್ಸ್ ನೋಡಿ ಅದು ಆಥೆಂಟಿಕ್ ರೈಟಿಂಗ್ ಅಂದರೆ ಫುಟ್ ನೋಟ್ಸ್ ಪಕ್ಕಾಗಿರುತ್ತೆ ಒಂದು ಪುರುಷೂಕ್ತಕ್ಕೆ ಒಂದು ಪಿ ಎಚ್ ಡಿ ಕೊಟ್ಬಿಡ್ಬೋದು ಇನ್ನು ಕಗ್ಗಕ್ಕೇನು ಗತಿ ಜೀವನ ಧರ್ಮ ಏನು ಗತಿ ಮಿಕ್ಕಿದವ್ರಿಗೇನು ಗತಿ ಒಂದೊಂದು ವರ್ಕು ಕೂಡ ಇಟ್ ಡಿಸರ್ವ್ಸ್ ಎ ಪಿ ಎಚ್ ಡಿ ಮಾಡ್ರನ್ ಸೆನ್ಸಿಬಿಲಿಟಿ ನೋಡಿ ನಾವು ಒಂದು ಪ ಪರೀಕ್ಷೆಯಲ್ಲಿ ಒಂದು ಪೇಪರ್ ಇದೆ ರಿಸರ್ಚ್ ಮೆಥಡಾಲಜಿ ಅಂತ ಮೆಥಡಾಲಜಿನಲ್ಲಿ ನಾವು ಏನು ಟೀಚ್ ಮಾಡೋದು ಫುಟ್ ನೋಟ್ಸ್ ಹೆಂಗೆ ಬರೀಬೇಕು ಕೋಲನ್ ಯಾವುದು ಸೆಮಿ ಕೋಲನ್ ಯಾವುದು ಆಪ್ಸಿಟ್ ಯಾವುದು ಐಬಿಡ್ ಯಾವುದು ಅದನ್ನು ಹೇಳ್ಕೊಡೋದು ರಿಸರ್ಚ್ ಮೆಥಡಾಲಜಿನಲ್ಲಿ ಇವರ ಒಂದೊಂದು ಪ ಗ್ರಂಥದ ಒಂದೊಂದು ಪುಟದ ಕೆಳಗಡೆನೂ ರಿಸರ್ಚ್ ಮೆಥಡಾಲಜಿ ಎಕ್ಸಾಕ್ಟಾಗಿ ಫಾಲೋ ಆಗಿದೆ ಅವ್ರು ಯಾವ ಪಿ ಎಚ್ ಡಿ ಪರೀಕ್ಷೆಗೆ ಕೂತ್ಕೊಂಡ್ರು ಯಾವ ಎಮ್ ಫಿಲ್ ಪಾಸ್ ಮಾಡಿದ್ರು ಯಾವ ಪ್ರಿ ಪಿ ಎಚ್ ಡಿ ಮಾಡಿದ್ರು ಯಾವ ಸಬ್ಜೆಕ್ಟ್ ಹತ್ರ ಎಕ್ಸ್ಪರ್ಟೈಸ್ ಮಾಡಿಕೊಂಡ್ರು ಅದಕ್ಕೆ ಹೇಳೋದು ಪೊಯೆಟ್ಸ್ ಆರ್ ಬಾರ್ನ್ ಅಂಡ್ ನಾಟ್ ಮೇಡ್ ಅದೇ ತರಹನೇ ಡಿ ವಿ ಜಿ ಈಸ್ ಎ ಬಾರ್ನ್ ಸ್ಕಾಲರ್ ಅಂಡ್ ನಾಟ್ ಎ ಮೇಡ್ ಸ್ಕಾಲರ್ ಡಿ ವಿ ಜಿ ಈಸ್ ಎ ಬಾರ್ನ್ ಪೊಯೆಟ್ ಆ್ಯಂಡ್ ನಾಟ್ ಎ ಮೇಡ್ ಪೊಯೆಟ್ ಈ ಪೊಯೆಟ್ರಿ ಡಸ್ ನಾಟ್ ಕಮ್ ಆಸ್ ನ್ಯಾಚುರಲಿ ಆಸ್ ಎ ಫ್ಲವರ್ ಟು ಎ ಟ್ರೀ ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್ ಅಂತ ಕೀಡ್ಸ್ ಹೇಳ್ತಾನೆ ಒಂದು ಕಡೆ ಎಷ್ಟು ಸಹಜವಾಗಿ ಹೂವು ಅನ್ನೋದು ಗಿಡಕ್ಕೆ ಬರುತ್ತೋ ಅಷ್ಟೇ ಸಹಜವಾಗಿ ಕವಿಯ ಅಂತರಾಳದಿಂದ ಹೊರ ನುಗ್ಗಿ ಆ ಕವಿತ್ವ ಎಂಬತಕ್ಕಂಥದ್ದು ಹೊರ ಬಂದಾಗಲೇ ಅದಕ್ಕೆ ಬೆಲೆ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ ಎಷ್ಟು ಸಹಜವಾಗಿ ಹೂ ಬಿಡುತ್ತೆ ನೋಡಿ ಅಷ್ಟೇ ಸಹಜವಾಗಿ ಕವಿತ್ವ ಅನ್ನೋದು ಬರಬೇಕು ಆಚೆಗೆ ತಾವೆ ಚಿಕ್ಕಬಳ್ಳಾಪುರ ನೋಡಿರ್ತೀರ ಚಿಕ್ಕಬಳ್ಳಾಪುರ ರೈಲ್ವೆ ಕ್ರಾಸಿಂಗು ನೋಡಿರ್ತೀರ ರೈಲ್ವೆ ಕ್ರಾಸಿಂಗ್ ಆಚೆ ಇರ್ತಕ್ಕಂಥ ವಿಶ್ವೇಶ್ವರ ಪಾರ್ಕು ನೋಡಿರ್ತೀರ ಪಾರ್ಕ್ ಬಲಗಡೆ ಐದನೇ ಗಿಡದ ಮೇಲೆ ಇರ್ತಕ್ಕಂಥ ಬೋರ್ಡು ನೋಡಿರ್ತೀರ ಆದರೆ ಮರ್ತಿರ್ತೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೂ ಬಿಡುವುದೇ ನೇಚರ್ ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್ ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಇದು ಆ ಬೋರ್ಡ್ ಬೋರ್ಡ್ ಇರ್ತಕ್ಕಂಥದ್ದು ಅಲ್ಲಿ ನಾನು ಯಾರೋ ಹೋದಾಗ ಇದನ್ನು ಬರ್ಕೊಟ್ಟವರು ಡಿ ವಿ ಜಿಯವರು ನನಗೆ ಹೇಳಿದರು ನಾನು ಕೇಳಿದೆ ಯಾರಪ್ಪ ಬರೆದ್ರು ಈ ತರಹ ಬೋರ್ಡ್ಗಳು ಪಾರ್ಕಲ್ಲಿ ಗಿಡದ ಮೇಲೆ ಬೋರ್ಡ್ ಬರೀತಕ್ಕಂಥ ಶಕ್ತಿ ಯಾರಿಗಪ್ಪ ಇದೆ ಅಂತ ಏನೋ ಸ್ವಾಮಿ ಡಿ ಜಿ ಹತ್ರ ನಾವು ಬರೆಸ್ಕೊಂಡಿದ್ವಿ ನಾವು ಹಾಕ್ಕೊಂಡಿದ್ವಿ ನಮ್ಮ ಉದ್ಯಾನದಲ್ಲಿ ಸಂತೋಷಪ್ಪ ಸರಿಯಾಗಿ ಬರ್ಸ್ಕೊಂಡಿದ್ದೀರಾ ಇನ್ನು ಯಾರ ಕೈಲಿ ಬರ್ಸ್ಕೊಂಡಿದ್ರು ಈ ರೀತಿ ಬರೆಯೋಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದೆ ಅದು ನೋಡಿದ ತಕ್ಷಣ ನನಗೆ ಹಾಗೆ ಬಂದುಬಿಡ್ತು ಮನಸ್ಸಿಗೆ ಬರ್ಕೊಳ್ದೇನೆ ಆ ಸೆಂಟೆನ್ಸ್ ಬಾಯಿಗೆ ಬಂತು ಏಕೆಂದರೆ ಆ ರೀತಿ ಓದಿಸ್ಕೊಂಡು ಹೋಗುತ್ತೆ ಅವ್ರ ರೈಟಿಂಗ್ಸು ಅದು ಓದಬೇಕಲ್ಲಪ್ಪ ಅಂತ ಓದಬಾರ್ದು ಓದಿದ್ರೆ ಬಿಡಬೇಕಲ್ಲಪ್ಪ ಅಂತ ಬಿಡಬೇಕು ಅಷ್ಟೇ ಹೊರ್ತು ಓದ್ತಾ ಓದ್ತಾ ಆ ರೀತಿ ಬರ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿಲ್ಲಿ ಹೇಳ್ತಾ ಇದ್ದಾರೆ ಸೂತ ಸಂಹಿತಾ ವ್ಯಾಖ್ಯಾನದಲ್ಲಿ ಮಾಧವ ಪಂಡಿತರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಲುಕ್ ಅಟ್ ದಿ ಕೊಟೇಶನ್ ಲುಕ್ ಅಟ್ ದಿ ಆಥೆಂಟಿಸಿಟಿ ಆಫ್ ದ ವರ್ಕ್ ಆಥೆಂಟಿಸಿಟಿ ಆಫ್ ದಿ ಸ್ಕಾಲರ್ ಅದು ಮುಖ್ಯವಾಗಿ ಬೇಕಾಗಿರೋದು ವಿದುರ ಧರ್ಮವ್ಯಾದಾದಿಗಳು ವೇದಾಂತ ತತ್ವಜ್ಞರಾಗಿದ್ದ ಸಂಗತಿ ಭಾರತಾದಿ ಗ್ರಂಥಗಳಲ್ಲಿ ಪ್ರಸಿದ್ಧವಾಗಿದೆ ಭಗವದ್ಗೀತೆಯೇ ಸ್ತ್ರೀ ಶೂದ್ರಾದಿ ಸಮಸ್ತರಿಗೂ ಉದ್ದಿಷ್ಟವಾದದ್ದೆಂದು ಅಲ್ಲಿಯೇ ಹೇಳಿದೆ ಹೀಗೆ ವೇದ ತತ್ವಸಾರವಾದ ಪುರುಷ ಸೂಕ್ತ ತಾತ್ಪರ್ಯವು ಸರ್ವರಿಗೂ ಗ್ರಾಹ್ಯವಾದದ್ದು ಅದು ಪಾಯಿಂಟ್ ಇಲ್ಲಿ ಬೇಕಾಗಿರೋದು ಇವರಿಗೆ ಬೇಕು ಅವರಿಗೆ ಬೇಡ ಅಂತ ಇಲ್ಲವೇ ಇಲ್ಲ ಇಟ್ಸ್ ಅ ಯೂನಿವರ್ಸಲ್ ಪ್ರೇಯರ್ ಇಟ್ಸ್ ಅ ಯೂನಿವರ್ಸಲ್ ಟೆಕ್ಸ್ಟ್ ಅದು ಮುಖ್ಯವಾಗಿ ಬೇಕಾಗಿರೋದು ಸ್ತ್ರೀ ಶೂದ್ರ ದ್ವಿಜ ಬಂಧೂನ ತ್ರಯೀನಶ್ರುತಿಗೋಚರ ಇತಿ ಭಾರತ ಮಾಖ್ಯಾನ ಅಂತ ಹೇಳ್ಕೊಂಡಿಲ್ಲ ಮುನಿನಾ ಮುನಿನಾಕೃತ ಯಾರು ಮುನೀಂದ್ರೆ ದುಃಖೇಶು ಅನುಗ್ನಮನಾ ಸುಖೇಶ ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧ ಸ್ಥಿತಧೀಹಿ ಮುನಿರುಚ್ಚತೆ ಕೃಷ್ಣನ ವಾಣಿ ನನ್ನ ವಾಣಿ ಅಲ್ಲ ಮುನಿ ಅಂತ ಅನಿಸ್ಕೋಬೇಕಾದ್ರೆ ಏನಾಗಿರಬೇಕು ವೀತ ವೀತ್ವೇಷ ವೀತ ಕ್ರೋಧ ಅದಿರಬೇಕು ರಾಗ ದ್ವೇಷ ಕೋಪ ಹೋಗಿರಬೇಕು ಮುನಿ ಅಂತ ಅನಿಸ್ಕೋಬೇಕಾದ್ರೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಣ ನಾನು ಮುನಿನ ಯಾರೋ ಹೇಳಿದರು ನನಗೆ ಕೋಪನೇ ಬರಲ್ಲ ಎರಡನೇ ಸಲ ಕೇಳಿದರು ಮೂರನೇ ಸಲ ಕೇಳಿದರು ಎಷ್ಟು ಸಲ ಕೋಪ ಬರಲ್ಲ ಅಂತ ಕೋಪ ಬರಲ್ಲ ಅನ್ನದೇ ಕೋಪವಾಗಿ ಹೇಳಿಬಿಟ್ರೆ ಎಂಥ ಮುನಿ ಇವರು ಅದಕ್ಕೆ ನೋಡಿ ಬಸ್ಸಲ್ಲಿ ಬೋರ್ಡ್ ಹಾಕಿರ್ತಾರೆ ಕೋಪವು ನಂದಿದ ದೀಪವಾಗಲಿ ನಗುವು ದೀಪವಾಗಲಿ ಕೋಪ ನಂದು ಹೋಗಬೇಕಲ್ಲೇ ಬಿಟ್ಬಿಡ್ಬೇಕು ನಾವು ಬೆಳೆಸಬಾರ್ದು ನಗು ನಂದಾ ದೀಪ ಯಾವಾಗಲೂ ಕೂಡ ಸೊ ಈಗಿನ ಕಾಲದಲ್ಲಿ ದೀಪ ಅನ್ನೋದಕ್ಕೆ ಅರ್ಥವೇ ಇಲ್ಲದೆ ಆಗಿಬಿಟ್ಟಿದೆ ಕರೆಂಟ್ ಇದ್ದರೆ ದೀಪ ಇರುತ್ತೆ ಇಲ್ಲದೆ ಹೋದರೆ ಇಲ್ಲ ಅಷ್ಟೇ ಕರೆಂಟ್ ದೀಪ ಇದು ನಮ್ಮ ಗಣೇಶವರು ಒಂದು ಮಧುಸದ್ಮ ಅನ್ನೋ ಕೃತಿನಲ್ಲಿ ಒಂದು ಕಡೆ ಬರೀತಾರೆ ಅವರು ಆಧುನಿಕ ಕಾಲದಲ್ಲಿ ನಮಗೆ ಕೋಗಿಲೆಗಳ ಶಬ್ದ ಹೆಂಗೆ ಬರುತ್ತಪ್ಪ ಸಿಟೀಸಲ್ಲಿ ಅಂದರೆ ಬೆಲ್ ಕೋಕಿಲಾಹ ಗಾಯಂತಿ ಬೆಳಗ್ಗೆ ಬಂದು ಹಾಲು ಕೊಡೋನು ಬೆಲ್ ಹೊಡೆದಾಗ ಅದು ಕೋಗಿಲೆ ಥರ ಶಬ್ದ ಆದಾಗ ಓಹೋ ಇದು ಕೋಗಿಲೆ ನಾವು ಅನಿಸ್ಕೋಬೇಕು ಅಂತ ಬೆಲ್ಕೋಕಿಲಾಹ ಗಾಯಂತಿ ಅಂತ ಬರೀತಾರೆ ಅವರು ಅನ್ವೇಷಣಂ ಎಂಬತಕ್ಕಂಥ ಅವರ ನಾಟಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಎನ್ ಎಮ್ ಕೆ ಆರ್ ವಿ ಕಾಲೇಜಿನಲ್ಲಿ ಚೀನಾ ಮಂಗಳ ಅವರ ಅಧ್ಯಕ್ಷತೆಯಲ್ಲಿ ರಂಗನಾ ಶರ್ಮರ ಅಮೃತ ಹಸ್ತದಿಂದ ಬಿಡುಗಡೆ ಆಗಿರ್ತಕ್ಕಂಥ ಗ್ರಂಥದಲ್ಲಿ ಈ ಮಾತು ಬರುತ್ತೆ ಸೊ ಆ ದೃಷ್ಟಿಯಿಂದ ಯಾವುದು ನಿಜವಾಗಿರ್ತಕ್ಕಂತಹ ಸಂಖ್ಯೆ ಈ ದೃಷ್ಟಿಯಿಂದ ವೇದೋಚ್ಚಾರಣೆಗಾಗಿ ಒಂದು ಸ್ವರ ಕ್ರಮವು ಸಂಪ್ರದಾಯ ವಿಹಿತವಾಗಿ ಬಂದಿದೆ ನೋಡಿ ಸಂಪ್ರದಾಯ ಅದಕ್ಕೆ ಹೇಳೋದು ಅಸಂಪ್ರದಾಯವಿತು ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ ಆಚಾರ್ಯ ಶಂಕರರ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದ ಎರಡನೇ ಶ್ಲೋಕದ ಮೇಲೆ ಅವರ ಹದಿನಾರನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಭಾಷ್ಯ ಅಲ್ಲಿ ಬರ್ತಕ್ಕಂಥ ಮಾತು ಯಾರಿಗೆ ಸಂಪ್ರದಾಯ ಗೊತ್ತಿಲ್ಲದೆ ತಾವೇ ಎಲ್ಲ ಓದ್ಕೊಂಡ್ಬಿಟ್ಟಿದ್ದಾರೋ ಅವರು ಮೂರ್ಖರೇ ಸರಿ ಅವರನ್ನು ಸೀರಿಯಸ್ ಆಗಿ ತೆಗೆದುಕೋಬೇಡ ಅಂತ ಹೇಳ್ತಾರದು ಸಂಪ್ರದಾಯ ವಿಶ್ವಾಸಾಭ್ಯಾಮ್ ಸರ್ವಸಿದ್ಧಿಹಿ ಪರಶುರಾಮರ ಕಲ್ಪಸೂತ್ರ ಪರಶುರಾಮರ ಮಹನೀಯರು ಚಿರಂಜೀವಿಗಳು ಅಂತೇನೋ ನಮಗೆ ಗೊತ್ತು ಆದರೆ ಕಲ್ಪಸೂತ್ರ ಅನ್ನೋ ಗ್ರಂಥವನ್ನು ಬರೆದಿದ್ದಾರೆ ಅಂತಲೇ ನಮಗೆ ಗೊತ್ತಿಲ್ಲ ಸೊ ಅಂತಹ ಮಹನೀಯರು ಹೇಳ್ತಾರೆ ಸಂಪ್ರದಾಯದಲ್ಲಿ ಯಾರಿಗೆ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಸಿದ್ಧವಾಗುತ್ತೆ ಅಂತ ಭಗವಂತನೇ ಅದನ್ನು ಕರುಣಿಸ್ತಾನೆ ಅಂಥವರಿಗೆ ಈ ಸ್ವರಶಾಸ್ತ್ರಕ್ಕೆ ಶಿಕ್ಷಾ ಎಂಬುದಾಗಿ ಹೆಸರು ನೋಡಿ ಸ್ವರ ಮತ್ತು ಕ್ರಮ ಅದು ತುಂಬ ಮುಖ್ಯ ವೇದದಲ್ಲಿ ಒಂದು ಸ್ವರ ಏನಾದರೂ ವ್ಯತ್ಯಾಸ ಆದರೆ ಅರ್ಥ ಅನರ್ಥವಾಗಿಬಿಡುತ್ತೆ ಒಂದು ಉದಾತ್ತ ಒಂದು ಅನುದಾತ್ತ ಒಂದು ದೀರ್ಘ ಒಂದು ಹ್ರಸ್ವ ಒಂದು ಮಹಾಪ್ರಾಣ ಒಂದು ಅಲ್ಪ ಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗತ್ತೆ ಅರ್ಥ ಗೊತ್ತಾದವರಿಗೆ ಸತ್ಯಂ ವಧ ಸತ್ಯಂ ವಧ ಅಷ್ಟೇ ವಧ ಅಂದರೆ ಹೇಳು ಅಂತ ವಧ ಅಂದರೆ ಕೊಲ್ಲು ಅಂತ ಈಗ ನಾವು ಇರೋದೇ ಅದು ಅದರಲ್ಲೂ ಕೆಲವರು ಹೇಳ್ತಕ್ಕಂಥ ಉಚ್ಚಾರಣೆ ಕೇಳಿಬಿಟ್ರೆ ಅಂತೂ ಭಯ ಆಗತ್ತೆ ಸತ್ಯಂ ವಧ್ ಧರ್ಮಂಚರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯ ದೇವೋ ಭೌ ಯಾವ ಭೌ ನಾಯಿ ಬಂತಪ್ಪ ಸತ್ಯಂ ವಧಾನವ ವಧ ಅಂತ ಹೇಳಿಬಿಟ್ರೆ ಏನು ಮಾಡೋದು ಹಾಗೆ ಫಲಮಾನಯ ಫಲಮಾನಯ ಅದು ಅಷ್ಟೆ ಫಲ ಅಂದರೆ ಮಾಂಸ ಫಲ ಅಂದರೆ ಹಣ್ಣು ಪೂಜೆಗೆ ನೈವೇದ್ಯಕ್ಕಿಡವಾಗ ಸ್ಪಷ್ಟವಾಗಿ ಫಲಮಾನಯ ಅಂತ ಮಹಾಪ್ರಾಣ ಹೇಳಬೇಕೇ ಹೊರತು ಫಲಮಾನಯ ಅಂತ ಯಾರಾದರೂ ಅಲ್ಪ ಪ್ರಾಣ ಉಚ್ಚಾರ ಮಾಡಿದ್ರೆ ಹಣ್ಣಲ್ಲ ಇಡಬೇಕಾರ್ದು ಮಾಂಸ ತಂದು ಇಡಬೇಕಲ್ಲಿ ಈ ಥರ ಎಲ್ಲ ತಪ್ಪುಗಳು ಮಾಡಿಬಿಡ್ತೀವಿ ನಾವು ಅದರಿಂದ ನಾವು ಸ್ವಲ್ಪ ಆ ಕಡೆ ಗಮನ ವಹಿಸೋದು ವಾಸಿಯೋ ದೃಷ್ಟಿಯಿಂದ ನೋಡಿ ಎಷ್ಟು ಒತ್ತು ಕೊಟ್ಟು ಆ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಸ್ವರಕ್ರಮವು ಸಂಪ್ರದಾಯ ವಿಹಿತವಾಗಿ ಬಂದಿದೆ ಅಗ್ನಿಮೀಳೆ ಮೀಳೆ ಪುರೋಹಿತಮ್ ದೇವ ಮೃತ್ವಿಜಂ ಅಂತ ನಾವು ಹೇಳಬೇಕಾವ್ದು ಒನ್ನಿ ಮೀಳೆ ಅಂತ ನಾನು ಹೇಳ್ತೀನಿ ಅಂದರೆ ಆಗಲ್ಲ ಏನು ರೀ ಒನ್ನಿ ಅಂದರೆ ಅಗ್ನಿ ಅಂದರೆ ಪರ್ಯಾಯ ಪದ ಅಲ್ವಾ ರೀ ಯಾಕೆ ರೀ ಹೇಳಬಾರ್ದು ಹೇಳಿದ್ರೆ ಅರ್ಥ ಬರಲ್ಲಪ್ಪ ಅನರ್ಥವಾಗತ್ತೆ ಅದಕ್ಕೆ ನೋಡಿ ಅದಕ್ಕೆ ಸಂಪ್ರದಾಯ ಅಂತ ಹೇಳೋದು ನಾವು ಸಂಧ್ಯಾವನಲ್ಲಿ ಪ್ರವರ ಹೇಳೋದುಂಟು ಹಿಂದಿನ ಕಾಲದಲ್ಲಿ ವಟುಗಳಿಗೆ ಒಂದು ಪ್ರಶ್ನೆ ಕೇಳೋರು ಆ ವಟು ಸಂಧ್ಯಾವನೆ ಮಾಡ್ತಾ ಇದ್ದಾನ ಇಲ್ವಾ ಅಂತ ಪರೀಕ್ಷೆ ಮಾಡೋಕ್ಕೆ ಎಲ್ಲಪ್ಪ ಮಗು ಪ್ರವರ ಹೇಳು ಅನ್ನೋರು ಆ ಮಗು ಬೇ ಅಂದರೆ ಸಂಧ್ಯಾ ಬಿಟ್ಟಿದ್ದಾನೆ ಅಂತ ಅರ್ಥ ಅಷ್ಟು ಕ್ಲಿಯರಾಗಿ ಅದನ್ನು ಅರ್ಥ ಮಾಡ್ಕೋತಾಯ ನೋಡಿ ಚತುಸ್ಸಾಗರ ಪರ್ಯಂತಂ ಶುಭಂ ಬಹುತು ಕಾಶಪಾವತ್ಸಾರ ನೈದ್ರವ ತ್ರಯಾಶ್ರೇಯ ಪ್ರಬರಾನ್ವಿತ ಕಾಶಪ ಸಗೋತ್ರ ಆಶ್ವಲಾಯನ ಸೂತ್ರ ಋಕ್ಷಾಕಲ ಶಾಖಾಧ್ಯಾಯಿ ರಂಗನಾಥ ಶರ್ಮ ಅಹಂಭೋ ಅಭಿವಾದ ಅಂತ ಹೇಳಿದರೆ ಋಗ್ವೇದದ ಹತ್ತು ಮಂಡಲಗಳು ಎಂಟು ಅಷ್ಟಕಗಳು ಸಾವಿರದ ಇಪ್ಪತ್ತೆಂಟು ಸೂಕ್ತಗಳು ಹತ್ತು ಸಾವಿರದ ಐನೂರ ಐವತ್ತೆರಡು ಮಂತ್ರಗಳು ಐವತ್ತೆರಡು ಗಂಟೆ ಪಠಣ ನನ್ನ ಬಾಯಲ್ಲಿರಬೇಕು ಆವಾಗ ರುಕ್ಷಾಕಲ ಶಾಕಲ ಶಾಖಾಧ್ಯಾಯಿ ಅಂತ ಹೇಳಿಕೊಂಡ್ರೆ ಬೆಲೆ ಇದೆ ಆದರೆ ಹೇಳೋದೊಂದು ಮಾಡೋದೊಂದು ಆಗತ್ತೆ ಅದಕ್ಕೆ ಶಿಕ್ಷಾ ಗ್ರಂಥವನ್ನು ಅವಶ್ಯಕವಾಗಿ ಕಲಿಬೇಕು ಅನ್ನೋದನ್ನು ಒತ್ತಿ ಹೇಳಿದ್ದಾರೆ ಇನ್ನು ಗ್ರಂಥ ವಿಚಾರಕ್ಕೆ ಬರೋದಾದರೆ ಪ್ರಧಾನವಾಗಿ ಎಷ್ಟು ಔಚಿತ್ಯಪೂರ್ಣವಾಗಿ ಅರ್ಪಣೆ ಮೊದಲನೇ ಪುಟದಲ್ಲಿ ನಾನು ಹೇಳೋದು ಮರೆತು ಬಿಟ್ಟೆ ಕ್ಷಮಿಸಬೇಕು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಅರ್ಪಣೆಯನ್ನು ನೋಡಿ ನಮೋಸ್ತು ಅನಂತಾಯ ಸಹಸ್ರಮೂರ್ತೆಯೇ ಸಹಸ್ರ ಪಾದಾಕ್ಷ ಶಿರೋ ರೋಬಾಹವೇ ಸಹಸ್ರ ನಾಮನೇ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಣೆ ನಮಃ ಇದು ಪ್ರಾರಂಭದ ಮೊದಲನೇ ಪುಟದಲ್ಲಿ ಡಿ ವಿ ಜಿಯವರು ಮಾಡಿಕೊಂಡಿರ್ತಕ್ಕಂತಹ ಅರ್ಪಣೆ ನಮೋಸ್ತು ಅನಂತಾಯ ಮೂರ್ತಯೇ ನೋಡಿ ಪುರುಷ ಸೂಕ್ತಕ್ಕೆ ಎಷ್ಟು ಸಾರವತ್ತಾಗಿರ್ತಕ್ಕಂತಹ ಮಂಗಳ ಅದು ಅಂದರೆ ಪ್ರಾಯಶಃ ಇದಕ್ಕಿಂತ ಒಳ್ಳೆ ಮಂಗಳ ನಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಳ್ಳೆಯ ಮಂಗಳವನ್ನು ಅವರು ಇಲ್ಲಿ ತಂದು ನಮಗೆ ಕೊಟ್ಟಿದ್ದಾರೆ ಈ ವೇದಗಳ ಉಚ್ಚಾರಣೆಯ ಬಳಿಕ ಗ್ರಂಥ ವಿಚಾರವನ್ನು ಹೇಳ್ತಾ ನೋಡಿ ಪುರುಷ ಸೂಕ್ತ ಋಗ್ವೇದ ಸಂಹಿತೆಯ ಎಂಟನೆಯ ಅಷ್ಟಕದ ನಾಲ್ಕನೇ ಅಧ್ಯಾಯದ ಹದಿನೇಳು ಹತ್ತೊಂಬತ್ತನೆಯ ವರ್ಗದಲ್ಲಿ ಹತ್ತನೇ ಮಂಡಲದ ಎಂಟನೇ ಪ್ರಪಾಟಕದ ನಾಲ್ಕನೇ ಅನುವಾಕದಲ್ಲಿ ಹದಿನಾರು ರುಕ್ಕಗಳುಳ್ಳ ಭಾಗ ಎಷ್ಟು ಆಗಿದೆ ನೋಡಿ ಆ ಸೆಂಟೆನ್ಸ್ ಒಂದು ಪದ ನೀವು ತೆಗೆದುಹಾಕೋಕ್ಕಾಗಲ್ಲ ಒಂದು ಪದ ಸೇರ್ಸೋಕ್ಕಾಗಲ್ಲ ಸೂತ್ರಂ ಸೂತ್ರ ವಿಧೋ ವಿದು ಅಂತ ಒಂದು ಲಕ್ಷಣ ಇದೆ ಸೂತ್ರಪ್ರಾಯವಾಗಿ ಬರೀತಾರೆ ಒಂದೊಂದು ವಾಕ್ಯವೂ ಕೂಡ ಬರೀತಾರೆ ಅಂತ ನಾನು ಹೇಳಬಾರ್ದು ವೇದಮಾತೆ ಅವರ ಕೈಯಲ್ಲಿ ಬರೆಸಿಸಿದೆ ಅಂತ ಹೇಳಬೇಕು ದಟ್ ಈಸ್ ಮೋರ್ ಪ್ರಾಪರ್ ನಾವಾದರೆ ನಾವು ಬರೀತೀವಿ ಅವ್ರಿಗಾದರೆ ಸಾಕ್ಷಾತ್ ವೇದಮಾತೆಯೇ ಕೂತ್ಕೊಂಡು ಬರೆಸಿಸಿದ್ದಾಳೆ ಅದಕ್ಕೆ ಇಂತಹ ಮಾತುಗಳು ಬರೋದು ನೋಡಿ ಎಷ್ಟು ಆಥೆಂಟಿಕ್ ಆಗಿದೆ ಸೋರ್ಸ್ ಅನ್ನೋದಕ್ಕೆ ಹತ್ತನೇ ಮಂಡಲದ ಎಂಟನೇ ಪ್ರಪಾಟಕದ ನಾಲ್ಕನೇ ಅನುವಾಕದಲ್ಲಿ ಹದಿನಾರು ರುಕ್ಕಗಳುಳ್ಳ ಭಾಗ ಈ ಮಂತ್ರಗಳು ಯಜುರ್ವೇದದ ತೈತರಿಯ ಆರಣ್ಯಕದ ತೃತೀಯ ಪ್ರಪಾಟಕದ ಹನ್ನೆರಡನೇ ಹದಿಮೂರನೇ ಅನುವಾಕದಲ್ಲೂ ದೊರೆಯುತ್ತದೆ ಋಗ್ವೇದಲ್ಲೂ ಪುರುಳ್ಸೂಕ್ತಾ ಇದೆ ಯಜುರ್ವೇದಲ್ಲೂ ಪುರುಳ್ಸೂಕ್ತಾ ಇದೆ ಅಂತ ಮನದಟ್ಟು ಮಾಡೋದಕ್ಕೆ ಎಷ್ಟು ಸೊಗಸಾಗಿ ಅವ್ರು ನಿರೂಪಣೆ ಮಾಡ್ತಾರೆ ನೋಡಿ ಅಥೋದೇವ ಮೊದಲಾಗಿ ಆರು ಅನುವಾಕಗಳು ಋಕ್ ಸಂಹಿತೆಯ ಪ್ರಥಮಾಷ್ಟಕದ ದ್ವಿತೀಯಾಧ್ಯಾಯದ ಏಳನೆಯ ವರ್ಗದಲ್ಲಿದೆ ಇದು ಡಾಕ್ಯುಮೆಂಟೇಷನ್ ಅಂದರೆ ಇದು ರೆಫರೆನ್ಸ್ ಅಂದರೆ ಇದು ಫುಟ್ ನೋಟ್ಸ್ ಅಂದರೆ ಹೀಗೆ ಬೇರೆ ಬೇರೆ ವೇದ ಭಾಗಗಳಲ್ಲಿ ದೊರೆಯುವ ಪಾಠಗಳು ಪದವರ್ಣಗಳಲ್ಲಿ ಒಂದೇ ಆಗಿದ್ದರೂ ಸ್ವರವಿನ್ಯಾಸದಲ್ಲಿ ಮಾತ್ರ ಬೇರೆ ಬೇರೆ ನೋಡಿ ಅದು ನಾವು ಗಮನಿಸಬೇಕಾಗಿರೋದು ಹಾಗಿದ್ರೆ ಋಗ್ವೇದ ಪುಳ್ಸೋತಕ್ಕೂ ಯಜುರ್ವೇದ ಪುಳ್ಸಕ್ತಕ್ಕೂ ಏನು ವ್ಯತ್ಯಾಸ ಅಂತ ಯಾರು ಕೇಳಿಬಿಡ್ಬೋದು ಅದಕ್ಕೆ ಆ್ಯಂಟಿಸಿಪೇಟ್ ಮಾಡಿ ಯಾರಾದರೂ ಕೇಳಿಬಿಡ್ಬಹುದು ಅಂತ ಉತ್ತರ ಅವರೇ ಕೊಡ್ತಾ ಇದ್ದಾರೆ ನೋಡಿ ಅದನ್ನ ನಾನು ಆಗಲೇ ಹೇಳಿದ್ದು ಉತ್ಥಾಪ್ಯಾಕಾಂಕ್ಷ ಅಂತ ನಮಗೆ ಪ್ರಶ್ನೆ ಕೇಳೋಕ್ಕೂ ತೋಚಲ್ಲ ಪ್ರಶ್ನೆಯೂ ಅವರೇ ಕೇಳಬೇಕು ಉತ್ತರನೂ ಅವರೇ ಕೊಡಬೇಕು ನಮ್ಮ ಪ್ರಶ್ನೋತ್ತರ ಅಂತ ಒಂದು ಗ್ರಂಥ ಇದೆ ಆಚಾರ್ಯ ಶಂಕರದವ್ರು ಪ್ರಶ್ನೆಯೂ ಅವರೇ ಕೇಳೋದು ಉತ್ತರನೂ ಅವರೇ ಕೊಡೋದು ಅರವತ್ನಾಲ್ಕು ಪ್ರಶ್ನೆಗಳು ಅರವತ್ನಾಲ್ಕು ಉತ್ತರಗಳು ಅರವತ್ನಾಲ್ಕು ಉಪನ್ಯಾಸಗಳಿಗೆ ಅರವತ್ನಾಲ್ಕು ಗಂಟೆಗಳಲ್ಲಿ ಹೇಳೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಗ್ರಂಥ ಹಾಗೆ ಇಲ್ಲೂ ಕೂಡ ಡಿ ವಿ ಜಿಯವರ ಶೈಲಿ ಶಂಕರರ ಶೈಲಿಯದು ಪುರುಷ ಸೂಕ್ತದ ಮೇಲೆ ಇನ್ನು ಮುಂದಕ್ಕೆ ಬಂದರೆ ಸೆಕೆಂಡ್ರಿ ಸೋರ್ಸಸ್ ಏನು ಪ್ರೈಮರಿ ಸೋರ್ಸ್ ಹೇಳಾಯಿತೋ ಇಲ್ವೋ ಸೆಕೆಂಡ್ರಿ ಸೋರ್ಸು ರಿಸರ್ಚ್ ಮೆಥಡಾಲಜಿ ಪಾಯಿಂಟ್ ನಂಬರ್ ಟು ಏನು ಸೆಕೆಂಡ್ರಿ ಸೋರ್ಸು ಇದರ ಮೇಲೆ ಏನು ಕಾಮೆಂಟ್ರಿ ಬಂದಿದೆ ಯಾರ್ಯಾರು ವ್ಯಾಖ್ಯಾನ ಮಾಡಿದ್ದಾರೆ ಅದು ಸಹಜವಾಗಿ ರಿಸರ್ಚ್ ಸ್ಕಾಲರ್ಗೆ ಹೊಳಿತಕ್ಕಂಥದ್ದು ಅದು ನೋಡಿ ಇಮ್ಮಿಡಿಯೇಟಾಗಿ ತರ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಎಂಥ ಕ್ಲಿಯರ್ ಹೆಡ್ ಅಂದರೆ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಪುರುಷ ಸೂಕ್ತದ ಮೇಲೆ ಭಟ್ಟ ಭಾಸ್ಕರ ಮಿಶ್ರ ಸಾಯಣಾಚಾರ್ಯ ಮಹೀಧರ ಮಂಗಳ ಮೊದಲಾದ ಅನೇಕ ಪೂರ್ವ ಪಂಡಿತರ ವ್ಯಾಖ್ಯಾನಗಳಿದೆ ಪಂಡಿತರು ಅಂದ್ಕೊಂಡ್ಬಿಟ್ರೆ ನಾವು ಆಧುನಿಕ ಪಂಡಿತರು ಅಂತ ತಂದ್ಕೊಂಡ್ಬಿಡ್ಬೋದು ಅದಕ್ಕೆ ಪೂರ್ವ ಪಂಡಿತರಾ ನೋಡಿ ಪದ ಸೇರಿಸ್ತಾರೆ ನಾನು ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೆ ಅಂದರೆ ಒತ್ತಿ ಅದು ನಿಷ್ಕೃಷ್ಟವಾಗಿ ನಿರ್ದುಷ್ಟವಾಗಿ ಬರವಣಿಗೆ ಅಂದರೆ ಹಿಂಗಿರಬೇಕು ಹಿರಿಯಣ್ಣವರ ಬಗ್ಗೆ ಯಾರೋ ಒಂದು ಮಾತು ಹೇಳಿದ್ದಾರೆ ಯಾರು ನನಗೆ ಹೋಗಿದೆ ಪ್ರಾಯಶಃ ರಾಮಸ್ವಾಮಿ ಅವ್ರಿಗೆ ಗೊತ್ತಿರತ್ತೆ ನಾನನ್ನು ಕರೆಕ್ಟ್ ಮಾಡಬೇಕು ಅವರು ತಪ್ಪಾದರೆ ಹಿರಿಯಣ್ಣ ಸ್ಟೈಲ್ ವಾಸ್ ಲೈಕ್ ಎ ಚಿಸಲ್ಡ್ ಗಾರ್ಡನ್ ರಾಧಾಕೃಷ್ಣನ್ ಸ್ಟೈಲ್ ವಾಸ್ ಲೈಕ್ ಎ ವೈಲ್ಡ್ ಜಂಗಲ್ ಅಂತ ಅವ್ರು ಹೇಳೋವಾಗ ಚಿಸಲ್ಡ್ ಗಾರ್ಡನ್ ಹಿರಿಯಣ್ಣವ್ರದ್ದು ಒಂದೊಂದು ಶಬ್ದವೂ ಕೂಡ ಆ ತರಹ ತೂಕವಾಗಿ ಅವರು ಲೋಕಕ್ಕೆ ಇದ್ದರು ಅನ್ನೋ ಹಾಗೆ ಡಿ ವಿ ಜಿಯವರ ಶೈಲಿಯೂ ಕೂಡ ಭಟ್ಟಭಾಸ್ಕರ ಮಿಶ್ರ ಸಾಯಣಾಚಾರ್ಯ ಮಹೀಧರ ಮಂಗಳ ಅನೇಕ ಪೂರ್ವ ಪಂಡಿತರ ವ್ಯಾಖ್ಯಾನಗಳಿದೆ ನೋಡಿ ಸಾಯಣಾಚಾರ್ಯರು ನಾಲ್ಕು ವೇದಗಳಿಗೂ ಭಾಷ್ಯವನ್ನು ಅನುಗ್ರಹಿಸಿದ್ದಾರೆ ಅದಕ್ಕೆ ನಿಜವಾದ ಅರ್ಥದಲ್ಲಿ ವೇದ ಭಾಷ್ಯಕರ್ತೃ ಅಂದರೆ ಸಾಯಣರಿಗೆ ಆ ಗೌರವ ಸಲ್ಲಬೇಕು ನಾಲ್ಕು ವೇದಗಳಿಗೆ ಭಾಷ್ಯ ಬರೀಬೇಕು ಅಂದರೆ ಸಾಮಾನ್ಯ ಆಯಿತಾ ಅದು ಎಂಥ ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ನೋಡಿ ಅವುಗಳಲ್ಲಿ ಸಾಯಣ ಭಟ್ಟಭಾಸ್ಕರ ಭಾಷ್ಯಗಳನ್ನು ವಿಶೇಷವಾಗಿ ಈ ಪುಸ್ತಕದ ಕನ್ನಡ ಅನುವಾದದಲ್ಲಿ ಮಾರ್ಗದರ್ಶಿಕೆಯಾಗಿ ಕೊಡಲಾಗಿದೆ ನಾನು ಏನು ತೆಗೆದುಕೊಂಡಿದ್ದೀನಿ ಯಾವ ಭಾಷೆ ಅನುಸರಿಸಿದ್ದೀನಿ ಅದನ್ನು ಸ್ ಕ್ಲಾರಿಫೈ ಮಾಡ್ತಾರೆ ನೋಡಿ ಅಲ್ಲೂ ನಮಗೆ ಕನ್ಫ್ಯೂಷನ್ ಬರಕ್ಕೆ ಸಾಧ್ಯ ಇಲ್ಲ ಇವ್ರು ಯಾವ ಭಾಷೆ ಇಟ್ಕೊಂಡ್ರೋ ಏನೋ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಳಬಹುದು ಹೇಳೋಣ ಅಂತ ನಾವು ಅಂದ್ಕೊಳ್ಳೋಷ್ಟೊತ್ತಿಗೆ ಆ ಪಾಯಿಂಟ್ ಕ್ಲಾರಿಫೈ ಆಗಿಬಿಟ್ರತ್ತೆ ಆ ಸೆಂಟೆನ್ಸಲ್ಲಿ ದಟ್ ಈಸ್ ಆಥೆಂಟಿಕ್ ರೈಟಿಂಗ್ ದಟ್ ಈಸ್ ದ ರೈಟಿಂಗ್ ಆಫ್ ಎ ಗ್ರೇಟ್ ಸೋಲ್ ಅದಕ್ಕೆ ಹೇಳ್ತಾರೆ ನೋಡಿ ಈ ಮಂತ್ರಗಳು ಪುರುಷನನ್ನು ಎಂದರೆ ಪುರುಷೋತ್ತಮನಾದ ಶ್ರೀಮನ್ ನಾರಾಯಣನನ್ನು ಕುರಿತಾದ್ದರಿಂದ ಇದಕ್ಕೆ ಪುರುಷ ಸೂಕ್ತ ಎಂದು ನಾರಾಯಣ ಅಥವಾ ನಾರಾಯಣೀಯ ಎಂದು ಹೆಸರೆಂದು ಒಂದು ನಾಮ ನಿಷ್ಪತ್ತಿ ಅಲ್ಲೂ ಅಷ್ಟೇ ನಿಷ್ಪತ್ತಿ ಅಂತ ಅವ್ರು ಹೇಳಿಲ್ಲ ಇನ್ಯಾರೋ ಈ ನಾಮನಿಷ್ಪತ್ತಿ ಇಲ್ವಾ ಅಂತ ಕೇಳಿಬಿಡ್ಬೋದು ಅದಕ್ಕೆ ಹೊಡೆದಾಕೋದಕ್ಕೆ ಒಂದು ನಾಮನಿಷ್ಪತ್ತಿ ಇನ್ನೂ ಇದೆಯಪ್ಪ ಅನೇಕ ನಿಷ್ಪತ್ತಿಗಳು ಆಮೇಲೆ ಅದನ್ನು ಹೇಳ್ತೀನಿ ಮೊದಲು ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಕ್ಲಿಯರಾಗಿ ಪಾಯಿಂಟ್ ಬೈ ಪಾಯಿಂಟು ಹೇಳೋರಿಗೆ ಕ್ಲಾರಿಟಿ ಇಲ್ಲದೆ ಹೋದರೆ ಬೇರೆಯವ್ರಿಗೆ ಹೆಂಗೆ ಕ್ಲಾರಿಟಿ ತರಿಸ್ಕೊಡೋದು ಇಲ್ಲಿ ಈ ರೀತಿಯಾಗಿ ಹೇಳಿದರೆ ಯಾರಿಗೆ ತಾನೇ ಡೌಟ್ ಬರೋಕ್ಕೆ ಸಾಧ್ಯ ಅದರಲ್ಲಿ ಪುರುಷೋತ್ತಮನಾದ ನಾರಾಯಣನನ್ನು ಕುರಿತಾದ್ದರಿಂದ ಪುರುಷ ಸೂಕ್ತ ಈ ಮಂತ್ರಗಳು ನಾರಾಯಣನೆಂಬ ಮಹರ್ಷಿಯ ಮುಖದಿಂದ ಲೋಕಕ್ಕೆ ದೊರೆತಾದ ಕಾರಣದಿಂದ ಅದಕ್ಕೆ ನಾರಾಯಣ ನಾರಾಯಣೀಯ ಎಂಬ ಹೆಸರೆಂದು ಇನ್ನೊಂದು ನಿರ್ವಚನ ನೋಡಿ ಸೆಕೆಂಡ್ ಇಂಟರ್ಪ್ರಿಟೇಷನ್ ಮೊದಲು ಒಂದು ಇಂಟರ್ಪ್ರಿಟೇಷನ್ ಆಯಿತು ಈಗ ಎರಡನೇ ಇಂಟರ್ಪ್ರಿಟೇಷನ್ ಅದಕ್ಕೆ ಅದೇ ಶಬ್ದಕ್ಕೆ ನಾರಾಯಣ ಅಂದ್ರೇನು ಅನ್ನೋದನ್ನು ಕ್ಲಾರಿಫೈ ಮಾಡ್ತಾರೆ ಈ ಗ್ರಂಥದಲ್ಲಿರತಕ್ಕಂಥ ಮಂತ್ರಗಳು ಮೂರು ಭಾಗಗಳು The वो टैब्लर् कॉलम हाकि बोर्ड मेले वब्बल टीचर हे बर तोर्तानो आता नमद तेदा पुरुष सूक्त डी वि जी कुीचर पार एक्सले विथ सच्च क्लारीटी आफ् थाट एक्सप्रेस्ड इन सच सोफिसिकेटेड स्ट्रेट फारवर्ड ब्यूटिफुल मेलिफुलियस् मेलोडियस् मेलखलि वे दोल थिंग समथिंग विच इसवींग थिंग ಓದ್ತಾ ಓದ್ತಾ ನಿಜಕ್ಕೂ ಕೂಡ ಕೆಲವು ಕಡೆ ಅಂತೂ ಆಶ್ಚರ್ಯ ಆಗತ್ತೆ ಅಂದರೆ ಮಂತ್ರಮುಗ್ಧ ಆಗ್ಬಿಡ್ತೀವಿ ಹೀಗೆ ಬರೆಯೋಕ್ಕೂ ಸಾಧ್ಯನಾ ಅಂತ ಈ ಗ್ರಂಥದಲ್ಲಿ ಮಂತ್ರಗಳು ಮೂರು ಭಾಗಗಳು ಒಂದರಿಂದ ಹದಿನೆಂಟು ಪೂರ್ವನಾರಾಯಣ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಉತ್ತರ ನಾರಾಯಣ ಇಪ್ಪತ್ತೈದರಿಂದ ಮೂವತ್ತು ವೈಷ್ಣವಾನುವಾಕ ನೋಡಿ ಕ್ಲಾರಿಟಿ ಹೇಗಿದೆ ಅನ್ನೋದಕ್ಕೆ ಪುರುಷ ಉಕ್ತ ಪುರುಷ ಅಷ್ಟೇ ತೋಚೋದು ಪುರುಷೂಕ್ತದಲ್ಲಿ ಮೂರು ವಿಭಾಗ ಮಾಡಬಹುದು ಅಂತಲೇ ನಮಗೆ ಗೊತ್ತಿರಲ್ಲ ಅದನ್ನೂ ಮಾಡಿ ತೋರಿಸಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಲೂ ಹೇಳಿ ಆಮೇಲೆ ಅದಕ್ಕೆ ಸುದೀರ್ಘವಾಗಿ ವಿವರಣೆ ಕೊಡ್ತಾರೆ ಫುಟ್ ನೋಟ್ ಸಮೇತ ಪುರುಷ ಸೂಕ್ತ ಎಂಬ ಹೆಸರು ಸಾಧಾರಣವಾಗಿ ಪೂರ್ವನಾರಾಯಣಕ್ಕೆ ರೂಢಿಯಾಗಿದ್ದರೂ ವಿಷಯ ಸಮಗ್ರತೆಯ ದೃಷ್ಟಿಯಿಂದ ಮೇಲ್ಕಂಡ ಮೂರು ಭಾಗಗಳನ್ನು ಏಕಗ್ರಂಥ ಎಂದು ಭಾವಿಸುವುದು ಪದ್ಧತಿ ಬೇರೆ ಬೇರೆ ಅಂತ ಭಾವಿಸಬಾರ್ದು ಬೇರೆಯಾಗಿ ತೋರುತ್ತೆ ಒಂದು ಇನ್ನೊಂದಕ್ಕೆ ಪೂರಕವಾಗಿದೆ ಸೊ ಆ ದೃಷ್ಟಿಯಿಂದ ಒಟ್ಟಿಗೆ ನಾವು ತೆಗೆದುಕೋಬೇಕು ಅದನ್ನು ಪುರುಷ ಸೂಕ್ತ ಎಂದರೆ ಪುರುಷನನ್ನು ಕುರಿತ ಸೂಕ್ತ ಪುರುಷ ಎಂದರೆ ಪರಮಾತ್ಮ ಇದಕ್ಕಿಂತ ಕ್ಲಾರಿಟಿ ಬೇಕಾ ಯಾರು ಪುರುಷ ಅಂತ ಯಾರಾದ್ರೂ ಕೇಳಿಬಿಟ್ರೆ ಪರಮಾತ್ಮನೇ ಪುರುಷಾನಪ್ಪ ಇನ್ಯಾರು ಅಲ್ಲ ಯಾವ ಮಹಾಸತ್ವವು ಮನುಷ್ಯನಿಗೆ ತಿಳಿದಿರುವ ಎಲ್ಲದರಲ್ಲಿಯೂ ತುಂಬಿಕೊಂಡು ಜಗದಾಕಾರವಾಗಿರುತ್ತದೆಯೋ ಅದೇ ಪುರುಷ ಸೂಕ್ತ ಎಂದರೆ ಸು ಪ್ಲಸ್ ಉಕ್ತ ಸರಿಯಾದ ಹೇಳಿಕೆ ನೋಡಿ ಸುಭಾಷಿತಾನ್ನದಲ್ಲಿ ಸುಭಾಷಿತಮ್ ಅಂತ ಹೇಳೋ ಹಾಗೇನೆ ಇಲ್ಲಿ ಸೂಕ್ತ ಅಂತ ಉಕ್ತ ಸರಿಯಾಗಿ ನಿರೂಪಣೆ ಮಾಡಿರ್ತಕ್ಕಂಥದ್ದು ಸರಿಯಾದ ಹೇಳಿಕೆ ಚರಾಚರ ಪ್ರಪಂಚದಲ್ಲಿ ಅಂತರ್ಯಾಮಯಾಗಿದ್ದುಕೊಂಡು ಜೀವಲೀಲೆಯಲ್ಲಿ ನಮಗೆ ಗೋಚರವಾಗಿರುವ ಪರಮಾತ್ಮ ವಸ್ತುವನ್ನು ಕುರಿತ ಪ್ರಮಾಣ ವಾಕ್ಯವೇ ಪುರುಷ ಸೂಕ್ತ ಎಷ್ಟು ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಲಾಜಿಕಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಮೆಥಾಡಿಕಲ್ಲಾಗಿ ಸಿಸ್ಟಮ್ಯಾಟಿಕ್ಕಾಗಿ ಸೈಂಟಿಫಿಕ್ಕಾಗಿ ಆಬ್ಜೆಕ್ಟಿವ್ ಆಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನದವ್ರು ಏನೇನು ಪ್ರಶ್ನೆ ಕೇಳಬಹುದೋ ಅದನ್ನೆಲ್ಲ ಊಹಿಸ್ಕೊಂಡು ಅವರೇ ಸಮರ್ಥವಾಗಿ ಸಮರ್ಪಕವಾಗಿ ಸುಶ್ರಾವ್ಯವಾಗಿ ಸುಸಂಬದ್ಧವಾಗಿ ಉತ್ತರ ಕೊಡ್ತಾ ಇದ್ದಾರೆ ಚರಾಚರ ಪ್ರಪಂಚದಲ್ಲಿ ಅಂತರ್ಯಾಮಿಯಾಗಿದ್ದುಕೊಂಡು ನೋಡಿ ಅಂತರ್ಯಾಮಿ ಚೈತನ್ಯ ಅಂತ ಅದಕ್ಕೆ ಹೇಳೋದು ಅಂತರ್ಯಾಮಿ ಬ್ರಾಹ್ಮಣ ಅಂತಲೇ ಒಂದು ಬ್ರಾಹ್ಮಣ ಇದೆ ಅಂತರ ಅಧಿಕರಣ ಅಂತಲೇ ಒಂದು ಅಧಿಕರಣ ಇದೆ ಬ್ರಹ್ಮಸೂತ್ರದಲ್ಲಿ ಅಷ್ಟೂ ಬ್ಯಾಕ್ಗ್ರೌಂಡಲ್ಲಿ ಇಟ್ಟುಕೊಂಡು ಈ ಒಂದು ವಾಕ್ಯವನ್ನು ನಮ್ಮ ಮುಂದೆ ಅವರು ಇಡ್ತಾ ಇರೋದು ಈ ಒಂದು ವಾಕ್ಯ ಬರೀಬೇಕಾದರೆ ಹಿಂದಲೇ ಅಷ್ಟಿದೆ ಹೊರಗಡೆ ಕಾಣೋದು ಇಷ್ಟೇ ಇರ್ಬೋದು ಆದರೆ ಅದಕ್ಕೆ ಹಿಂದೆ ಇರತಕ್ಕಂಥದ್ದು ಅಷ್ಟು ಜೀವ ಲೀಲೆಯಲ್ಲಿ ನಮಗೆ ಗೋಚರವಾಗಿರುವ ನೋಡಿ ಇದೊಂದು ಲೀಲೆ లోకవత్తు లీలా కైవల్యం ఈ లోక ఇరోదే ఒక లీలేనలి క్రీడార్థం సృజసి ప్రపంచమకిలం క్రీడా మృగాస్తే జన యత్కర్మాచరిత మయా చ శంభో స్వస్య కుతూహలస్య కణం మచ్చేష్టితం నిశ్చితం తస్మాన్మామక రక్షణం పశుపతే కర్తవ్యమే యా శంకర భగవత్పాదాచార్య శివానందలహరి బర్తకంత మాత ఈ ప్రపంచానోదే ఒక క్రీడే భగవంతనే ಅದಕ್ಕೆ ಭಕ್ತ ಮರು ಪ್ರಶ್ನೆ ಹೇಳ್ತಾನೆ ಭಗವಂತನಲ್ಲಿ ಅಪ್ಪ ಸೃಷ್ಟಿ ಮಾಡೋದರಿಂದ ನಮ್ಮನ್ನು ನಿನ್ನ ಪೂರ್ತಿ ಕೆಲಸ ಆಗಲಿಲ್ಲ ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ ಆ ದೃಷ್ಟಿಯಿಂದ ಅದೊಂದು ಕ್ರೀಡೆ ಅದೊಂದು ಮನರಂಜನೆ ಭಗವಂತನಿಗೆ ನಮ್ಮನ್ನು ಸೃಷ್ಟಿ ಮಾಡತಕ್ಕಂಥದ್ದು ಪುರುಷ ಸೂಕ್ತದ ವಾಕ್ಯಗಳಿಗೆ ಅರ್ಥದಲ್ಲಿ ಸಂವಾದಿಗಳಂತಿರುವ ವಾಕ್ಯಗಳನ್ನು ಉಪನಿಷತ್ತುಗಳೆಂದು ವೇದದ ಇತರ ಭಾಗಗಳಿಂದಲೂ ಭಗವದ್ಗೀತಾದಿ ಪ್ರಮಾಣ ಗ್ರಂಥಗಳಿಂದಲೂ ಹೇರಳವಾಗಿ ಉದಾಹರಿಸಬಹುದು ಪುಸ್ತಕ ಬೆಳೆಯುವುದು ಎಂಬ ಕಾರಣದಿಂದ ಆ ಯೋಚನೆಯನ್ನು ಬಿಡಬೇಕಾಗಿದೆ ನೋಡಿ ಬೇಕಾದಷ್ಟಿದೆ ಮೆಟೀರಿಯಲ್ಲು ಸುಮ್ಮನೆ ಪುಸ್ತಕ ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಬಿಟ್ಟಿದ್ದೀನಿ ಅಂತ ಎಷ್ಟು ವಿನಯವಾಗಿ ಅದನ್ನು ಕೂಡ ಹೇಳಿಕೊಂಡಿದ್ದಾರೆ ನಾವಾದರೆ ಆಗತ್ತೇನು ನೀವು ಪ್ರಿಂಟ್ ಮಾಡೋಕ್ಕೆ ನಾನ್ನೂರು ಪುಟ ಬರ್ಕೊಡ್ತೀನಿ ಮಾಡಿರಿ ನೋಡೋಣ ಪ್ರಿಂಟು ಎಂಟುನೂರು ಕೊಟೇಶನ್ ಕೊಡ್ತೀನಿ ಹದಿನಾಲ್ಕು ಭಾಷೆಯಿಂದ ಕೋಟ್ ಮಾಡ್ತೀನಿ ಮಾಡಿ ನೋಡೋಣ ಅಂತ ಕೇಳ್ತಾಯಿದ್ವಿ ಆದರೆ ಅವರ ಶೈಲಿ ನೋಡಿ ಪುಸ್ತಕ ಬೆಳಿಬಾರ್ದು ಜನಗಳಿಗೆ ಅದು ಕೊಂಡ್ಕೊಳ್ಳೋದಕ್ಕೆ ಕಷ್ಟ ಆಗಬಾರ್ದು ಪ್ರಕಾಶರಿಗೆ ತೊಂದರೆ ಆಗಬಾರ್ದು ಮಾರೋದಕ್ಕೆ ಅಂತ ಅಷ್ಟು ಲೋಕಹಿತ ಕಾಳಜಿನ ಮನಸ್ಸಲ್ಲಿಟ್ಕೊಂಡು ತಮ್ಮಲ್ಲಿರ್ತಕ್ಕಂಥ ಅದಮ್ಯವಾಗಿರ್ತಕ್ಕಂತಹ ಉತ್ಸಾಹ ಚೈತನ್ಯದ ಚಿಲುಮೆ ಪಾಂಡಿತ್ಯ ಎಲ್ಲವನ್ನು ಒಳಗಿಟ್ಕೊಂಡು ವಿನಯವಾಗಿ ಒಂದು ವಾಕ್ಯದಲ್ಲಿ ನಮ್ಮ ಮುಂದೆ ತೆರೆದಿಡ್ತಾರೆ ನೋಡಿ ಪುಸ್ತಕ ಬೆಳೆಯಬಾರದು ಎಂಬ ಕಾರಣದಿಂದ ಆ ಯೋಚನೆಯನ್ನು ಬಿಡಬೇಕಾಗಿದೆ ಬಿಟ್ಟಿದ್ದೀನಿ ಅನ್ನೋದನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಪುರುಷ ಸೂಕ್ತ ಬ್ರಾಹ್ಮಣರ ನಿತ್ಯಾನುಷ್ಠಾನದಲ್ಲಿ ದೇವಪೂಜೆಯಲ್ಲಿಯೂ ಅಧ್ಯಯನದಲ್ಲಿಯೂ ಎಲ್ಲ ವೈದಿಕ ಕಾರ್ಯಗಳಲ್ಲೂ ರೂಢವಾಗಿ ಬಂದಿರುತ್ತದೆ ನೋಡಿ ಯಾವ ದೇವರ ಪೂಜೆನಲ್ಲಿ ಪುರುಷ ಸೂಕ್ತ ಇಲ್ಲಪ್ಪ ಪುರುಷ ಸೂಕ್ತ ಇಲ್ಲದೆ ದೇವರ ಪೂಜೆನೇ ಇಲ್ಲ ನೀವು ಅಭಿಷೇಕ ಮಾಡಬೇಕಾದ್ರೆ ಪುರುಷ ಸೂಕ್ತ ಹೇಳ್ಕೊಂಡೇ ಅಭಿಷೇಕ ಮಾಡಬೇಕು ಯಾವ್ಯಾವ ರುಕ್ ಹೇಳ್ಕೊಂಡು ಏನೇನು ಮಾಡಬೇಕು ಅನ್ನೋದು ಮುಂದೆ ಹೇಳ್ತಾರೆ ಪ್ರಾಯಶಃ ನಾಳಿನ ಉಪನ್ಯಾಸದಲ್ಲಿ ಅದನ್ನು ಕಾಣ್ಬೋದು ಯಾತಕ್ಕೆ ಅಂದರೆ ಸಿಸ್ಟಮ್ಯಾಟಿಕಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಗ್ರಂಥವನ್ನು ಎಲ್ಲ ವೈದಿಕ ಕರ್ಮಗಳಲ್ಲಿಯೂ ವೇದ ಭಾಗಕ್ಕೆ ಬಂದಿರುವಷ್ಟು ಪ್ರಾಚುರ್ಯ ಗಾಯತ್ರಿಯ ವಿನ ಇನ್ಯಾವುದಕ್ಕೂ ಬಂದಿಲ್ಲ ನೋಡಿ ಗಾಯತ್ರಿ ಪುರುಷ ಸೂಕ್ತ ಇದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ಒಂದು ಈ ಹಿನ್ನೆಲೆಯಲ್ಲಿ ಈ ಒಂದು ಮಾತನ್ನು ಪ್ರಾಯಶಃ ರಂಗಪ್ರಿಯ ಸ್ವಾಮಿಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪುರುಷ ಸೂಕ್ತದ ಮೇಲೆ ಬರೆದಿರತಕ್ಕಂಥ ಹದಿನಾರು ಪುಟ ಮುನ್ನಡಿಯ ಮೊದಲನೇ ಪುಟದ ಹದಿನಾಲ್ಕನೇ ಸಾಲಲ್ಲಿ ಈ ರೀತಿಯಾಗಿ ಹೇಳ್ತಾರೆ ಪ್ರಣವದಂತೆ ಗಾಯತ್ರಿಯಂತೆ ಎಲ್ಲ ವೇದಗಳನ್ನೂ ಅಲಂಕರಿಸಿರುವ ಸೂಕ್ತಿ ರತ್ನ ಇದು ಆಕಾರದಲ್ಲಿ ವಾಮನ ಮೂರ್ತಿಯಾಗಿದ್ದರೂ ಅರ್ಥಾನುಸಂಧಾನ ಮಾಡುತ್ತಾ ಹೋದಂತೆಲ್ಲ ತ್ರಿವಿಕ್ರಮನ ಮಹಿಮೆಯನ್ನು ತಾಳುತ್ತಿರುವ ಸೂಕ್ತ ಇದಾಗಿದೆ ಸಾಯಣರು ಭಟ್ಟಭಾಸ್ಕರ್ರೆ ಮುಂತಾದ ಸಾಂಪ್ರದಾಯಿಕ ಭಾಷ್ಯಕಾರರು ಮಾತ್ರವಲ್ಲದೆ ಆಧುನಿಕ ವಿದ್ವಾಂಸರೂ ಕೂಡ ಇದಕ್ಕೆ ತಮ್ಮ ತಮ್ಮ ಭಾಷ್ಯಗಳ ಕಾಣಿಕೆಯನ್ನು ಸಮರ್ಪಣೆ ಮಾಡಿರುತ್ತಾರೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಪರವಾದ ಇಡೀ ದೃಶ್ಯ ಪ್ರಪಂಚವೆಲ್ಲವೂ ಈತನ ಮಹಿಮೆಯೇ ಆಗಿದೆ ಈತನ ಮಹಾ ವಿಭೂತಿಯ ತತ್ವವನ್ನು ಮನಗಂಡು ಪೂಜ್ಯ ಬುದ್ಧಿಯಿಂದ ಆರಾಧಿಸುವುದನ್ನು ನಾವು ಅಭ್ಯಾಸ ಮಾಡಬೇಕು ರಂಗಪ್ರಿಯಂ ಸ್ವಾಮಿಗಳ ಮಾತು ಒಂದು ಸೀಮೆ ಸುಣ್ಣ ಒಂದು ಇದ್ದಿಲಿನ ಚೂರು ಒಂದು ಕಲ್ಲು ಸಕ್ಕರೆಯ ಚೂರು ಒಂದು ವಜ್ರ ಇವುಗಳ ರೂಪ ಬೇರೆ ಗುಣಗಳು ಬೇರೆ ಪ್ರಯೋಜನಗಳು ಬೇರೆ ಆದರೆ ಇವೆಲ್ಲವೂ ಮೂಲತಃ ಕಾರ್ಬನ್ ಒಂದೇ ಸರ್ವಂ ಕಾರ್ಬನ್ಮಯಂ ಜಗತ್ತು ಎಂಬ ವಿಷಯ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೂ ಒಪ್ಪಿಗೆಯಾಗುತ್ತದೆ ಆದರೆ ಈ ಕಾರ್ಬನ್ ಎಂಬುದು ಮೂಲ ದ್ರವ್ಯವಲ್ಲ ಅದೂ ಕೂಡ ಮೂಲತಃ ಆಟಮ್ ಆಗಿದೆ ಎಂದು ಕಾಲೇಜ್ನಲ್ಲಿ ಬೋಧಿಸಲಾಗುತ್ತದೆ ಸರ್ವಂ ಆಟಮ್ಮಯಂ ಮಯಂ ಜಗತ್ತು ಎಂದು ಜ್ಞಾನೋದಯವಾಗುತ್ತದೆ ಆದರೆ ಇನ್ನೂ ಮುಂದಿನ ಅಧ್ಯಯನದಲ್ಲಿ ಈ ಆಟಮ್ ಎಂಬುದು ಮೂಲ ವಸ್ತುವಲ್ಲ ಅದಕ್ಕೂ ಮೂಲ ಎಲೆಕ್ಟ್ರಾನ್ ಪ್ರೋಟಾನ್ ಆಗಿದೆ ಸರ್ವಂ ಎಲೆಕ್ಟ್ರಾನ್ಮಯಂ ಜಗತ್ತು ಸರ್ವನ್ ಪ್ರೋಟಾನ್ಮಯಂ ಜಗತ್ತು ಎಂದು ಉನ್ನತ ವಿದ್ಯಾಭ್ಯಾಸದಲ್ಲಿ ಮನವರಿಕೆಯಾಗುತ್ತದೆ ಹೀಗೆ ವಿಚಾರದ ಸರ್ವ ಮೂಲದಲ್ಲಿ ಗಮನಿಸಿದಾಗ ಎಲ್ಲವೂ ಬ್ರಹ್ಮವೇ ಆಗಿದೆ ಸರ್ವಂ ಬ್ರಹ್ಮಮಯಂ ಜಗತ್ ಪುರುಷ ಎ ವೇದಗಂ ಸರ್ವಂ ಇದು ಉದಾಹರಣೆಗಳಿಂದ ಬಂದ ಚಮತ್ಕಾರದ ಹೇಳಿಕೆಯಲ್ಲ ವೇದಾಹಮೇತಂ ಪುರುಷಂ ಮಹಾಂತಂ ಎಂಬುದಾಗಿ ಶ್ರೀರಂಗ ಮಹಾಗುರುಗಳು ನನಗೆ ಬೋಧಿಸಿದರು ಅಂತ ರಂಗಪ್ರಿಯ ಸ್ವಾಮಿಗಳು ಹೇಳ್ಕೊಳ್ತಕ್ಕಂಥ ಮಾತು ಇಲ್ಲಿವರೆಗೂ ನಾವು ಡಿ ವಿ ಜಿಯವರ ವಿನಿಯಮವನ್ನು ಕಂಡ್ರೆ ಅದೇ ಡಿ ವಿ ಜಿಯವರ ಮಾತನ್ನೇ ಒತ್ತಿ ಹೇಳೋದಕ್ಕೆ ಸ್ಪಷ್ಟೀಕರಿಸೋದಕ್ಕೆ ನಿರ್ದಿಷ್ಟ ಮಾಡೋದಕ್ಕೆ ನಿಖರ ಪಡಿಸೋದಕ್ಕೆ ರಂಗಪ್ರಿಯ ಸ್ವಾಮಿಗಳು ತಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀರಂಗ ಗುರುಗಳು ಹೇಳಿರೋದನ್ನು ನಮಗೆ ಕೊಡ್ತಾ ಇದ್ದಾರೆ ನೋಡಿ ಒಂದು ಪುರುಷ ಸೂಕ್ತದ ಮೇಲೆ ಮಹನೀರು ಯಾವ ರೀತಿ ಕಾಣಬಹುದು ಅನ್ನೋದಕ್ಕೆ ನಿಮಗೆ ಕೇವಲ ಒಂದು ನಿದರ್ಶನ ಮಾತ್ರ ನಾನು ಕೊಡ್ತಾ ಇರೋದು ಈ ತರಹ ಗ್ರಂಥದುದ್ದಕ್ಕೂ ನಮಗೆ ಸಿಗತ್ತೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಗಮನಿಸಬಹುದು ಹಾಗೆಯೇ ಈ ಪಾರಾಯಣ ಪದ್ಧತಿಯಲ್ಲಿ ಈ ಪುರುಷ ಸೂಕ್ತ ಎಂಬತಕ್ಕಂಥದ್ದು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ನೋಡಿ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ ಎರಡು ಮೂರು ತಿಂಗಳ ಕೆಳಗೆ ನಮ್ಮನಗಲಿದರು ತಮ್ಮ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಅವರು ಹದಿನೆಂಟು ವರ್ಷದ ಹಿಂದೆ ಪುರುಷ ಸೂಕ್ತದ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ನೋಡಿ ಪುರುಷ ಸೂಕ್ತ ಋಷಿ ನಾರಾಯಣ ಛಂದ ಅನುಷ್ಠುಪ್ ಸೂಕ್ತ ತಿಸ್ರೋ ಅಂತ್ಯ ತೃಷ್ಠೋಮತಾ ಪರಮ ವ್ಯೋಮವಾಸಿ ಪುರುಷ ದೇವತಾ ಅಭ್ಯವತ್ ಈ ಸೂಕ್ತವನ್ನು ಪ್ರಾಯಶ್ಚಿತ್ತ ಜಪ ವಿಷ್ಣುವಿನ ಆರಾಧನೆ ಮೋಕ್ಷ ಅಗ್ನಿಪಸ್ಥಾನ ಎಲ್ಲ ಅಭೀಷ್ಟಗಳ ಪ್ರಾಪ್ತಿ ಆರೋಗ್ಯ ಮೃತ್ಯುನಾಶ ಸುಪುತ್ರ ಪ್ರಾಪಣ ಮೊದಲಾದವುಗಳಲ್ಲಿ ಅನುಸಂಧಾನ ಮಾಡುತ್ತಾರೆ ನಮಗೆ ಸಹಜವಾಗಿ ಬರ್ತಾ ಇಲ್ವ ಡೌಟು ಯಾತಕರಿಗೆ ಓದಬೇಕು ನಾನು ಪುರುಷ ಸೂಕ್ತ ಪುರುಷ ಸೂಕ್ತ ಓದಿದ್ರೆ ನನಗೇನು ರೀ ಸಿಗತ್ತೆ ಸೂಕ್ತ ಪಠಣ ಮಾಡೋದ್ರಿಂದ ನನಗೆ ನಿವಾರಣೆ ಆಗುತ್ತೆ ಸಹಜವಾಗಿ ಬರುತ್ತೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಇದು ಎಲ್ಲ ಲೌಕಿಕರಿಗೂ ಬರ್ತಕ್ಕಂಥದ್ದೇ ಸಹಜವಾಗಿರೋದೆ ಅದಕ್ಕೆ ನೋಡಿ ಉತ್ತರ ಅವ್ರು ಕೊಡ್ತಕ್ಕಂಥದ್ದು ಈ ಸೂಕ್ತವನ್ನು ಪಠನೆ ಮಾಡೋದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ನೀನು ಪಠನೆ ಮಾಡ್ಬೋದು ನಾವು ಏನೋ ಅಚಾತುರ್ಯದಿಂದ ನಡೆದಿರುತ್ತೆ ನಮ್ಮಿಂದ ಕಾರ್ಯ ಅದನ್ನ ನಾವು ಹೆಂಗೆ ಸಿದ್ಧಿಪಡಿಸ್ಕೊಳ್ಳೋದು ಹೇಳಿದ್ರೆ ಪುರುಷ ಸೂಕ್ತ ಪಾರಾಯಣ ಮಾಡೋದರಿಂದ ನಮಗೆ ಅದು ಒಳ್ಳೆಯದಾಗತ್ತೆ ಹಾಗೆಯೇ ಜಪ ಜಪರೂಪದಲ್ಲೂ ಕೂಡ ಪುರುಷ ಸೂಕ್ತವನ್ನು ನಾವು ಇಟ್ಕೋಬೋದು ವಿಷ್ಣುವಿನ ಆರಾಧನೆ ಭಗವದ್ ಆರಾಧನೆ ಸಂದರ್ಭದಲ್ಲೂ ಪುರುಷ ಸೂಕ್ತವನ್ನು ಪಠಣ ಮಾಡ್ಬೋದು ಮೋಕ್ಷ ಮೋಕ್ಷಾಕಾಂಕ್ಷಿಗಳಾಗಿಯೂ ಇದನ್ನು ಇಟ್ಕೋಬೋದು ಅಗ್ನಿ ಉಪಸ್ಥಾನ ನೋಡಿ ಅಗ್ನಿಯನ್ನು ನಾವು ಆಹ್ವಾನ ಮಾಡುವಾಗಲೂ ಕೂಡ ಪುರುಷ ಸೂಕ್ತವನ್ನು ನಾವು ಹೇಳ್ತಕ್ಕಂಥದ್ದು ಪದ್ಧತಿ ಇದೆ ಆರೋಗ್ಯ ನೋಡಿ ಆರೋಗ್ಯ ಪ್ರಾಪ್ತಿಗೋಸ್ಕರ ಕೂಡ ಪುರುಷ ಸೂಕ್ತವನ್ನು ಪಠಣ ಮಾಡ್ಬೋದು ಮತ್ತು ಮೃತ್ಯುನಾಶ ಯಾರಾದರೂ ಮೃತ್ಯುವನ್ನು ತಪ್ಪಿಸ್ಕೋಬೇಕಾದ್ರೆ ಅವ್ರಿಗೂ ಕೂಡ ಪುರುಷ ಸೂಕ್ತ ಎಂಬತಕ್ಕಂಥದ್ದು ಸೂಕ್ತ ಸುಪುತ್ರ ಪ್ರಾಪಣ ಒಳ್ಳೆಯ ಮಕ್ಕಳು ಒಳ್ಳೆಯ ಸಂತತಿಗೋಸ್ಕರವೂ ಕೂಡ ಪುರುಷ ಸೂಕ್ತವನ್ನು ಪಠಣ ಮಾಡ್ಬೋದು ಪ್ರಾಯಶ್ಚಿತ್ತೇ ಜಪೆ ಚೈವ ಆರಾಧನೆ ತತ ಮೋಕ್ಷೇ ವಶ್ಯೆ ಅಗ್ನುಪಸ್ಥಾನೇ ಸುಪುತ್ರ ಪ್ರಾಪಣೆ ಸರ್ವಕಮ ಫಲವಾಪ್ತ ಆರೋಗ್ಯ ಮೃತ್ಯುನಾಶನೆ ಎಷ್ಟು ಅರ್ಥೇಷು ಇದಂ ಸೂಕ್ತ ಮುನಯೋ ವಿನಿಯುಂಜತೆ ಇದು ಈ ಪುರುಷ ಸೂಕ್ತದ ವಿನಿಯೋಗ ಯಾರು ಪುರುಷ ಸೂಕ್ತವನ್ನು ಜಪ ಮಾಡ್ತಾರೋ ಅಂಥವರಿಗೆ ಯಾವ ತೊಂದರೆಯೂ ಕೂಡ ಬರೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಯೋಗ ವಾಸಿಷ್ಠದಲ್ಲೂ ಕೂಡ ಪ್ರಕಾಶವಾಗುತ್ತೆ ನೋಡಿ ಯೋಗ ವಾಸಿಷ್ಠ ತಮಗೆ ಗೊತ್ತಿರೋ ಹಾಗೆ ಗಾತ್ರದಲ್ಲಿ ರಾಮಾಯಣಕ್ಕಿಂತ ದೊಡ್ಡದು ಇಪ್ಪತ್ತಾರು ಸಾವಿರ ಚಿಲ್ಲರ ಶ್ಲೋಕ ಇರತಕ್ಕಂಥದ್ದು ದೇವಡು ನರಸಿಂಹಶಾಸ್ತ್ರಿಗಳು ಸಮಗ್ರವಾಗಿರ್ತಕ್ಕಂತಹ ಯೋಗ ವಾಸಿಷ್ಠವನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರು ಐವತ್ತು ವರ್ಷಗಳ ಹಿಂದೆ ಈಗ ಅವರ ಮಗ ದೇವಡು ಪ್ರತಿಷ್ಠಾನದ ವತಿಯಿಂದ ಏಳು ಸಂಪುಟಗಳಲ್ಲಿ ಅಥವಾ ಎಂಟು ಸಂಪುಟಗಳಲ್ಲಿ ಅಂತ ಕಾಣುತ್ತೆ ಅದನ್ನು ಮರುಮುದ್ರಣ ಮಾಡ್ತಕ್ಕಂಥ ಕಾರ್ಯವನ್ನು ಕೈಗೊಂಡಿದ್ದಾರೆ ಹೋ ಅದು ಆಗಿದೆ ಈಗ ಹೋ ತಿಂಗಳು ನಮ್ಮ ಬುಕ್ ಎಕ್ಸಿಬಿಷನ್ ಇದ್ದ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಕೊಟ್ಟು ಎರಡು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಕೊಟ್ಟು ಎಂಟು ಪುಸ್ತಕಗಳನ್ನು ನಾನೇ ಕೊಂಡ್ಕೊಂಬಂದೆ ಸೊ ಆ ದೃಷ್ಟಿಯಿಂದ ಈಗ ಸಿಗ್ತಾ ಇದೆ ಒಟ್ಟು ಇಪ್ಪತ್ತೈದು ವಾಲ್ಯೂಮ್ಸಲ್ಲಿ ಅದು ಹಿಂದೆ ಪ್ರಿಂಟ್ ಆಗಿದ್ದಿದ್ದು ಮಹಾರಾಜರ ಕಾಲದಲ್ಲಿ ಮಾಡಿಸಿದ್ದು ಈ ಒಂದು ನಾವು ಅಂದ್ಕೊಂಡಿರೋದು ಸಾಮಾನ್ಯವಾಗಿ ಮಹಾಕ್ಷತ್ರಿಯ ಮಹಾದರ್ಶನ ಮಹಾಬ್ರಾಹ್ಮಣ ಅಷ್ಟೇ ದೇವಡವರು ಬರೆದಿರೋದು ಅಂತ ಆದರೆ ಅದರ ಜೊತೆಗೆ ಇದು ಎಂತಹ ಮಾನ್ಯುಮೆಂಟಲ್ ವರ್ಕ್ ನೋಡಿ ಯೋಗವಾಸಷ್ಟ ಭಾಷಾಂತರ ಮಾಡೋದಂದ್ರೇನು ಸಾಮಾನ್ಯನ ನನ್ನ ದೃಷ್ಟಿನಲ್ಲಿ ಡಿ ವಿ ಜಿಯವರು ಮತ್ತು ದೇವಡವರು ಇಪ್ಪತ್ತನೇ ಶತಮಾನದ ಎರಡು ರತ್ನಗಳು ನಭೂತವನ ಭವಿಷ್ಯತೆ ನೀವು ಕಾಣಕ್ಕೆ ಸಾಧ್ಯ ಇಲ್ಲ ಅಂಥ ಸ್ಕಾಲರ್ಶಿಪ್ಪು ಕಾಣಕ್ಕೆ ಸಾಧ್ಯ ಇಲ್ಲ ಅಂಥ ವಿನಿಯಾನು ಕಾಣಕ್ಕೆ ಸಾಧ್ಯ ಇಲ್ಲ ಆ ತರಹ ಎರಡು ರತ್ನಗಳು ನಮ್ಮ ಮುಂದೆ ಇದ್ದಂಥವ್ರು ಅದು ಯೋಗ ಭಾಷಿಷ್ಟ ಅನ್ನೋದಕ್ಕೆ ಜ್ಞಾಪಕ ಬಂತು ನನಗೆ ಶುದ್ಧವಾಗಿ ಪೂರ್ವಾಭಿಮುಖವಾಗಿ ಕುಳಿತು ಮನಸ್ಸಿನಲ್ಲಿ ಭಗವಂತನನ್ನು ಚಿಂತಿಸುತ್ತಾ ಪುರುಷ ಸೂಕ್ತದಿಂದಲೇ ಹೋಮ ಮಾಡಬೇಕು ಅನ್ನೋದನ್ನು ವಸಿಷ್ಠರು ರಾಮನಿಗೆ ಬೋಧಿಸಿರ್ತಕ್ಕಂಥದ್ದು ಸಂಸಾರದಿಂದ ಬಿಡುಗಡೆಯನ್ನು ಬಯಸುವ ಸಾಧಕ ವಿತ್ತೈಷಣ ಲೋಕೈಷಣ ದಾರೈಷಣ ಎಂಬ ಮೂರು ಆಸೆಗಳನ್ನು ತೊರೆದು ನೋಡಿ ಯಾವುದೋ ಒಂದು ಆಸೆ ನಮಗೆ ಹಿಡ್ಕೊಂಡ್ಬಿಡುತ್ತೆ ಕೆಲವರಿಗೆ ವಿತ್ತೈಷಣ ಹಣದ ಬಗ್ಗೆ ಇರತಕ್ಕಂಥ ಮೋಹ ಎಷ್ಟಿದ್ರೂ ಕೂಡ ಸಾಲ್ದು ಸಾಲ್ದು ಅಂತಲೇ ಇರುತ್ತೆ ಮನಸ್ಸಲ್ಲಿ ತೃಪ್ತಿ ಅನ್ನೋದೇ ಬರಲ್ಲ ನಮಗೆ ಎಲ್ರಿಗೂ ಕೂಡ ವಿದ್ಯೆನಲ್ಲಿ ತೃಪ್ತಿ ಬಂದ್ಬಿಟ್ಟಿದೆ ಹಣದ ಬಗ್ಗೆ ಯಾರಿಗೂ ತೃಪ್ತಿ ಇಲ್ಲ ಎಲ್ಲಿರಬೇಕೋ ತೃಪ್ತಿ ಅಲ್ಲಿಲ್ಲ ಎಲ್ಲಿ ಇಲ್ಬಾರ್ದೋ ಅಲ್ಲಿ ಬಂದುಬಿಟ್ಟಿದೆ ಅದಕ್ಕೆ ನೋಡಿ ಓದ್ತಾ 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 ನನಗೇನು ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ಅದಕ್ಕೆ ನಾನು ಓದೋಕ್ಕೇ ಹೋಗೋಲ್ಲ ಓದೋ ಗೊತ್ತಾಗ್ಬಿಡುತ್ತಲ್ಲ ನಾನು ಏನು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಬಾರ್ದು ಕೈಲಾಸಮ್ ಅದಕ್ಕೆ ಒಂದು ಕಡೆ ಹೇಳ್ತಾರ ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಅಂತ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ ತಮಿಳಲ್ಲಿ ಹಾಗೆ ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ ಸೊ ನನಗೆ ಒಬ್ಬ ವಿದ್ವಾಂಸ ಕೇಳಿದ್ದ ಆರ್ ಯು ಬರ್ಕಿಂಗ್ ಅಂತ ನಾನು ಹೇಳಿದೆ ನೋ ಸರ್ ಐ ಆಮ್ ಬಾರ್ಕಿಂಗ್ ಅಂತ ಸೊ ಸಂಸಾರದಿಂದ ಬಿಡುಗಡೆಯನ್ನು ಬಯಸುವ ಸಾಧಕ ವಿತ್ತೈಷಣ ಹಣದ ಬಗ್ಗೆ ಇರತಕ್ಕಂತಹ ಎಕ್ಸ್ಟ್ರಾ ಮಮಕಾರ ಲೋಕೈಷಣ ಇನ್ನು ಕೆಲವರಿಗೆ ಲೋಕದಲ್ಲಿ ನಾನು ತುಂಬ ಪ್ರಸಿದ್ಧಾವಂತನಾಗಬೇಕು ಅನ್ನೋದೇ ಒಂದು ಬಂಧನ ಆ ಪ್ರಸಿದ್ಧಿಗೋಸ್ಕರ ಅವ್ರು ಏನು ಬೇಕಾದರೂ ಮಾಡಿಬಿಡ್ತಾರೆ ಅದಕ್ಕೆ ನಮ್ಮಲ್ಲೊಂದು ಮಾತಿದೆ ಘಟಂ ಬಿಂದ್ಯಾತ್ ಪಟಂ ಛಿಂದ್ಯಾತ್ ಕುರಿಯಾದ್ವಾ ಸ್ವರಂ ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಒಂದು ಮಡಿಕೆ ಒಡ್ದಾಕೋದೋ ಅದು ಪರಪರ್ ಪರ ಅಂತ ಶಬ್ದ ಆಗೋ ಹಾಗೆ ಬಟ್ಟೆನ ಹರಿದಾಕೋದೋ ಪ್ರತಿಯೊಬ್ಬರು ತಿರುಗಿ ನೋಡ್ತಾರೆ ನೋಡಿ ಏನು ಶಬ್ದ ಅಂತ ಆ ರೀತಿ ಪ್ರಸಿದ್ಧಿ ಆಗೋದು ಅಂತ ಹಂಗಲ್ಲ ಪ್ರಸಿದ್ಧಿ ಆಗಬೇಕಾಗಿರೋದು ಸಹಜವಾಗಿ ಅದು ಕಾಳಿದಾಸ ಒಂದು ಮಾತು ಹೇಳ್ತಾನೆ ನ ರತ್ನ ಮನ್ವಿಷ್ಯತಿ ಮೃಗ್ಯತೆ ಹಿ ತತ್ ಅಂತ ರತ್ನ ಯಾರನ್ನೂ ಹುಡ್ಕೊಂಡು ಹೋಗಲ್ಲ ಸ್ವಾಮಿ ಬೇರೆಯವರ ರತ್ನವನ್ನು ಬರ್ತಾರೆ ಅಂತ ಆ ಮಾತು ಅಲ್ಲಿ ಹೇಳ್ತಾರೆ ಹಾಗೆ ನಮ್ಮಲ್ಲಿ ರಾಜರತ್ನಮ್ಮ ಅವರು ಇದ್ದಿದ್ದು ನಿಮಗೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಹಿರಿಯರಿಗೆಲ್ಲ ಗೊತ್ತೇ ಇದೆ ಅವರ ಮೂಲ ಹೆಸರು ರಾಜ ಇಂಗಾರ ಅಂತ ಇದ್ದಿದ್ದು ಒಂದು ಸಲ ಕ್ಲಾಸ್ ರೂಮಲ್ಲಿ ಮೇಷ್ರು ಬೈದ್ಬಿಟ್ರಂತೆ ಇವೆಲ್ಲ ರತ್ನಗಳು ಮುಂಡೆವು ಏನೂ ಅರ್ಥ ಆಗಲ್ಲ ಅಂತ ಆವತ್ತಿಂದ ಅವರು ಅಹಿಂಗಾರನ ಕಿತ್ತಾಕ್ಬಿಟ್ಟು ರತ್ನಮ್ಮನ್ನು ಸೇರಿಸ್ಕೊಂಡ್ಬಿಟ್ರಂತೆ ಅವ್ರ ಹೆಸರಿಗೆ ಐ ವಿಲ್ ಪ್ರೂವ್ ಟು ದ ವರ್ಲ್ಡ್ ಹೌ ಐ ಎಮ್ ನಾಟ್ ಎ ರತ್ನ ನಾನು ತೋರಿಸ್ತೀನಿ ಪ್ರಪಂಚಕ್ಕೆ ನಾನು ಹೇಗೆ ರತ್ನ ಅಲ್ವೋ ಅಂತ ಅದು ದ ಚಾಲೆಂಜ್ ವಿಚ್ ಇ ಟುಕ್ ಇನ್ ಇಸ್ ಲೈಫ್ ಆ್ಯಂಡ್ ಇ ಸಕ್ಸೀಡೆಟ್ ಸೊ ಆ ದೃಷ್ಟಿಯಿಂದಲೇ ಎಂದಿರೋ ಮಹಾನುಭಾವಲು ಅಂದರಿಕಿ ಮಾ ವಂದನಮಲು ಸೊ ಈ ಒಂದು ಸಂದರ್ಭದಲ್ಲಿ ಎಷ್ಟು ಜನ ಒಳ್ಳೆಯವರನ್ನು ಸ್ಮರಿಸ್ಕೊಂಡ್ರೆ ಅಷ್ಟು ಅಷ್ಟು ಡಿ ವಿ ಜಿಯವರ ಅನುಗ್ರಹ ನಮ್ಮೇಲಿರುತ್ತೆ ಸೊ ಆ ದೃಷ್ಟಿಯಿಂದ ನಾನೇ ಸೌಭಾಗ್ಯವಂತ ಅಂತ ಭಾವಿಸ್ಕೊಂಡಿದ್ದೀನಿ ಮೂರನೇದು ನೋಡಿ ದಾರೈಷಣ ಸೊ ಒಳ್ಳೆಯ ಹೆಂಡತಿ ಬೇಕು ಎಂಬತಕ್ಕಂತಹ ಆಸೆಯಿಂದ ಬರತಕ್ಕಂತಹ ತದ ಅಂಗಭೂತವಾಗಿರ್ತಕ್ಕಂತಹ ಬೇರೆ ಆಸೆಗಳು ಇದೆಲ್ಲವೂ ಕೂಡ ಈ ಮೂರು ಆಸೆಗಳನ್ನು ಕೂಡ ತೊರೆದು ನಿಸ್ಪೃಹನಾಗಿ ಹೆಂಟೆ ಕಲ್ಲು ಚಿನ್ನ ಇವುಗಳನ್ನು ಸಮ ಎಂದು ಎಣಿಸುವವನು ಅಂದ್ರೇನಾಯಿತು ಪಂಡಿತಾಹ ಸಮದರ್ಶಿನ ಅಂತ ಹೇಳಿದಂಗಾಯ್ತು ಒಬ್ಬನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ ಒಂದ್ರೆ ಕಂಡ್ರೆ ಅತಿಯಾದ ಮೋಹವೂ ಇಲ್ಲ ವೈಷಮ್ಯ ನೈರ್ಗೃಣ್ಯೇ ನಸಾಪೇಕ್ಷತ್ವಾದ ಥರದ್ದು ಸೊ ಒಬ್ಬರನ್ನ ಕಂಡರೆ ಪ್ರೀತಿಯಿಲ್ಲ ಒಬ್ಬನ ಕಂಡರೆ ದ್ವೇಷವಿಲ್ಲ ಇಬ್ಬರನ್ನ ಒಂದೇ ತರಹ ನೋಡಿಕೊಳ್ಳೋದು ಅದಕ್ಕೆ ಪಂಡಿತಾಹ ಸಮದರ್ಶಿನಹ ಅಂತ ನಮ್ಮಲ್ಲಿ ಹೇಳಿರೋದು ಸಮದರ್ಶಿತ್ವವನ್ನು ನಾವು ಸಾಧನೆ ಮಾಡಬೇಕು ಗುರುವಿನ ಪಾದವನ್ನು ಆಶ್ರಯಿಸಿ ಮನಸ್ಸನ್ನು ಶುದ್ಧ ಮಾಡಿ ಸುಮನೋಹರವಾದ ವಿಷ್ಣುವಿನ ಆಲಯವನ್ನು ಸೇರಿದವನಾಗಿ ಯಾವುದು ಒದಗುವುದೋ ಅದನ್ನೇ ಧರಿಸಿ ತಾನಾಗಿ ಒದಗಿದ್ದನ್ನು ಭಜಿಸಿ ಸರ್ವಭೂತಗಳಲ್ಲಿಯೂ ಅನುಕಂಪವುಳ್ಳವನಾಗಿ ತನ್ನನ್ನು ಪ್ರಕಾಶಪಡಿಸಿಕೊಳ್ಳುವವನಾಗಿ ಅನಂತನೂ ಅಪರಿಚ್ಛನೂ ಹೃದಯ ಕಮಲದಲ್ಲಿ ನೆಲೆಸಿರುವವನು ಆದ ನಾರಾಯಣನನ್ನು ಧ್ಯಾನಿಸುತ್ತಾ ಯಾವಾಗಲೂ ಮನಸ್ಸಲ್ಲಿ ಪುರುಷ ಸೂಕ್ತವನ್ನೇ ಜಪಿಸುತ್ತಿರಬೇಕು ಎಂದು ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ರಾಮನಿಗೆ ಹೇಳಿದ್ದನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಇದು ಅಲ್ಲಿ ಬಂದಿರತಕ್ಕಂಥದ್ದು ಯಾರು ಹೇಳಿರೋದು ಯಾರಿಗೆ ವಸಿಷ್ಠರು ರಾಮನಿಗೆ ಹೇಳಿರೋದಪ್ಪ ಅದಕ್ಕಿಂತ ಪ್ರಮಾಣ ಬೇಕಾ ನೋಡಿ ಏನೇನು ಸಿಗುತ್ತೆ ಇದು ಅನಂತ ಅಪರಿಚ್ಛಿನ್ನ ಹೃದಯ ಕಮಲದಲ್ಲಿ ನೆಲೆಸಿರ್ತಕ್ಕಂಥ ನಾರಾಯಣ ಯದ ಮಧ್ಯಸ್ಥ ವಿಧ್ಯುಲ್ಲೇಖೆ ಬಭಾಸ್ವರ ನೀವ ರಶೋಕವತ್ತನ್ವಿ ಪೀತಾಭಾಸ್ವತ್ಯನೂಪಮ ಸ್ವತ್ಯನೂಪಮ ಆ ಶಿಖಾಯ ಮಧ್ಯೆ ಪರಮ ಆತ್ಮ ವ್ಯವಸ್ಥಿತ ಆ ಮಾತುಗಳು ಯಾತಿಗೆ ಬಂತು ಇದಕ್ಕೆ ಪೂರಕವಾಗಿ ಬಂದಿರತಕ್ಕಂಥ ಶ್ರುತಿ ವಾಕ್ಯ ಅದು ಸೊ ಶ್ರುತಿಯನ್ನು ಬಿಟ್ಟು ಯಾವತ್ತೂ ಕೂಡ ಈ ಮಾತು ಬರೋದಿಲ್ಲ ಪದ್ಮಪುರಾಣದಲ್ಲಿ ನಾಮ ಪುರುಷ ಶಬ್ದದ ಯೋಗರೂಢ ಶಕ್ತಿ ನೋಡಿ ಪೂಹು ಎಂಬ ಸಂಜ್ಞೆಯನ್ನುಳ್ಳ ಶರೀರದಲ್ಲಿ ಶಯಿಸುವವನು ಹರಿಯು ಪುರುಷೋತ್ತಮ ಪುರುಷ ಎಂಬಲ್ಲಿ ವ್ಯತ್ಯಾಸದಿಂದ ಈ ಶರೀರ ಎಂಬ ಪುರದಲ್ಲಿ ಇರತಕ್ಕಂಥ ಹರಿಯು ಪುರುಷ ಈ ಪುರದಲ್ಲಿ ವಾಸಿಸುವುದರಿಂದ ಇವನು ಪುರುಷ ಮೊದಲೇ ನಾನು ಇದ್ದೆನು ಎಂದು ಆ ಪುರುಷನನ್ನು ತಿಳಿದಿದ್ದರಿಂದ ಇವನು ಪುರುಷ ಅಪಾರವಾಗಿ ದಾನ ಮಾಡಿದ್ದರಿಂದ ವಿಷ್ಣು ಪುರುಷ ಎಂದು ಕರೆಯಲ್ಪಡುತ್ತಾನೆ ಸೊ ಪುರುಷ ಎಂಬತಕ್ಕಂತಹ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾ ಉದ್ದಕ್ಕೆ ಎಷ್ಟು ರೀತಿಯಾಗಿ ಈ ಪುರುಷ ಎಂಬತಕ್ಕಂಥ ಶಬ್ದ ಬಂದಿದೆ ಅಂದರೆ ಮನುಸ್ಮೃತಿ ಎಂಟನೇ ಅಧ್ಯಾಯ ಮುನ್ನೂರ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸತ್ಪಾತ್ರರಲ್ಲಿ ದಾನ ಮಾಡುವವನು ಗುಣದಲ್ಲಿ ಪ್ರೀತಿ ಇರತಕ್ಕಂಥವನು ಪರಿಜನರೊಡನೆ ಕೂಡಿ ಅವರನ್ನು ನೋಡಿಕೊಳ್ಳುವವನು ಶಾಸ್ತ್ರ ಪರಿಜ್ಞಾನವುಳ್ಳವನು ಯುದ್ಧದಲ್ಲಿ ಅಪ್ರತಿಹತವಾಗಿ ಹೋರಾಡುವವನು ಈ ಐದು ಗುಣಗಳುಳ್ಳವನು ಪುರುಷ ಇದು ಮನುಸ್ಮೃತಿನಲ್ಲಿ ಬರತಕ್ಕಂತಹ ಒಂದು ಮಾತು ಸತ್ಪಾತ್ರಲ್ಲಿ ದಾನ ಮಾಡುವವನು ನೋಡಿ ಎಂಥ ಒಳ್ಳೆ ಮಾತು ದಾನ ಅನ್ನೋದಕ್ಕೆ ಅರ್ಥವೇ ಹೋಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ದಾನ ಅಂದರೆ ಏನೋ ಇವತ್ತು ನಾನು ಕೊಡ್ತೀನಿ ನಾಳೆ ತೆಗೆದುಕೋತೀನಿ ಏನೋ ಗಿವ್ ಅಂಡ್ ಟೇಕ್ ಅನ್ನೋ ಆ್ಯಟಿಟ್ಯೂಡಿಂದನೇ ನಡೀತಾ ಇದೆಯೋ ಹೊರತು ನಾನು ಕೊಟ್ಟು ನಾನು ಮರೆತು ಬಿಡಬೇಕು ಅದನ್ನು ಅದು ಸತ್ಪಾತ್ರಲ್ಲಿ ದಾನ ಅಂತ ಹೇಳ್ತಕ್ಕಂಥದ್ದು ತ್ರಯೋ ಸ್ಕಂದ ಯಜ್ಞ ಅಧ್ಯಯನ ದಾನಂ ಚೇತಿ ಸ್ಪಷ್ಟವಾಗಿ ಚಾಂದೋಗ್ಯಪನಿಷತ್ ಹೇಳುತ್ತೆ ಧರ್ಮಕ್ಕೆ ಮೂರು ಕೊಂಬೆಗಳು ಯಜ್ಞ ಅಧ್ಯಯನ ದಾನ ಅಂತ ದಾನಗಳಲ್ಲಿ ಯಾವ ದಾನ ವಿದ್ಯಾದಾನ ಮಹತ್ತರವಾಗಿರ್ತಕ್ಕಂಥದ್ದು ಅನ್ನದಾನ ದೊಡ್ಡ ದಾನ ಯಾರೂ ಇಲ್ಲಾಂದಲಿಲ್ಲ ಹಸ್ದಿರ್ತಕ್ಕಂಥವ್ರಿಗೆ ಊಟ ಕೊಟ್ಟರೆ ಅನ್ನದಾನ ಅದಕ್ಕಿಂತ ಶ್ರೇಷ್ಠವೇ ನಮ್ಮಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹೆಂಗೆ ವಿದ್ಯಾಭ್ಯಾಸ ಮಾಡಿದ್ದು ಎಲ್ರಿಗೂ ಗೊತ್ತಿದೆ ತಮಗೆಲ್ಲ ಎಂಥ ಬಡತನದಲ್ಲಿ ವಾರಾನ್ನ ಪದ್ಧತಿ ಮಾಡಿಕೊಂಡು ರಸ್ತೆ ಬುಡ್ಡಿ ದೀಪದಲ್ಲಿ ಓದಿ ಲೋಕವಿಖ್ಯಾತರಾಗಿರ್ತಕ್ಕಂಥ ಇಂಜಿನಿಯರ್ ಆಗಲಿಲ್ವೇನೋ ಅವರು ಕನ್ನಂಬಾಡಿ ಕಟ್ಟಿಸಲಿಲ್ವೇನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಮಾಡಿಸ್ಲಿಲ್ವೇನು ಮೈಸೂರು ಶುಗರ್ ಫ್ಯಾಕ್ಟ್ರಿ ಮಂಡ್ಯದಲ್ಲಿ ತೆಗಿಲಿಲ್ವೇನೋ ಇನ್ನೂ ಎಷ್ಟೋ ಮಾಡಿದರು ರಾಗಿಯೂ ಕೂಡ ಅದಕ್ಕೆ ಮೂಲ ಯಾವುದು ಅವರಲ್ಲಿರ್ತಕ್ಕಂತಹ ಆ ಒಂದು ಸೌಜನ್ಯ ಮತ್ತು ತಾನು ಹೆಂಗೆ ಬೆಳೆದು ಬಂದೆ ಎಂಬತಕ್ಕಂಥದನ್ನು ಅರಿತುಕೊಂಡು ಲೋಕಕ್ಕೆ ಒಳ್ಳೇದು ಮಾಡಬೇಕು ಎಂಬತಕ್ಕಂಥ ಲೋಕದೃಷ್ಟಿ ಅದು ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು ಗುಣದಲ್ಲಿ ಪ್ರೀತಿಯುಳ್ಳವನು ನೋಡಿ ಗುಣ ಕೆಲವರಲ್ಲಿರತ್ತೆ ಒಳ್ಳೆಯ ಗುಣಗಳು ಆದರೆ ನಾವು ಅದನ್ನು ನೋಡೋದಕ್ಕಿಂತ ಅವರಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಗುಣವನ್ನೇ ಎತ್ತಾಡೋದೇ ನಮ್ಮ ಪದ್ಧತಿ ಒಬ್ಬರಲ್ಲಿ ತೊಂಬತ್ತೊಂಬತ್ತು ಒಳ್ಳೆ ಗುಣ ಇರ್ಬೋದು ಆದರೆ ಒಂದು ಕೆಟ್ಟ ಗುಣವನ್ನೇ ಮ್ಯಾಗ್ನಿಫೈ ಮಾಡಿ ಸೋಂಟ್ಸೋ ಇಸ್ ಬ್ಯಾಡ್ ಅಂತ ಹೇಳ್ತೀವಿ ಅದಲ್ಲ ನಾವು ನೋಡಬೇಕಾಗಿರೋದು ಯಾವನಲ್ಲೇ ತೊಂಬತ್ತೊಂಬತ್ತು ಕೆಟ್ಟ ಗುಣ ಇರಲಿ ಒಂದು ಒಳ್ಳೆಯ ಗುಣ ಇದೆಯೋ ಇಲ್ವೋ ಅದನ್ನು ನಾನು ಅನುಸರಿಸಬೇಕು ಯಾವತ್ತೂ ಕೂಡ ವಿಶ್ವಾವಸು ಕೃಷಾನು ಅಂತ ಇಬ್ಬರು ಗಂಧರ್ವರು ವಿಶ್ವಾವಸು ಯಾವಾಗಲೂ ಗುಣ ಪರಿಗ್ರಾಹಿ ಕೃಷಾನು ಯಾವಾಗಲೂ ದೋಷಯಿಕ ದೃಷ್ಟಿ ಉಳ್ಳವನು ಸೊ ಆ ದೃಷ್ಟಿಯಿಂದ ನಾವು ಗುಣಗ್ರಾಹಿಗಳಾಗಬೇಕು ಯಾವತ್ತಿದ್ರೂ ಕೂಡ ದೋಷವನ್ನು ಹುಡ್ಕೊಂಡು ಹೋಗಬಾರ್ದು ಯಾರಲ್ಲಿ ದೋಷ ಇಲ್ಲ ನಾವು ಹುಟ್ಟಿದ್ರಿಂದಲೇ ನಾವು ದೋಷದಿಂದನೇ ಹುಟ್ಟಿರೋದು ದೋಷ ಇಲ್ಲದೆ ಹೋಗಿದರೆ ನಾವು ಹುಟ್ಟಲೇಬಾರ್ದಾಗಿತ್ತು ನಾವು ಮುಕ್ತರಾಗಿಬಿಡಬೇಕಾಗಿತ್ತು ಏನೋ ಸ್ವಲ್ಪ ದೋಷ ಮಾಡಿದ್ದೀವಿ ಅದರಿಂದ ಮಾನವನಾಗಿ ಹುಟ್ಟಿದ್ದೀವಿ ಇಲ್ಲದೆ ಹೋಗಿದರೆ ಪಶುರುವ ಕೀಟೋವ ಪತಂಗೋವ ದಂಶೋವ ಮಶಕೋವ ತದಾ ಭವಂತಿ ಚಾಂದೋಗ್ಯ ಪರಿಷತ್ ಹೇಳೋ ಹಾಗೆ ಜಿರಳೆಯಾಗಿಯೋ ಹಲ್ಲಿಯಾಗ್ಯೋ ತಿಗಣೆಯಾಗಿಯೋ ಸೊಳ್ಳೆಯಾಗಿಯೋ ಬೇರೆಯವ್ರಿಗೆ ಕಚ್ತಾಯಿದ್ವಿ ಈ ಜಂತೂ ನಮ್ಮ ನರಜನ್ಮ ದುರ್ಲಭಂ ಇಟ್ಕೊಂಡು ನಾವು ಒಳ್ಳೇದು ಮಾಡೋಕ್ಕಾಗದೆ ಹೋದರೆ ಏನು ಪ್ರಯೋಜನ ಶಾಸ್ತ್ರ ಪರಿಜ್ಞಾನ ಉಳ್ಳವನು ಶಾಸ್ತ್ರ ಅಂದ್ರೆ ಏನಪ್ಪ ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಿದೀಯತೆ ಹೀಗೇ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರ ಅಹರಹ ಸಂಧ್ಯಾ ಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಜುಹುಯಾತ್ ಇದೆಲ್ಲ ವೇದವಾಕ್ಯಗಳು ಪ್ರತಿನಿತ್ಯ ಸಂಧ್ಯಾವನೆ ಮಾಡು ಕೆಲವರು ಕೇಳೋದುಂಟು ಏನು ರೀ ಅರವತ್ತು ವರ್ಷದ ಸಂಧ್ಯಾಾವನೆ ಮಾಡ್ತಾಯಿದ್ದೀನಿ ಇನ್ನೂ ಮುಕ್ತಿನೇ ದೊರೆಯಲಿಲ್ಲ ಪಾಪ ಬರಲಿಲ್ಲ ತಾನೇಪ್ಪ ಅಷ್ಟೇ ಫಲ ಯಾವ ನಿತ್ಯ ಕರ್ಮಕ್ಕೂ ಕೂಡ ದೃಷ್ಟವಾಗಿ ಫಲ ಇಲ್ಲ ಕರ್ಮಕ್ಕೆ ನಿತ್ಯಕರ್ಮಕ್ಕೇನು ಫಲ ಅಂದರೆ ಪಾಪ ನಿವಾರಣೆಯ ಫಲ ಅದನ್ನು ಮಾಡು ಮಾಡೋದನ್ನು ಬಿಡಬೇಡ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಫಲದ ಕಡೆ ಗಮನ ಕೊಡಬೇಡ ನೀನು ಕರ್ಮ ಮಾಡು ಕರ್ಮಣಿ ಅಕರ್ಮಯಪ್ಪ ಶೇತ್ ಅಕರ್ಮಣಿ ಚ ಕರ್ಮಯಹ ನಿನಗೆ ಆಮೇಲೆ ಅಲ್ಲೇ ಸಿದ್ಧಿ ಆಗುತ್ತೆ ನೀನು ಕರ್ಮ ಬಿಡೋದಲ್ಲ ಕರ್ಮವೇ ನೀನನ್ನು ಬಿಟ್ಟು ಹೋಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಿ ತನಕ ಮಾಡ್ತಾನೆ ಇರಬೇಕು ಕರ್ಮ ಕೆಲವರು ಹೇಳ್ತಾರೆ ನಾನು ಜ್ಞಾನಿ ರೀ ನಾನು ಯಾಕೆ ರೀ ಕರ್ಮ ಮಾಡಬೇಕು ನೀನು ಜ್ಞಾನಿ ಅಂತ ಹೇಳೋದ್ರಿಂದಾನೆ ನೀನು ಜ್ಞಾನಿ ಅಲ್ಲ ಅನ್ನೋದು ಪ್ರೂವ್ ಆಯಿತು ನಾಹಂ ಸು ವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಮ ವಿಜಾನತಾಂ ಏನು ಉಪನಿಷತ್ ಹೇಳ್ತಾ ಇದೆ ಯಾರಿಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾರೆ ಅವ್ರಿಗೇನೋ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ ಸೊ ಈ ದೃಷ್ಟಿಯಿಂದ ನನಗೇನು ಗೊತ್ತಿಲ್ಲ ಅನ್ನೋದು ಮೊದಲು ನಾನು ಅರ್ಥಕೋಬೇಕು ಅದಕ್ಕೇ ಶಾಸ್ತ್ರ ಪರಿಜ್ಞಾನವುಳ್ಳವನು ಯುದ್ಧದಲ್ಲಿ ಅಪ್ರತಿಹತವಾಗಿ ಹೋರಾಡುವವನು ಈ ಐದು ಗುಣಗಳು ಉಳ್ತಕ್ಕಂಥವನು ಪುರುಷ ಇನ್ನು ನಾವು ಭಗವದ್ಗೀತೆಗೆ ಬಂದರೆ ಹದಿನೈದನೇ ಅಧ್ಯಾಯ ಹದಿನಾರನೇ ಶ್ಲೋಕ ತೆಗೆದು ನೋಡಿದ್ರೆ ದ್ವಾ ದ್ವಾಮೋ ಪುರುಷ ಲೋಕೆ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಯತೆ ವಿಕಾರ ಹೊಂದುವ ಸ್ವಭಾವವುಳ್ಳ ಪ್ರಕೃತಿಯೊಡನೆ ಸೇರಿಕೊಂಡು ಇರುವ ಸಮಸ್ತ ಪ್ರಾಣಿಗಳು ಕ್ಷರಪುರುಷರು ನೋಡಿ ನಾವೆಲ್ಲ ಕೂಡ ದೇಹದೃಷ್ಟಿಯಿಂದ ಕ್ಷರವೇ ಯಾಕೆಂದರೆ ನಮಗೆ ಹುಟ್ಟಿದೆ ನೋಡಿ ಹುಟ್ಟಿರೋದ್ರಿಂದಲೇ ನಾವು ಬೆಳೀತಕ್ಕಂಥದ್ದು ಬೆಳೆದಿದ್ದರಿಂದನೇ ಕುಗ್ಗೋದು ಕುಗ್ಗಿದ್ರಿಂದಲೇ ಬೀಳೋದು ಬೀಳೋದ್ರಿಂದನೇ ಸಾಯೋದು ಈ ಆರು ಭಾವ ವಿಕಾರಗಳು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಹುಟ್ಟಿದವರು ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವ ಶೋಚಿತ ಅರ್ಹಸಿ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿರೋದು ಯಾವುದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ವೋ ಅದನ್ನು ಅನುಭವಿಸಲೇಬೇಕಪ್ಪ ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡ್ಯೂರ್ಡ್ ಆ ದೃಷ್ಟಿಯಿಂದ ಅದನ್ನು ಯಾಕೆ ಯೋಚನೆ ಮಾಡ್ತೀಯ ನೀನು ಯಾರು ಅಚಿತ್ ಸಂಬಂಧವಿಲ್ಲದೆ ಸ್ವಸ್ವರೂಪದಿಂದ ಇರ್ತಾರೋ ಮಹಾತ್ಮರು ಅಂಥವರು ಅಕ್ಷರ ಪುರುಷರು ಅದಕ್ಕೆ ಅಕ್ಷರ ಬ್ರಹ್ಮಯೋಗ ಅಂತಲೇ ಒಂದು ಅಧ್ಯಾಯ ನಮ್ಮಲ್ಲಿ ಹೊರಟಿರ್ತಕ್ಕಂಥದ್ದೇ ಆ ದೃಷ್ಟಿಯಿಂದ ಈ ಶಾಸ್ತ್ರದಲ್ಲಿ ವೇದ ಮಂತ್ರದಲ್ಲಿ ಪುರುಷ ಸೂಕ್ತದ ಮಹತ್ವ ಋಷಿಗಳಿಗೂ ಜ್ಞಾನಿಗಳಿಗೂ ಕೂಡ ಅನುಪಮವಾಗಿ ಪ್ರಕಾಶವಾಗಿದೆ ಸರ್ವಕಾಮ ಅವಾಪ್ತಿಷು ಪುರುಷ ಸೂಕ್ತ ಸಮಾರಾಧೇನ ಆಚರೇತ್ ಎಂಬುದಾಗಿ ಶ್ರುತಿವಾಕ್ಯವೂ ಕೂಡ ಇದೆ ಪುರಾಣಗಳಲ್ಲಿ ವಿಷ್ಣು ಪುರಾಣ ಮಹಾಭಾರತದಲ್ಲಿ ಭಗವದ್ಗೀತೆ ಧರ್ಮಶಾಸ್ತ್ರದಲ್ಲಿ ಮನುಧರ್ಮಶಾಸ್ತ್ರ ಇರೋ ಹಾಗೆ ವೇದದಲ್ಲಿ ಪುರುಷ ಸೂಕ್ತ ಮುಖ್ಯ ಎಂಬತಕ್ಕಂಥ ಮಾತು ಬರುತ್ತೆ ಅದಕ್ಕೆ ನೋಡಿ ವೇದಾಧ್ಯಯನ ಯಾರಾದರೂ ಶುರು ಮಾಡಿದ್ರೆ ಮೊದಲನೇ ಸೂಕ್ತ ಯಾವುದು ಗುರುಗಳು ಶಿಷ್ಯರಿಗೆ ಹೇಳ್ಕೊಡೋದು ಪುರುಷ ಸೂಕ್ತದಿಂದನೇ ಪುರುಷ ಸೂಕ್ತ ಹೇಳ್ಕೊಡದೆ ಇನ್ನು ಮುಂದೆ ಸಂಹಿತಾ ಪಾಠ ಆಗೋ ಹಾಗೆ ಸಾಧ್ಯ ಇಲ್ಲ ಪುರುಷ ಸೂಕ್ತ ಹೇಳಬೇಕು ಶ್ರೀ ಸೂಕ್ತ ಹೇಳಬೇಕು ಭೂ ಸೂಕ್ತ ಹೇಳಬೇಕು ಪಂಚಸೂಕ್ತಗಳು ಹೇಳಿದ ನಂತರನೇ ಅವನಿಗೆ ಸಂಹಿತೆಗೆ ಪ್ರವೇಶ ಎತ್ಕೋತ ನನಗೆ ಸಂಹಿತೆ ಪಾಠ ಮಾಡಿಬಿಡಿ ಅಂದರೆ ಆಗಲ್ಲ ಪದಪಾಠ ಆದಮೇಲೆ ಕ್ರಮಪಾಠ ಕ್ರಮಪಾಠ ಆದಮೇಲೆ ಜಟಾಪಾಠ ಜಟಾಪಾಠ ಆದಮೇಲೆ ಘನಪಾಠ ಎತ್ಕೋತ ನನಗೆ ಘನಪಾಠ ಹೇಳ್ಕೊಟ್ಬಿಡಿ ಅಂದರೆ ಆಗತ್ತಾ ಅದಕ್ಕೆ ಏನೋ ಹೇಳ್ತಾರೆ ತೆಲುಗಲ್ಲಿ ಹುಟ್ಟಿಕೆ ಎಕ್ಕನ ಅಕ್ಕಮ್ಮ ಸ್ವರ್ಗಾಂಕೆಕ್ಕೆ ಅಂತ ಇಲ್ಲಿಗೆ ಹೊರಕ್ಕೆ ಆಗ್ತಾಯಿಲ್ಲ ಮೊದಲನೇ ಸರ ಅಲ್ಲಿ ಕಾಲಿಟ್ಬಿಟ್ರೆ ಗತಿ ಏನು ಸೊ ಆ ದೃಷ್ಟಿಯಿಂದ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಹೋಗಬೇಕು ಅನ್ನೋದನ್ನು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಡಿ ವಿ ಜಿಯವರ ಈ ಒಂದು ಪುರುಷ ಸೂಕ್ತದ ಮಂತ್ರದ ಮಹಿಮೆ ಅಕ್ಷರದಲ್ಲಿಲ್ಲ ನಮ್ಮ ಜೀವನದಲ್ಲಿ ದೇವರ ನಮ್ಮ ಭಕ್ತಿಗೆ ತಕ್ಕಂತೆ ದೇವರಲ್ಲಿರುವುದೆಲ್ಲ ಅವನು ಕೊಟ್ಟರೆ ನಾವು ಹೊತ್ತುಕೊಳ್ಳಲಾರೆವು ನಾವೇನೋ ಕೇಳ್ಕೋತೀವಿ ಭಗವಂತ ನನಗಿದು ಕೊಡು ಅಂತ ಕೊಟ್ಟೇ ಬಿಟ್ಟ ಅಂತ ಅಂದ್ಕೊಳ್ಳಿ ನಮಗೆ ಸ್ವೀಕರಿಸೋದಕ್ಕೆ ತಾಕತ್ತಿದೆಯಾ ನೋಡಿ ಎಂಥ ರೆಲೆವೆಂಟ್ ಪಾಯಿಂಟ್ ತೆಗಿತಾ ಇದ್ದಾರೆ ನಾನು ಹೇಳ್ತಾ ಇರೋದು ನಮ್ಮ ಯೋಗ್ಯತೆಯಂತೆ ಭಗವಂತ ಅನುಗ್ರಹಿಸುತ್ತಾನೆ ಅದಕ್ಕೆ ನೋಡಿ ಅನುಗ್ರಹ ಅಂದರೆ ಅದೇ ಅದಕ್ಕೆ ಅರ್ಥ ನಾವು ಎಷ್ಟೇ ಆಗ್ರಹಪೂರ್ವಕವಾಗಿ ಕೇಳಿಕೊಂಡ್ರೂ ಅನುಗ್ರಹ ಆಗೋದು ಎಷ್ಟಾಗಬೇಕೋ ಅಷ್ಟೇ ಆಗೋದು ನಾವು ಹತ್ತಬೇಕು ಭಗವಂತ ಇಳಿತಾನೆ ಅದಕ್ಕೆ ಹೇಳೋದು ಜೆ ಕೃಷ್ಣಮೂರ್ತಿಯವರು ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ ಒನ್ ಸ್ಟೆಪ್ ಟುವರ್ಡ್ಸ್ ಗಾಡ್ ಗಾಡ್ ಡಿಸೆಂಡ್ಸ್ ಡೌನ್ ಸೆವೆನ್ ಸ್ಟೆಪ್ಸ್ ಅಂತ ಒಂದು ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು ಭಗವಂತ ದಡ ದಡ ಅಂತ ಏಳು ಹೆಜ್ಜೆ ಇಳ್ಕೊಂಡು ಬರ್ತಾನೆ ಅದಕ್ಕೇ ನಮಗೆ ಆರೋಹಣ ಆದರೆ ಭಗವಂತನಿಗೆ ಅವರೋಹಣ ಆಗಿರೋದಂದರೆ ಅವತಾರ ಅಂತ ಅದಕ್ಕೆ ಕರೆಯೋದು ಅವತರಣ ಅಂದರೆ ಇಳಿಯೋದು ನಮ್ಮ ಮಟ್ಟಕ್ಕೆ ಇಳಿದು ಬರ್ತಾನೆ ಯಾಕೆ ನಮ್ಮನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ದೃಷ್ಟಾಂತೋ ನೈವ ದೃಷ್ಟಃ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನಧಾತು ಸ್ವೀಯಂ ಸಾಮ್ಯಂ ವಿಧತ್ತೇ ಯಹ ಸ ಗುರುರಿತ್ಯ ಅಂತ ಅದಕ್ಕೆ ಶಂಕರರು ಶತಶ್ಲೋಕಿ ಮೊದಲನೇ ಶ್ಲೋಕದಲ್ಲಿ ಅಪಣೆ ಕೊಡಿಸಿರ್ತಕ್ಕಂಥದ್ದು ನಮ್ಮ ಯೋಗ್ಯತೆಯಂತೆ ಅವರ ಅನುಗ್ರಹ ಆದ್ದರಿಂದಲೇ ನಮ್ಮ ಉದ್ಧಾರಕ್ಕೆ ಬೇಕಾದ ಮೊದಲನೇ ಸಾಧನ ನಮ್ಮ ಶ್ರದ್ಧೆ ಮತ್ತು ಪ್ರಯತ್ನಗಳು ಮಂತ್ರಾಕ್ಷರಗಳು ನಿಮಿತ್ತ ಮಾತ್ರ ಅಕ್ಕಿಯನ್ನು ಅನ್ನವಾಗಿಸುವುದು ಪಾತ್ರೆಯಲ್ಲ ಬೆಂಕಿಯದಿ ಮಂತ್ರದಿಂದ ತತ್ವದರ್ಶನವನ್ನು ಉಂಟಾಗಿಸುವುದು ಮನಸ್ಸಿನ ಕಾವು ಅದೇ ಶ್ರದ್ಧೆ ಅದೇ ತಪಸ್ಸು ವಾಚಕ ಮಹಾಶಯರಿಗೆ ಈ ಸಂಪತ್ತನ್ನು ದೇವರು ಕರುಣಿಸಲಿ ಸರ್ವಂ ಶಿವಂ ಎಂಟು ಗಂಟೆ ಆಗೋಯ್ತು ಸರ್ವಂ ಶಿವಂ ಸೊ ಅಲ್ಲಿಗೆ ಮೊದಲನೇ ದಿವಸ ನಾನು ತಮ್ಮಲ್ಲಿ ಬೇಡಿಕೊಂಡು ವಿನಂತಿಸ್ಕೊಳ್ಳೋದು ಇಷ್ಟೇ ಕೇವಲ ಡಿ ವಿ ಜಿಯವರ ಒಂದು ಮುನ್ನುಡಿ ಪುರುಷ ಏನಿದೆ ಅನ್ನೋದನ್ನು ಮಾತ್ರ ತಮ್ಮ ಮುಂದೆ ತೆರೆದಿಡೋ ಪ್ರಯತ್ನ ಮಾಡಿದ್ದೀನಿ ಓದಿದ್ದೀನಿ ಇನ್ನೇನು ನಾನು ಮಾಡಿಲ್ಲ ತಮ್ಮತ್ರೇ ಪುಸ್ಕಾರತೆ ತಾವೇ ಓದ್ಕೊಂಡಿರ್ತೀರ ಆದರೂ ಕೂಡ ಎರಡು ಮಾತು ನಮ್ಮ ಮತ್ತೆ ಸ್ಮರಿಸ್ಕೊಳ್ಳೋ ಹಾಗಾಗಲಿ ಆ ಮಹನೀಯರ ಕೃಪೆ ನಮ್ಮ ಮೇಲೆ ಇರಲಿ ಅನ್ನೋ ದೃಷ್ಟಿಯಿಂದ ಪೂರ್ವಭಾವಿ ಪೀಠಿಕೆ ರೂಪದಲ್ಲಿ ಅವರು ಹೇಳಿರ್ತಕ್ಕಂಥ ಎರಡು ಮಾತುಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀನಿ ಇನ್ನು ಸಾಕ್ಷಾತ್ ಪುರುಷ ಸೂಕ್ತವನ್ನು ಎರಡನೇ ದಿನವಾಗಿರ್ತಕ್ಕಂಥ ನಾಳೆ ಪ್ರವೇಶ ಮಾಡೋಣ ಅವರ ಅನುಗ್ರಹದಿಂದ ಅಂತ ಬೇಡಿಕೊಂಡು ಒಂದನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಸ್ಕೋತಾ ಇದ್ದೀನಿ ಓಂ ಶಾಂತಿ 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 ಶ್ರೀ ಶಂಕರಾರ್ಪಣ ಮಸ್ತು ಶ್ರೀ ಡಿ ವಿ ಜಿ ಸಮರ್ಪಣ ಮಸ್ತು